ಜಗದ್ಗುರುವಾದ ಶ್ರೀಕೃಷ್ಣ ಪರಮಾತ್ಮನಿಗೆ ವಂದಿಸುತ್ತಾ, ಗುರು ಪರಂಪರೆಗೆ ನಮಿಸುತ್ತಾ, ಇವತ್ತು ಶ್ರೀ ಶ್ರೀ ಶಂಕರ ಜಯಂತಿ ಆಗಿರುವುದರಿಂದ ಆದಿಗುರುಗಳಾದ ಶ್ರೀ ಶ್ರೀ ಶಂಕರ ಭಗವತ್ಪಾದರಿಗೆ ನಮಿಸುತ್ತಾ, ಪೂಜ್ಯ ಡಿ ವಿ ಜಿಯವರಿಗೆ ನಮಸ್ಕರಿಸುತ್ತಾ, ಪ್ರಿಯ ಆತ್ಮ ಬಂಧುಗಳೇ, ನಿಮ್ಮೆಲ್ಲರಿಗೂ ನಮ್ಮ ನಮಸ್ಕಾರಗಳು. ಆದಿಗುರುಗಳಿಂದ ಪ್ರೇರಿತರಾಗಿರುವ ಎಲ್ಲ ಮಹನೀಯರೇ, ಆತ್ಮೀಯರೇ, ಸೊ ಅಧ್ಯಾತ್ಮ ಶಿಖರದಲ್ಲಿ ಇರತಕ್ಕಂಥ ಗುರು ಪ್ರವೀಣರಾಗಿರ್ತಕ್ಕಂಥ ಶಂಕರ ಭಗವತ್ಪಾದರಿಗೆ ಮತ್ತೆ ಮತ್ತೆ ನಮಸ್ಕರಿಸುತ್ತಾ, ಇವತ್ತು ಅವರನ್ನೇ ಅನುಸರಿಸುತ್ತಾ ಇರತಕ್ಕಂಥ ಪೂಜ್ಯ ಡಿ ವಿ ಜಿಯವರ ಪೂರ್ತ ಪಾಠವನ್ನು ನಾವು ಮುಂಕುತಿಮ್ಮನ ಕಂಠದಲ್ಲಿ ಕಾಣ್ತೇವೆ. ಅದರ ಮುಂದುವರಿದ ಭಾಗವನ್ನು ಇವತ್ತು ಆದಿಗುರುಗಳನ್ನು ನೆನೆಯುತ್ತಾ ಅವರ ನೆನಪಿನಲ್ಲಿ ಇದನ್ನು ಮುಂದುವರಿಸಿಕೊಂಡು ಹೋಗೋದಕ್ಕೆ ನಿಮ್ಮೆಲ್ಲರ ಅಪ್ಪಣೆಯನ್ನು ಕೋರುತ್ತಾ ಇವತ್ತು ಮಂಕುನಿ ತಿಮ್ಮನ ಕಗ್ಗದ ಈ ಇವತ್ತಿನ ಭಾಗಕ್ಕೆ ಹೋಗೋಣ. ಹೋಗುವುದಕ್ಕಿಂತ ಮುಂಚೆ ಕೊಂಚ ಡಿ ವಿ ಜಿಯವರ ಪ್ರಕಾರದಲ್ಲಿ ಧ್ಯಾನವನ್ನು ಮಾಡೋಣ. ಅಥ ದೇವಸರ್ವೇಶ ಪರಬ್ರಹ್ಮನಿಂದುಜನ ಔರಂಗಾರನ ಅಂತಿನ ಬಿಂದು ಜೀವ ಗುಣಗಳ ಲೆಕ್ಕದಾದಿಯರಿಯದನಾವು ಆವುದನ್ನು ಸರಿ ಎನ್ನುವ ತಪ್ಪಾವುದೆನ್ನುವ ಓ ಬಿಡುಗಳು ಕಷ್ಟ ನೀರಿಗೆ ನಯದ ಹೊರೆ ದೈವಾದ ಹೊರಗೆ ಬಿಡು ಮಂಕುತಿಮ್ಮ ಜೀವ ಋಣಗಳ ಲೆಕ್ಕದಾಗಿ ಅರಿಯದ ನಾವು ಆವುದನ್ನು ಸರಿಯನ್ನುವ ತಪ್ಪಾಗುವ ದೈವಾದ ಹೊರಗೆ ಬಿಡು ಮಂಕುತಿಮ್ಮ ಇವತ್ತಿನ ಈ ಭಾಗಕ್ಕೆ ನೀತಿ ನಿರ್ಣಯ ಅಂತ ಹೆಸರು. ನೀತಿ ನಿರ್ಣಯ ಬೇರೆ ಅಲ್ಲ, ನೀತಿ ನಿರ್ಣಯ ಅಂದರೆ ನೀತಿಯ ನಿರ್ಣಯವನ್ನು ಯಾರು ಮಾಡಬೇಕು ಅಂತ. ಅಂದರೆ ಅರ್ಥ ಏನಪ್ಪ ಅಂದರೆ ಶೀರ್ಷಿಕೆ ಅರ್ಥವನ್ನು ನೋಡೋಣ. ಮನುಷ್ಯನಾದವನು ತನ್ನ ಅನುಭವದಲ್ಲಿ ಹುಟ್ಟಿನಿಂದ ಸಾಯುವವರೆಗೂ ಹಿಂದಿನವರನ್ನು ನೋಡುತ್ತಾ, ಹಿಂದಿನದನ್ನು ನೋಡುತ್ತಾ, ಅದಕ್ಕೆ ಇರತಕ್ಕಂಥ ಯಾವ್ಯಾವುದು ಗ್ರಂಥಗಳಿದೆಯೋ, ಪಂಥಗಳಿದೆಯೋ, ಗುರು ಇದೆಯೋ, ಯಾರಾಗಿದ್ದಾರೋ ಅದನ್ನು ನೋಡುತ್ತಾ ಕೆಲವನ್ನು ತಾನೇ ತಾನಾಗಿ ಕೆಲವು ನಿಬಂಧನೆಗಳನ್ನು, ಕೆಲವು ಕಟ್ಟುಪಾಡುಗಳನ್ನು ಮನುಷ್ಯ ತನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿರ್ತಾನೆ. ಅದನ್ನು ನೀತಿ ಅನ್ನೋ ಹೆಸರಲ್ಲಿ ಕರಿತೀವಿ. ನೀತಿ ಇದೇನರ್ಥ, ಬೇರೆಯವರು ಒಳ್ಳೆಯದಕ್ಕೆ ಏನೇನು ಮಾಡ್ಯಾರೋ, ಒಳ್ಳೆಯದಾಗೋದಕ್ಕೆ, ಹರ್ಷವಾಗಿರೋದಕ್ಕೆ ಏನೇನು ಬೇಕೋ ಎಲ್ಲ ಥರದ ಕಟ್ಟುಪಾಡುಗಳನ್ನು ಇಟ್ಟುಕೊಂಡು ಅದರಂತೆ ನಡೆದರೂ ಪ್ರತಿಯೊಬ್ಬ ಜೀವದ ನಡೆಯೋ ಬೇರೆ ಬೇರೆ ರೀತಿಯಾಗೇ ಇರುತ್ತೆ. ಯಾರನ್ನ ಅನುಸರಿಸಿದ್ರು, ಏನೇ ಅನುಸರಿಸಿದ್ರು, ಏನೇ ಮಾಡಿದ್ರೂ ಅಲ್ಲಲ್ಲೇ ಸಂದರ್ಭಗಳಿಗೆ ಭಿನ್ನವಾಗುತ್ತಾ, ಅಲ್ಲಲ್ಲಿರುವ ಮನೋವಿಶ್ಲೇಷಣೆಗಳಿಗೆ ಭಂಗ ತರುತ್ತಾ, ತನ್ನಲ್ಲಿರುವ ಆಸೆಗಳಿಗೆ ಭಂಗವಾಗುತ್ತಾ, ನನ್ನಲ್ಲಿರುವ ಒಳಗಡೆ ಇರತಕ್ಕಂಥ ಎಲ್ಲ ಭಾವನೆಗಳಿಗೆ ವಿಕಾರದ ಬಣ್ಣಗಳನ್ನು ಹಚ್ಚುತ್ತಾ ಮನುಷ್ಯನಾದವನು ಅವರವರ ಅಂದರೆ ಆಯಾ ಶರೀರದಲ್ಲಿ ಪಾತರ ತನಕ, ಅಂದರೆ ಶರೀರ ಹೋಗುವ ತನಕ ಅವನಗಾಗುವ ಅನುಭವಗಳೆಲ್ಲವೂ ಶರೀರದಿಂದ ಶರೀರಕ್ಕೆ, ಜನ್ಮದಿಂದ ಜನ್ಮಕ್ಕೆ, ಜೀವದಿಂದ ಜೀವಕ್ಕೆ ಬೇರೆ 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 ಬೇರೆಯಾಗಿರುತ್ತೆ. ಎಂದಿಗೂ ಹೊಂದಾಣಿಕೆ ಆಗೋದೇ ಆಗತ್ತ? ಹೊಂದಾಣಿಕೆ ಆದಂತೆ ಎಲ್ಲೋ ಅಲ್ಲೊಂದು ಇಲ್ಲೊಂದು ಕಂಡರೂ, ಸ್ನೇಹಗಳಲ್ಲಿ, ಪ್ರೀತಿಗಳಲ್ಲಿ, ದಾಂಪತ್ಯದಲ್ಲಿ ಕಂಡರೂ ಕೂಡ ಈ ನೀತಿ ನಿರ್ಣಯ ಅಂತ ಏನಿದೆ, ಈ ನೀತಿಯ ನಿರ್ಣಯವನ್ನು ಪ್ರತಿ ಸತಿನೂ, ಪ್ರತಿ ಶರೀರದಲ್ಲಿ, ಪ್ರತಿ ಜೀವವೂ ತನಗೆ ಅನುಕೂಲವಾಗುವಂತೆ ಮಾಡಿಕೊಳ್ಳುವ ಪ್ರಯತ್ನವನ್ನು ಸದಾ ಮಾಡ್ತಾ ಇರುತ್ತೆ.
ಮನೇಲಿರೋರು ನಿಮ್ಗೆ ಇಷ್ಟನೋ ಕಷ್ಟನೋ ಬೇಕೋ ಬೇಡವೋ ಒಂದು ಸ್ವಲ್ಪ ಹೊಂದ್ಕೊಂಡ ಹಾಗೆ ಮನಸ್ಸಿಗೆ ಸಿಟ್ಕೊಂಡ ಹಾಗೆ ಒಂದ್ಸತಿ ಯಾರ ಸಹವಾಸನೂ ಬೇಡ ಅನ್ನೋ ಥರ ಅಥವಾ ಇಲ್ಲರೂ ಅವರೆಲ್ಲ ಇಲ್ಲದಿದ್ರೆ ಇರೋಕ್ಕಾಗತ್ತೆ ಅಂತ ಒಂದೊಂದ್ಸತಿ ಹೀಗೆಲ್ಲ ನಮ್ಮ ನೀತಿಗಳ ಮಟ್ಟ ಬದಲಾಗ್ತಾ ಇರುತ್ತೆ. ನಮ್ಮ ಮನಸ್ಸಿನಲ್ಲಿರುವ ಆತಂಕದ ಆ ಏನು ಪಲ್ಲಟ ಏನಿದೆ ಅದರಂತೆ ಇದು ಕೂಡ ನೀತಿ ನಿಯಮಗಳು ಬದಲಾಗ್ತಾ ಇರುತ್ತೆ. ಈ ನೀತಿ ನಿರ್ಣಯ ಇದೆಯಲ್ಲ, ಈ ನೀತಿಯನ್ನು ನಿಜವಾಗಲೂ ಯಾರು ನಿರ್ಣಯ ಮಾಡೋದು ಅಂತ ವಿವೇಕದಿಂದ ಯೋಚನೆ ಮಾಡಿದಾಗ ಈ ಜೀವಕ್ಕೆ ಜೀವನದಲ್ಲಿ ಇರುವ ನೀತಿಯ ನಿರ್ಣಯದ ಶಕ್ತಿ ಎಷ್ಟು ಅನ್ನೋದಕ್ಕೆ ನಾವು ಜ್ಞಾನದಿಂದ ಅರ್ಥ ಮಾಡ್ಕೋಬೇಕು ಅನ್ನೋದು ಇವತ್ತಿನ ಮೂಲಭೂತವಾದ ಅಂಶ. ಅದರಿಂದ ನೀತಿ ಇದೆ, ನಿರ್ಣಯ ಇದೆ. ಇವತ್ತು ಬುಧವಾರ 6 ಗಂಟೆಗೆ ಪ್ರವಚನ ನಡೆಯುತ್ತೆ, ಹೋದರೂ ಶುರುವಾಗ್ಬಿಡುತ್ತೆ. ನಾವೆಲ್ಲರೂ ಹೋಗ್ತಾ ಇದ್ದೀವಿ, ಕ್ರಮ ಒಂದು 5 ನಿಮಿಷ ಮುಂಚೆ ಹೋಗಬೇಕು. ಯಾರಿಗಾದ್ರೂ ಅಂತ ಏನಾದರೂ ಒಂದು ತಂದುವಾಗ ನಾನು ಯಾವುದೋ ಆಕ್ಷೇಪಣೆ ಮಾಡ್ತಾ ಇಲ್ಲ, ಈ ಇದಕ್ಕೆ ಬೇಕಾಗಿರುವಂಥ ಉದಾಹರಣೆಯನ್ನು ಅಲ್ಲೇ ನಿಮ್ಮಲ್ಲೇ ಕೊಡ್ತಾ ಇದ್ದೀನಿ. ಒಂದು 10 ನಿಮಿಷ ಮುಂಚೆ ಬರೋದು, ಇದನ್ನೆಲ್ಲ ವ್ಯವಸ್ಥೆ ಮಾಡ್ಕೊಳ್ಳೋದು, ನೋಡ್ಕೊಳ್ಳೋದು, ಇದೆಲ್ಲ ಒಂದು ನೀತಿ ಮಾಡ್ಕೊಂಡಿದ್ದೀರಾ. ಒಂದೊಂದು ಜಾಗ ಇದೆ, ಇದೊಂದಿದೆ, ಯಾರಾದರೂ ಬರಲಿ, ಏನಾದರೂ ಹೇಳ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ, ನಮಗೇನು ಅನ್ನೋ ಥರ ಎಲ್ಲರಲ್ಲೂ ಒಂದೊಂದು ಧೋರಣೆಯ ನೀತಿ ಇದ್ದರೆ, ಮನಸ್ಸಿನಲ್ಲಿ ನಮಗೆ ಧೋರಣೆಯ ನೀತಿ ಇದ್ದರೆ, ಎಷ್ಟೊತ್ತಿಗೋ ಬರೋದು, ಯಾವಲೋ ಬೀಗ ತೆಗೆಯೋದು, ಆದಿತ್ಯನ ಕೂಡ 7 ಗಂಟೆ ಬರೋದು, ಏನೀಗ ಅಂತ ಅಂದರು ತಿಳ್ಕೊಳ್ಳಿ. ಅದೇ ಬಾಗಿಲು ತೆಗೆಯೋದ್ರಿಂದ ಹಿಡಿದು ಮನಸ್ಸು ಮನಸ್ಸಿನ ಬಾಗಿಲು ತೆಗೆಯುವ ಧೋರಣೆ ನೀತಿಯನ್ನು ಅನುಸರಿಸದೆ ಇದ್ದರೆ ಏನೇನೋ ಆಗುತ್ತೆ, ಹೇಗೋ ಆಗುತ್ತೆ, ಅದೆಲ್ಲವೂ ಸರಿ, ಅದೆಲ್ಲವೂ ಇರೋದೇ ಹಾಗೆ. ಯಾಕೆ ಅಂದರೆ ನೀತಿ ಅನ್ನೋದು ಕ್ಷಣ ಕ್ಷಣಕ್ಕೂ ಒಬ್ಬರಿಗೊಂದು ಇನ್ನೊಬ್ಬರಿಗೊಂದು ಆಗ್ತಾ ಇರೋದು ಜಗತ್ತಿನ ನಿಯಮ. ಸೊ ನಿಯಮಗಳ ಸರಮಾಲೆಯೇ ಬದುಕಿನ ನೀತಿ. ಸೊ ಅದೇಗಿರುತ್ತೆ, ನಿಯಮಗಳು ಯಾವಾಗಲೂ ಬದಲಾಗುತ್ತಿರುವುದೇ ಈ ನೀತಿಯ ಒಂದು ಸ್ವರೂಪ. ಇದು ಗೊತ್ತಿಲ್ಲದೆ ನಾವೇನು ಮಾಡ್ತೀವಿ, ಅದು ನೀತಿ ಇದು ನೀತಿ ಅಂತ ಪ್ರತಿಯೊಬ್ಬನು ಕೂಡ ಅವನ ಬದುಕಿನಲ್ಲಿ ಯಾವ್ಯಾವುದನ್ನು ಒಪ್ಕೊಳ್ತಾನೆ, ಯಾವ್ಯಾವುದನ್ನು ಒಪ್ಕೊಳ್ಳಲ್ಲ. ಹಾಗಂದಾಗ ಏನಂತಾಯ್ತು, ಒಪ್ಪಿಕೊಂಡಂತೆ ಮಾಡುತ್ತಾನೆ, ಎಲ್ಲೊಪ್ಕೋತಾನೆ. ಸೊ ಆತ್ಮವಂಚನೆಗೆ ಒಳಗಾಗ್ತಾನೆ ಆ ಜೀವವು. ಯಾವುದೇ ನೀತಿ, ಈ ಜಗತ್ತಿನ ಯಾವುದೇ ನೀತಿಯನ್ನು ಕೂಡ ಯಾರೂ ಕೂಡ ಒಂದೇ ಸಮನ ಅನುಸರಿಸ್ತಾರೆ ಅಂತ ಕಾಣೋದೇ ಇಲ್ಲ, ಯಾವಾಗ ಜ್ಞಾನ ದೃಷ್ಟಿಯಿಂದ ನೋಡಿದಾಗ. ಹಾಗಾದರೆ ನೀತಿ ನಿರ್ಣಯಗಳೆಲ್ಲವೂ ಕೂಡ ಎಲ್ಲಿಂದ ಶುರುವಾಗುತ್ತೆ, ಹೇಗಾಗತ್ತೆ ಅನ್ನೋದು ಇವತ್ತಿನ ಈ ಕಗ್ಗದ ಮೊದಲನೇ ಕಗ್ಗ ಪದ್ಯದ ಅರ್ಥ ಏನು ಅಂತ ನೋಡೋಣ. ಜೀವ ಋಣಗಳ ಲೆಕ್ಕದ ಹಾಗೆ ಅರಿಯದ ನಾವು ಸರಿ ನೋಡಿ, ಈ ಜೀವ ಇದೆಯಲ್ಲ, ಜೀವ ಅಂದ್ರೆ ಈ ಮಾನವ ಶರೀರದಲ್ಲಿ ಇರತಕ್ಕಂಥ ಚೈತನ್ಯ, ಅದೇ ಜೀವ. ಈಗ ನಮ್ಮ ಶರೀರದಲ್ಲೂ ಎಲ್ಲ ಚೈತನ್ಯ ಇದೆಯಲ್ಲ, ಇದನ್ನೇ ಜೀವ ಅನ್ಕೊಂಡಿದ್ವಿ, ಇದನ್ನೇ ನಾವು ನಾವು ಅಂತ ಅಂತ ಇದ್ದೀವಿ. ಈ ಜೀವದ ಋಣ ಇದೆಯಲ್ಲ, ಋಣ ಅಂದ್ರೆ ಸಾಲ ಅಂತ, ಇದನ್ನ ಇನ್ನೊಂಥರ ಅರ್ಥ ತಗೋಬೇಕು. ಋಣ ಅಂದ್ರೆ ಸಾಲ. ಈ ಜೀವ ಈ ಶರೀರಕ್ಕೆ ಬರುವ ಮೊದಲು ಬೇರೆ ಯಾವ್ಯಾವುದೋ ಏನೇನೋ ಶರೀರದ ಅಂದ್ರೆ ಪ್ರಕೃತಿಯಿಂದ ಅಂದ್ರೆ ಈ ಪಂಚಭೂತಗಳ ಋಣದಲ್ಲಿ ಇದೆ, ಇದೆಯೋ ಇಲ್ವಾ? ದಾಟ್ಕೊಂಡು ಯಾವುದೋ ಋಣ, ಯಾರೋ ಅಪ್ಪ ಅಮ್ಮ, ಎಲ್ಲೆಲ್ಲೋ ಹುಳುವೋ ಹುಕ್ಕುಡುವೋ ಪ್ರಾಣಿಯೋ ಮರವೋ ಗಿಡವೋ ಏನಾಗಿತ್ತೋ ಈ ಜೀವ ಗೊತ್ತಿಲ್ಲ. ಅಂದ್ರೆ ಯಾವ್ಯಾವ ಶರೀರವನ್ನು ದಾಟಿಕೊಂಡು ಎಲ್ಲಿಂದ ಬಂದು ಹೇಗೆ ಬಂದು ಈ ಶರೀರ ಈ ಗೂಡಿಗೆ ಬಂದು ಸೇರಿಕೊಂಡಿದೆಯೋ ಅಂದಮೇಲೆ ಈ ಜೀವ ಯಾವ ಯಾವ ಸಾಲವನ್ನು ಬಾಕಿ ಉಳಿಸಿಕೊಂಡು ಬಂದಿದೆಯೋ, ಯಾರ್ಯಾರಿಗೆ ಏನೇನು ಸಾಲ ಕೊಟ್ಟಿದೆಯೋ, ಅಥವಾ ಯಾರ್ಯಾರಿಗೆ ಸಾಲವನ್ನು ವಸೂಲು ಮಾಡುವುದಕ್ಕೆ ಇಲ್ಲಿ ಬಂದಿದೆಯೋ. ಕರ್ಮಾನುಸಾರೇಣ ಬುದ್ಧಿ, ಕರ್ಮಾನುಸಾರೇಣ ಜನ್ಮ, ಕರ್ಮಾನುಸಾರೇಣ ಸಾಲ, ಕರ್ಮಾನುಸಾಲ ಋಣ. ಸೊ ಜಗತ್ತಿನಲ್ಲಿ ನಾವು ಒಂದು ಸ್ವಲ್ಪ ಯೋಚನೆ ಮಾಡೋದಾದ್ರೆ ಈಗ ನಾವಿರುವ ಈ ಶರೀರದ ಋಣವೂ ನಮ್ಮ ಮೇಲಿದೆ, ಈ ಶರೀರವನ್ನು ಕೊಟ್ಟಂತಹ ತಂದೆ ತಾಯಿಗಳ ಋಣವೂ ನಮ್ಮ ಮೇಲಿದೆ, ಅವರಿಗೆ ಶರೀರ ಕೊಟ್ಟಂತಹ ಆ ತಂದೆ ತಾಯಿಗಳ ಋಣವು ನಮ್ಮ ಮೇಲಿದೆ. ಹಾಗಾದ್ರೆ ಎಲ್ಲ ಒಂಚೂರು ಒಂದೊಂದೇ ಚಮಚ ತಗೊಂಡು ಹಾಕಿದ್ರೆ ನಮ್ಮ ತಲೆಯ ಮೇಲೆ ಋಣದ ರಾಶಿ ಕೊಲಾರಾರದಷ್ಟು, ಜನ್ಮ ಜನ್ಮಾಂತರದ ಋಣ ಇದೆ. ದೈವದ ಋಣ ಇದೆ, ಋಷಿ ಋಣ ಇದೆ, ಜ್ಞಾನದ ಋಣ ಇದೆ, ಪ್ರಕೃತಿಯ ಋಣ ಇದೆ, ಗಾಳಿಯ ಋಣ ಇದೆ, ಸೂರ್ಯಚಂದ್ರರ ಋಣ ಇದೆ, ಭೂಮಿಯ ಋಣ ಇದೆ, ಅನ್ನದ ಋಣ ಇದೆ, ನೀರಿನ ಋಣ ಇದೆ, ವರುಣ ಗಾಳಿಯ ಋಣ ಇದೆ. ಯಾವುದು ತಿಳಿಸ್ತೀರಿ? ಹೋಗ್ಲಿ, ತೀರಿಸ್ಬಿಡೋಣ ಅಂದ್ರೆ ಇಷ್ಟೇ ಇರೋದು ಸಾಲ ತೀರ್ಸಕ್ಕೆ ಅಂತ ಏನಾದ್ರೂ ನಮ್ಗೆ ಗೊತ್ತಾ? ಇದರ ಆದಿ ಅಂದ್ರೆ ಈ ಜೀವದ ಋಣದ ಸಾಲದ ಆದಿ ಮೊದಲು ಯಾವತ್ತು ಶುರು ಮಾಡೋದು ಸಾಲ ಗೊತ್ತಿಲ್ಲ. ಹೋಗ್ಲಿ, ಮುಗಿಯತ್ತಾ ಗೊತ್ತಿಲ್ಲ, ಮುಗಿಯುವ ಗ್ಯಾರಂಟಿ ಇದೆಯಾ ಇಲ್ಲ? ಹೌದಾ? ಒಂದು ನಿರ್ದಿಷ್ಟವಾದ್ರೆ ಒಂದು 5,000 ಸಾಲ ತಗೊಂಡಿದ್ದೀವಿ, ಎಷ್ಟೋ ದಿವಸ ಆಯಿತು, 5,000 ಬಡ್ಡಿ ಎಲ್ಲ ಸೇರಿ 7,500 ಇದೆ, ಒಂದ್ಸತಿ ಕಟ್ಬಿಟ್ಟು ಮುಗಿಸ್ಬೋಣ ಅಂದ್ರೆ ಅದು ವ್ಯವಹಾರದಂತೆ ಇರುವ ಋಣ ಅಲ್ಲ ಇದು. ಇದು ಜೀವದ ಜನ್ಮ ಜನ್ಮಾಂತರದ ಋಣ. ಇದಕ್ಕೆ ಆದಿಯಾಗಲಿ ಅಂತ್ಯವಾಗಲಿ
ಇಲ್ಲವೇ ಇಲ್ಲ ಅಂತ ಅನ್ಸುತ್ತೆ. ಸ್ವಲ್ಪ ಯೋಚನೆ ಮಾಡಿದ್ರೆ ಈಗೆಲ್ಲ ಇರುವಾಗ ಈ ಜೀವ ನಾನು ನಾನು ಅಂತ ನಾನು ಇಲ್ಲಿ ಅನ್ಕೊಂಡು ಕೂತಿದ್ದಿಲ್ಲ. ಈ ಚೈತನ್ಯ ಯಾವ ಯಾವುದರಿಂದ ಬದುಕಿರುವಾಗಲೂ ಅಷ್ಟೇ, ದಿನ ಬೆಳಗಾದರೆ ನಮ್ಗೆ ನೋಡಿ ಸೂರ್ಯನಿಲ್ಲದೆ ಇದ್ರೆ ನಮ್ಗೆ ಇರಕ್ಕಾಗಲ್ಲ. ಪ್ರತಿದಿನ ಅವನ ಋಣದಲ್ಲಿ ಬಿದ್ದಿದ್ದೇವೆ, ಆ ಶಾಖ ಆ ಬೆಳಕಿನ ಋಣದಲ್ಲಿ ಬಿದ್ದಿದ್ದೇವೆ, ಗಾಳಿ ಒಂದು ಕ್ಷಣ ಇಲ್ಲದೆ ನಮ್ಗೆ ಇರಕ್ಕಾಗಲ್ಲ, ಆ ವಾಯುವಿನ ವರುಣನ ಋಣದಲ್ಲಿ ನಾವು ಬಿದ್ದಿದ್ದೇವೆ. ಪ್ರತಿಯೊಂದು ಕೂಡ ನಮ್ಗೆ ನಾವೆಲ್ಲದರಿಂದ ನಾವು ಪರಾವಲಂಬನದಿದ್ದೀವಿ. ಅಂದ್ರೆ ಪ್ರಕೃತಿ ದತ್ತವಾಗಿರುವ ಶರೀರ, ನಿಸರ್ಗ ದತ್ತವಾಗಿರುವ ಶರೀರ, ಇದು ಯಾವಾಗಲೂ ಶರೀರವಾಗಲಿ ಶರೀರದಲ್ಲಿರುವ ಜೀವವಾಗಲಿ ಅಸ್ವತಂತ್ರ, ಇದು ಸ್ವತಂತ್ರ ಅಲ್ಲ ಅಂತ ಮೊದಲು ಜ್ಞಾನ ಬರಬೇಕು ನಮಗೆ. ಸೊ ವಿ ಆರ್ ಡ್ಯೂ ಟು ಸೋ ಮೆನಿ ಥಿಂಗ್ಸ್. ಅದು ಹೋಗ್ಲಿ, ಎಷ್ಟು ಪ್ರಮಾಣ ಗೊತ್ತಾ ಇಲ್ಲ, ಪರಿಣಾಮ ಮಾತ್ರ ಆಗ್ತಾ ಇದೆ ನಮಗೆ. ಒಂದೊಂದ್ಸರಿ ಸಿಟ್ಟು ಮಾಡ್ಕೋತೀವಿ, ಇದು ಎಲ್ಲಾನು ಮಾಡ್ಕೋತೀವಿ. ಆದರೆ ನಾವೇ ಇಷ್ಟೊಂದು ಈ ಜೀವಕ್ಕೆ, ಅಂದರೆ ಈ ಜೀವ ಚೈತನ್ಯಕ್ಕೆ ಈ ಋಣಬಾಧೆಯನ್ನು ಹಿಂಗಿಸಿಕೊಳ್ಳೋದು ಹೇಗೆ? ಏನಾದರೂ ತೀರ್ಮಾನ ಆಗಬೇಕು ಅಂದರೆ ಅದರ ಪ್ರಮಾಣ ಗೊತ್ತಾಗಬೇಕು. ಹೌದಲ್ವ? ಹೆಂಡತಿಯ ಋಣವನ್ನು ಗಂಡ ತೀರಿಸೋದು, ಗಂಡನ ಋಣ ಹೆಂಡತಿ ತೀರಿಸೋದು, ಮಕ್ಕಳ ಋಣ ಅಪ್ಪ ಅಮ್ಮ ತೀರಿಸೋದು, ಅಪ್ಪ ಅಮ್ಮನ ಋಣ ಮಕ್ಕಳು ತೀರಿಸೋದು, ಈ ಜಗತ್ತಲ್ಲಿ ಏನು ತೀರಿಸ್ತೀರಿ? ಎಲ್ಲವೂ ನೋಡಿದ್ರೆ ಋಣಮಯದಂತೆ, ಸಾಲದ ಹೊರೆಯಂತೆ ಕಾಣುತ್ತೆ. ಆದ್ದರಿಂದ ಇದನ್ನು ಮಾಡೋದು ಹೇಗೆ ಅಂತ ಅನ್ನಿಸಿದಾಗ ಡಿ ವಿ ಜಿ ಪದ್ಯವನ್ನು ಬರೀತಾರೆ. ಎಲ್ಲವೂ ನಾವು ಇದಾಗಿದ್ದೀವಪ್ಪ, ನಾವು ಕೃತಜ್ಞತೆಯಿಂದ ತಲೆಬಾಗ್ಬೋದು ಬಿಟ್ಟು ನೀನು ನಾನು ಅದಕ್ಕೆ ಋಣ ಇದಕ್ಕೆ ಋಣ, ಏನು ಗುರುವಿನ ಋಣ ತೀರಿಸೋಣವೋ, ಗ್ರಂಥದ ಋಣ ತೀರಿಸೋಣವೋ, ವೇದವ್ಯಾಸ ಋಣ ತೀರಿಸೋಣವೋ, ವಾಲ್ಮೀಕಿಗಳ ಋಣ ತೀರಿಸೋಣವೋ, ಅಥವಾ ಪಕ್ಕದ ಮನೆಯವರು ಏನೋ ಅದಾಗಿ ಅದು ಇದು ಕೊಡೋರು ಹಾಲು ಹಂಪಲು ಅವ್ರ ಋಣ ತೀರಿಸೋದು, ಯಾರ್ದು ಋಣ? ಋಣಕ್ಕೆ ಅರ್ಥ ಏನು? ಹಾಗಾದ್ರೆ ಋಣಕ್ಕೆ ಅರ್ಥ ಗೊತ್ತಾಗಬೇಕಾದ್ರೆ ಮೊದಲು ನಮಗೆ ನಾವು ಗೊತ್ತಾಗಬೇಕು. ಜೀವಕ್ಕೆ ತನ್ನ ಗತಿ ಗೊತ್ತಾದರೆ ಗತಿಯಲ್ಲಾಗಿರುವ ಎಲ್ಲ ಋಣಭಾರವನ್ನು ಒಮ್ಮೆಲೇ ತೀರಿಸಿ ಬಿಡುವ ಒಂದು ಪರಿಜ್ಞಾನ ಬರೋದಕ್ಕೆ ಸಂಭವ ಉಂಟು, ಸಾಧ್ಯ ಉಂಟು, ಅವಶ್ಯಕತೆ ಉಂಟು. ಆದ್ದರಿಂದ ಇದು ಅಸಂಭವ ಏನಲ್ಲ. ಆದ್ದರಿಂದ ಮೊದಲು ನಮಗೆ ಋಣ ಅಂದರೆ ಏನು ಅನ್ನೋದು ಅರ್ಥ ಆದರು. ಸೊ ತೀರಿಸಲಾರದ ಸಾಲ ಅಂದರೆ ಏನಿದೆ ಅದು? ಯಾರಿಗೋ ನಾವು ಕೆಲವರು ಹೇಳ್ತೀವಿ, ನೀವು ನನಗೆ ದೇವ್ರ ಥರ ಬಂದು ನನಗೆ ಉಪಕಾರ ಮಾಡಿದ್ರಿ, ನಮ್ಮ ಭಾಗಕ್ಕೆ ನೀವು ದೇವರು, ನಿಮ್ಮ ಋಣವನ್ನು ನಾವು ಏನು ಕೊಟ್ಟರೂ ತೀರಿಸಲಾರದು ಅನ್ನೋ ಭಾವ ಎಲ್ಲ ಇದೆಯಲ್ಲ ನಮಗೆ, ಏನದು? ಅದು ಕೃತಜ್ಞತೆ. ಸಾಮಾನ್ಯವಾಗಿ ಏನು ಮಾಡ್ತಾ, ಅದು ಕಳ್ಳ ಕಳ್ಳ ಮನಸ್ಸು ಹೇಳುತ್ತೆ ಅಲ್ವಾ, ಯಾವಾಗ ಒಬ್ಬಂಗೆ ಒಂದು 500 ರೂಪಾಯಿ ಕೊಡಬೇಕಾಗ, ಏನಪ್ಪ ನೀ ದೇವ್ರ ಥರ ಬಂದೆ ನೀ ಕೆಲ ಕೊಡೋಕ್ಕಾಗಲ್ಲ, ಇವನದಿದ್ರು ಕೊಡದೇನೆ ಹೇಳುವಂಥದ್ದು ಅಲ್ಲ ಅದು, ಹಾಗಿರ್ಕೊಡುದು ಅದಲ್ಲ ಅದರ್ಥ. ಅಂದರೆ ಮನಸ್ಸಿನಲ್ಲಿ ತುಂಬು ಭಾವದಿಂದ, ಆ ಪ್ರೇಮ ಭಾವದಿಂದ, ಪ್ರೀತಿಯಿಂದ, ಒಂದು ಸಮನ್ವಯ ತತ್ವ ವ್ಯಾಸ ಭಾವದಿಂದ ನಾವು ಅದನ್ನು ಅರ್ಥೈಸಿಕೊಳ್ಳುವುದಾದರೆ, ಅದನ್ನು ಅರಗಿಸಿಕೊಳ್ಳುವುದಾದರೆ ಅದಕ್ಕೆ ಒಂದು ಅರ್ಥ ಇದೆ. ಅದನ್ನು ಡಿ ವಿ ಜಿ ಈ ರೀತಿಯಾಗಿ ಇದನ್ನು ಹೇಳ್ತಾ ಇದ್ದಾರೆ. ಇದರ ಆದಿ ಗೊತ್ತಿಲ್ಲ ಏನಿಲ್ಲ, ಇದು ಒಳ್ಳೆಯದು ಇದು ಕೆಟ್ಟದ್ದು ಅಂತ ನಾವು ವಿಂಗಡಣೆ ಮಾಡ್ತಾ ಇದ್ದೀವಲ್ಲ, ಇದಕ್ಕೆ ಏನಾದರೂ ಒಂದು ಪರಿ ಇದೆಯೇನೆಯ ಹೇ ಮುಂಕೋತಿಮ್ಮ ಇಲ್ಲ ತಾನೇ ಇಲ್ಲ ಅನ್ನೋದು ಅರ್ಥ ಮಾಡ್ಕೊಂಬೋದಲ್ಲೋ. ಆಮೇಲೆ ಈ ನೀತಿ ನಿರ್ಣಯದ ಹೊರೆ ಇದೆಯಲ್ಲ, ಹೊರೆ ಅಂತ ಕರೆದ್ರಿಂದ ಅಂದ್ರೆ ಭಾರವಾದದ್ದು ಹೊರೆ, ಹೊರಲಾರದ ಹೊರೆ. ಒಂದು ತೀರ್ಸಿದ್ರೆ ಇನ್ನೊಂದು ಇದು ಅಲ್ವಾ, ಉಪ್ಪಿನ ಋಣ, ಸಾಲದ ಋಣ, ತಾಯಿಯ ಋಣ, ತಂದೆಯ ಋಣ ಅಲ್ವಾ. 9 ತಿಂಗಳು 9 ಮಾಸಗಳಲ್ಲಿ ತಾಯಿ ನಮ್ಮನ್ನ ಹೊತ್ತಿರ್ತಾಳೆ, ಹೊತ್ತೇನಲ್ಲಿ ಹುಟ್ಟಿದ್ದಾಳೆ, ಎಷ್ಟು ಹಿಂಸೆ ಪಟ್ಟಲೋ ಏನೋ, ಹೆರಿಗೆಯಲ್ಲಿ ಎಷ್ಟು ತೊಂದರೆ ಆಯ್ತೋ ಏನೋ, ಆ ಋಣವನ್ನ ಅವಳ ನೋವು ತಿಂದು ನಮ್ಮನ್ನ ಈ ಜಗತ್ತಿಗೆ ಕೊಟ್ಟು ಏನೋ ನಾವೇನೋ ಉಪಕಾರ ಮಾಡ್ತೀವಿ ಅಂತ ನಮ್ಮನ್ನು ಹೆತ್ತಿರೋದು ಈ ಪ್ರಪಂಚಕ್ಕೆ. ನಮ್ಮಿಂದ ಒಳ್ಳೇದೋ ಕೆಟ್ಟದ್ದ ನಮಗೂ ಗೊತ್ತಿಲ್ಲ, ಆಕೆಗೂ ಗೊತ್ತಿಲ್ಲ ಇರುವಾಗ. ಹೌದಾ? ಹೂನ್ನಿ ಧೈರ್ಯ ಹೂನ್ನಿ, ಏನೂ ಆಗಲ್ಲ. ತಾಯಿಗೂ ಗೊತ್ತಿಲ್ಲ ಈ ಕಂದನಿಂದ ಈ ಜಗತ್ತಿಗೆ ಏನು ಉಪಕಾರ ಅಂತ, ಇದಕ್ಕೂ ಗೊತ್ತಿಲ್ಲ, ಶರೀರ ತಗೊಂಬಿಟ್ಟಿದೆ. ಆದರೆ ಒಂದು ಸ್ವಲ್ಪ ಯೋಚನೆ ಮಾಡಿದಾಗ ಮನುಷ್ಯನಾಗಿದ್ದರೆ ಮನುಷ್ಯನಿಗೆ ಅನ್ಸುತ್ತೆ ಈಕೆ ತಾಯಿ ಎಷ್ಟೊಂದು ನೋವು ತಿಂದಿಯಾಳೆ. ಮಾತೃತ್ವವನ್ನು ಅವನು ಪುತ್ರ ಭಾವದಿಂದ ನೋಡಿದಾಗ ಮಾತ್ರವೇ ಮಾತೃವಿನಲ್ಲಿ ಅವನಿಗೆ ಅವಳು ಪಟ್ಟ ಸಂಕಟದ ಅದರ ಹಿಂದಿನ ವಾತ್ಸಲ್ಯದ ಗುರುತನ್ನು ಮಾಡತಕ್ಕಂಥ ಒಂದು ಅನುಭೂತಿ ಉಂಟಾಗುತ್ತೆ. ಮಾತೃ ಛಾಯೆ ಅವನಲ್ಲಿ ಪುತ್ರ ವಾತ್ಸಲ್ಯವನ್ನು ಉಂಟು ಮಾಡಬೇಕು. ಆವಾಗಲೇ ಅವನಿಗೆ ತಾಯಿಯ ಋಣವನ್ನು ನಾನು ತೀರಿಸೋಕ್ಕಾಗಲ್ಲ ಅಂತ ಒಂದು ಕೃತಜ್ಞತಾ ಭಾವಗಳು. ಅದರಿಂದ ಪ್ರೇಮಪೂರಿತವಾದ ಅಶ್ರುಪೂರಿತವಾದ ಕಣ್ಣಿನಿಂದ ತಾಯಿಯ ಬಿಂಬವನ್ನು ಹೃದಯದಲ್ಲಿ ಇಟ್ಟುಕೊಳ್ಳೋದಕ್ಕೆ ಮನುಷ್ಯನಿಗೆ ಯಾವಾಗಲೂ ಸಾಧ್ಯವಾಗುತ್ತೆ. ಶಂಕರ ಭಗವತ್ಪಾದರೂ ಚಿಕ್ಕ ವಯಸ್ಸಿನಲ್ಲೇ ಅಮ್ಮನನ್ನು ಬಿಟ್ಟು ಹೋಗಬೇಕಾದ್ರೆ ತಾಯಿಗೆ ಹೇಳ್ತಾರೆ, ಅಮ್ಮ ನಾನು ಹೋಗಲೇಬೇಕಾಗಿದೆ. ಅವರು ಕ್ಲೀನಾಗಿ ಹೇಳ್ತಾರೆ, ಎಲ್ಲ ತಾಯಿಯಂತೆ ಸಾಮಾನ್ಯ ತಾಯಿಯಂತೆ
ಆ ಬಾಲಕ ಶಂಕರನಿಗೆ ತಾಯಿ ಹೇಳ್ತಾರೆ, ಅಪ್ಪ ನೀನು ಇವಾಗ ಹೊರಟೋಗ್ಬಿಟ್ರೆ ನನಗೆ ಬೇರೆ ಸಂತಾನ ಇಲ್ಲ, ಜೊತೆಗೆ ಯಜಮಾನರಿಲ್ಲ ನಾನು ನೋಡ್ಕೊಳ್ಳೋಕ್ಕೆ, ನಾನು ವಿಧವೆಯಾಗಿದ್ದೇನೆ, ನನಗೆ ಈ ಕೊನೆಗಾಲದಲ್ಲಿ ಅಂತಿಮ ಕಾಲದಲ್ಲಿ ನೀನು ಮಗ ಇಲ್ಲದೇ ಇದ್ರೆ ಹೇಗೆ ನೋಡ್ಕೊಳ್ಳೋದಕ್ಕೆ, ನೀನು ಹೊರಡ್ತೀನಿ ಅಂತ್ಯಾ, ಹೇಗೆ ಇದು ಅಂತ ಹೇಳ್ತಾರೆ. ಆಗ ಶಂಕರ ಹೇಳ್ತಾರೆ, ಈಗ ಲೋಕಕ್ಕೆ ನನ್ನಿಂದ ಉಪಕಾರ ಆಗುವುದು ಜಾಸ್ತಿ ಹೆಚ್ಚು ಅಂತ ಅನ್ನುವುದಾದರೆ ನೀನು ನನಗೆ ಪರ್ಮಿಷನ್ ಕೊಡಬೇಕು. ನಿನಗೊಬ್ಬನಿಗೆ ಮಾತ್ರ ಮಗನಾಗಿರೋಲ್ಲೋ, ಇಡೀ ಲೋಕಕ್ಕೆ ನಾನು ಸೇವಕನಾಗಿರೋಲ್ಲೋ ಅಂತ ತೀರ್ಮಾನ ಮಾಡು. ಒಂದು. ಎರಡನೆಯದು, ಅಕ್ಕಪಕ್ಕದಲ್ಲೆಲ್ಲ ನಮ್ಮ ಬಂಧು ಬಾಂಧವರೇ ಇದ್ದಾರೆ, ನಿನ್ನ ನೋಡ್ಕೊಳ್ಳೋದಕ್ಕೆ ಎಲ್ಲರೂ ಆಗತ್ತೆ, ಏನೇನು ವ್ಯವಸ್ಥೆ ಇದೆಯೋ, ದುಡ್ಡು ಕಾಸಿನ ವ್ಯವಸ್ಥೆ ಎಲ್ಲ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗೆ ಯಾರಿಗೂ ಇಲ್ಲದೇ ಇರುವ ಒಂದು ಶಕ್ತಿ ಶಂಕರಾಚಾರ್ಯನಿಗೆ ಇತ್ತು. ಏನದು ಅಂದರೆ, ಅಮ್ಮ ನಿನಗೆ ಯಾವ್ದಾದ್ರೂ ಕಷ್ಟ ಬಂದಾಗ ನನ್ನನ್ನು ನೀನು ನೋಡಲೇಬೇಕು ಅಂತಂದಾಗ ಶಂಕರ ಅಂತ ಕರ್ಕೋ, ನಾನು ನಿನ್ನಲ್ಲಿ ಬಂದ್ಬಿಡ್ತೀನಿ. ಆ ಶಕ್ತಿ ನಮಗಿಲ್ಲ. ಅವರು ಯುಗ ಪುರುಷರೇ ಅಲ್ಲ, ಯೋಗ ಪುರುಷರು ಆಗಿದ್ದರು. ಅದು ಕಾರಣದಿಂದ ಅವರಿಗೆ ಮಾತೃಭಕ್ತಿ ಅನ್ನೋದನ್ನು ಅವ್ರ ಬಾಯಿನಲ್ಲೇ ಕೇಳಿದ್ರು. ಸೊ ಹಾಗಿರ್ತಕ್ಕಂಥ ಆ ಶಂಕರರ ದಾರಿಯನ್ನೇ ಹಾದಿಯನ್ನೇ ನಾವು ನೋಡಿದಾಗ ನಮಗೆ ಯಾರ ಋಣವನ್ನು ಹೇಗೆ ತೀರಿಸೋದು, ಏನು ಮಾಡಿದ್ರೆ ಋಣ ತೀರುತ್ತೆ ಅನ್ನೋದು ನಮಗೆ ನಮ್ಮಂಥ ಸಾಮಾನ್ಯವಾಗಿರ್ತಕ್ಕಂಥ ಸಂಸಾರಗಳಲ್ಲಿ ಇದು ಮೂಡೋದಿಲ್ಲ. ಆದ್ದರಿಂದ ಋಣ ಅನ್ನೋದು ತೀರುವಂಥದ್ದಲ್ಲ, ಜನ್ಮ ಜನ್ಮಾಂತರದ ಋಣ. ಯಾವ ಕಾಲದಿಂದ ಏನೋ ನೋಡಿ, ಇವಾಗ ನಾವು ಇಲ್ಲೆಲ್ಲ ಬುಧವಾರ ಬುಧವಾರ ನೀವೆಲ್ಲ ಬಂದು ಕೂತ್ಕೋತೀರಿ, ನಾನು ಇಲ್ಲಿ ಹೇಳ್ತೀನಿ ನೀವು ಕೇಳ್ತೀರ, ಹೌದಲ್ವಾ? ಅಂದರೆ ನೀವೆಲ್ಲರೂ ಯಾವುದಾದ್ರೂ ಒಂದು ಜನ್ಮದಲ್ಲಿ ನನ್ನನ್ನು ಎದುರಿಗೆ ಕೂಡಿಸ್ಕೊಂಡು ಇದೇ ಥರ ಮಾಡಿದ್ದೀರ, ಅದನ್ನು ತೀರ್ಸ್ಕೊತಾ ಇದ್ದೀನಿ ನಾನು, ಹೌದಲ್ವಾ? ಅದರಿಂದ ಕೇಳುವ ಹೇಳುವ ವಿಚಾರದಲ್ಲೂ ಕೂಡ ಪೂರ್ವಾದ್ಯತದ ಯಾವುದೋ ಒಂದು ಪೂರ್ವಜನ್ಮದ ಒಂದು ಸೆಲೆ ನೆಲೆ ಆ ಬಲೆ ಇದ್ದರೆ ಮಾತ್ರವೇ ಅದಾಗೋದಿಲ್ಲ, ಆಗೋದೇ ಇಲ್ಲ. ನೋಡಿ, ಏನಾದ್ರೂ ಮಾಡಿ ನೀವು ಬರೋಕ್ಕಾಗದೇ ಇಲ್ಲ, ಅದಾಗದೇ ಇಲ್ಲ, ಅದಿರಬೇಕು. ಅನ್ನದ ಋಣ, ಜ್ಞಾನದ ಋಣ, ಗುರು ಋಣ, ಪಿತೃ ಋಣ, ದೈವ ಋಣ, ಋಷಿ ಋಣ, ದೇಶದ ಭಾಷೆಯ ಯಾವುದೇ ಆದರೂ ಕೂಡ ನಾವು ಅದರಲ್ಲಿದ್ದೀವಿ, ಅದರಿಂದ ಉಪಕೃತವಾಗ್ತಾ ಇದ್ದೀವಿ ಅನ್ನುವಾಗ ಅದಕ್ಕೆ ನಮ್ಮಿಂದಲೂ ಯಾವುದೋ ಒಂದು ಉಪಕಾರ ಸ್ಮರಣೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಆಗೇ ಆಗುತ್ತದೆ ಅನ್ನುವುದು ನೀತಿ ಸಂಹಿತೆ. ಆ ನೀತಿ ಸಂಹಿತೆಯನ್ನು ಉಲ್ಲಂಘನೆ ಮಾಡುವುದು ಅನ್ನೋದೇನಿಲ್ಲ. ಎಲ್ಲರೂ ಕೂಡ ಒಬ್ಬ ಕಟುಕನಾದರೂ, ಒಬ್ಬ ಯಾವ ದರೋಡೆಕೋರನಾದರೂ, ಯಾರು ಒಬ್ಬ 100 ಅಂದ್ರೂ ಕೂಡ ಅವನದೇ ಆದಂಥ ಪ್ರಪಂಚಕ್ಕೆ ಅವನಿಂದ ಉಪಕಾರ ಆಗ್ತಾ ಇದೆ. ಅದು ಕೆಟ್ಟ ಮಾರ್ಗ ಇರಬಹುದು, ಅದು ಅವನು ಕೂಡ ಒಬ್ಬನೇ ಏನು ಮಾಡಿ ಆಗಿಲ್ವಲ್ಲ, ಅವನೊಂದು 10 ಕಳ್ಳರನ್ನ ಇಟ್ಕೊಂಡಿರ್ತಾನೆ, ಅವರಿಗೆಲ್ಲ ಊಟ ಹಾಕ್ಬೇಕು, ಅವರಿಗೆಲ್ಲ ಬಟ್ಟೆ, ಅವ್ರಿಗೆ ಬಂದೂಕ ಕೊಡಿಸ್ಬೇಕು, ಯಾಕೆಂದ್ರೆ ಎಲ್ಲರೂ ಶೂಟ್ ಮಾಡ್ಬೇಕಲ್ಲ. ಯಾವುದೇ ಮಾರ್ಗದಲ್ಲಿ ನೀವು ಹೋದ್ರೂ ಕೂಡ ಅದರೊಳಗೊಂದು ಗುಂಪು, ಆ ಗುಂಪಲ್ಲೊಂದು ಘರ್ಷಣೆ, ಆ ಘರ್ಷಣೆಯಲ್ಲೊಂದು ಆಕರ್ಷಣೆ, ಆಕರ್ಷಣೆಯಲ್ಲೊಂದು ವಿಕರ್ಷಣೆ, ಅದರೊಳಗಿರತಕ್ಕಂಥ ಒಂದು ಪೂರ್ಣ ಪಾಠ ಅವ್ರವ್ರಿಗೆ ಅವ್ರಿಗೆ ಆಗ್ತಾ ಇರುತ್ತೆ. ಅವ್ನು ಟ್ರೈನಿಂಗ್ ಕೊಡ್ತಾನೆ, ಮೊದಲು ಈಗ ನಾವೆಲ್ಲ ನೋಡ್ತಾ ಇದೀವಲ್ಲ, ಉಗ್ರಗಳು ಬಂದರು ಬಾಂಬೆಯಲ್ಲಿ, ಡೆಲ್ಲಿಯೆಲ್ಲ ಮಾಡಿದರು, ಬೆಂಗಳೂರಿನಲ್ಲಿ ಮಾಡಿದರು, ಹೋಟೆಲನ್ನೆಲ್ಲ ಬಾಂಬ್ ಹಾಕಿಬಿಟ್ಟು, ಅದೆಲ್ಲ ಟ್ರೈನಿಂಗು, ಅದಕ್ಕೂ ಟ್ರೈನಿಂಗ್. ಆದರೆ ಇವರು ಅದನ್ನು ತಡೆಗಟ್ಟೋದಕ್ಕೆ ಇರೋ ಟ್ರೈನಿಂಗು ಕಮ್ಮಿ. ಇವ್ರಿಗೆ ಏನೇನೋ ಟ್ರೈ, ಇವಾಗ ಯಾವನೋ ಬಂದು ಇಲ್ಲೋ ಬಾಂಬ್ ಹಾಕ್ಬಿಟ್ಟ, ಏನೋ ನಮ್ಗೇನು ಗೊತ್ತು ಆ ಬಾಂಬ್ ಹಾಕ್ತಾನೆ ಅಂತ. ನಾವು ಪ್ರವಚನ ಮಾಡೋ ಕೇಳೋದಕ್ಕೆ ಸರಿಯಾಗಿ ಟ್ರೈನಿಂಗ್ ತೊಗೊಂಡಿಲ್ಲ, ಇನ್ನು ಬಾಂಬ್ ಬೇರೆ ಅವಾಯ್ಡ್ ಮಾಡೋದು ಹೇಗೆ? ಅದರಿಂದ ಈ ಒಳಗಡೆನು ನೀವು ಬಾಂಬು, ಅಲ್ಲೂ ಬಾಂಬ್. ಆದ್ದರಿಂದ ಇಂತಹ ವಿಚಾರಗಳಲ್ಲಿ ಯಾವುದು ನೀತಿ ನಿರ್ಣಯ ಮಾಡೋದು ಯಾರು ಅಂತ ಯೋಚನೆ ಮಾಡಬೇಡಪ್ಪ. ಹೇ ಜೀವವೇ, ನೀನು ಅದ್ಯಾವುದನ್ನು ಯೋಚನೆ ಮಾಡಿದ್ರೂ ಏನೂ ಪ್ರಯೋಜನವಿಲ್ಲ. ಯಾರು ಯಾರು ಯಾವ ಋಣವನ್ನು ಹೇಗೆಯೋ ತೀರಿಸಲಾರರು. ಹಾಗೆಂದು ಒಮ್ಮೊಮ್ಮೆ ಅನ್ಕೋಬಹುದು ನಾವು, ಅಯ್ಯೋ ನನ್ನ ಋಣ ತೀರಿತು, ಹೌದಲ್ಲ, ಅಪ್ಪ ಅಮ್ಮಗೆ ಕೊನೆಗಾಲದಲ್ಲಿ ಊಟ ಹಾಕಿದ್ವಿ, ಒಂದಷ್ಟು ಔಷಧಿ ಕೊಡಿಸಿದ್ವಿ, ಋಣ ತೀರಿತು ಅಂತ ಅನ್ಕೋಬಹುದು. ಇಲ್ಲ, ಯಾವುದೇ ಒಂದು ಪದಾರ್ಥವನ್ನು ಒಬ್ಬರು ಒಬ್ಬರಿಗೆ ಕೊಡುವುದರಿಂದ ಯಾವುದೇ ಋಣ ತೀರೋದಿಲ್ಲ. ಯಾಕೆಂದ್ರೆ ಹಿಂದೆ ನಾನು ನಿಮಗೆ ಒಂದು ಹೇಳ್ತಾ ಇದ್ದೆ, ಕಾರುಣ್ಯದ ನೆಲೆಯಲ್ಲಿ ಯಾರಾದರೂ ಒಂದು ಉಪಕಾರ ಮಾಡುವುದು ಅನ್ನುವುದನ್ನು ಒಂದು ರೀತಿ ಅಥವಾ ನೀತಿ ಸಂಹಿತೆಯಲ್ಲಿ ನೋಡಿದಾಗ ನಮಗೆ ಒಂದು ಪುಟ್ಟ ಕಥೆ ಹಿಂದೆ ನಿಮ್ಗೆ ಇಲ್ಲಿ ಹೇಳಿದ್ದೀನಿ, ಈಗ ಮತ್ತೆ ಹೇಳ್ತೀನಿ ಕೇಳಿ. ಒಬ್ಬ ಯುವಕ ಒಬ್ಬ ಯುವತಿಯನ್ನು ಪ್ರೇಮಿಸ್ತಾನೆ, ನಾನು ನಿನ್ನನ್ನು ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳ್ತಾನೆ. ಆಗ ಅವಳು ಹೇಳ್ತಾಳೆ, ನಾನು ಕೇಳಿದ್ದನ್ನು ನೀ ತಂದುಕೊಟ್ರೆ ನಾನು ನಿನ್ನನ್ನು ಮದುವೆ ಮಾಡ್ಕೋತೀನಿ, ಏನು ಬೇಕು ಅಂತಾಳೆ. ಬಿಸಿ ರಕ್ತದಲ್ಲಿ ಇನ್ನೂ ಪುಟಿಯುತ್ತಿರುವ ನಿನ್ನ ತಾಯಿಯ ಹೃದಯ ನನಗೆ ಬೇಕು, ತಂದ್ಕೊಡ್ತೀಯಾ? ಇವನು ಹುಚ್ಚು ಪ್ರೇಮ, ಓ ಅಂತಾನೆ, ಮನೆಗೆ ಹೋಗ್ತಾನೆ, ತಾಯಿನ ಕೊಲ್ತಾನೆ, ಇನ್ನೂ ರಕ್ತದಲ್ಲಿ ಇರ್ತ ಹಾಗೇನೆ ಹೃದಯ ಹೀಗಂತ ಇರುತ್ತೆ, ಒಂದು ಎಲೆನಲ್ಲಿ ಇಟ್ಕೊಂಡು ಓಡ್ ಬರ್ತಾನಂತೆ. ಓಡಿ ಬರುವಾಗ ದಾರಿಯಲ್ಲಿ ಒಂದು ಕಲ್ಲನ್ನು ಎಡವಿಬಿಡ್ತಾನೆ, ಬಿದ್ದೋಗ್ಬಿಡ್ತಾನೆ ತೆಲಗಡೆ. ಆ ಹೃದಯ ಮೆಲ್ಲಿ ಕೇಳುತ್ತೆ, ಮಗು ಕಾಲಲ್ಲಿ ನಾನು ಗಾಯ ಆಯ್ತೇನಪ್ಪ, ರಕ್ತ ಬಂತ ಅಂತ ಕೇಳುತ್ತೆ. ಯಾವುದೋ ತಾ ಹೃದಯ, ಯಾವುದೋ ತಾಯಿ, ಮಾತೃ ಹೃದಯ.
ಲೆಕ್ಕ ಹಾಕೊಳ್ಳಿ. ಅವನು ಹೊರಗಡೆ ಇರುವ ಆಕರ್ಷಣೆಗೆ ಒಳಗಣ್ಣಾಗಿರುವ ತಾಯಿಯ ಹೃದಯವನ್ನು ಕೀಳುವಾಗಲೂ ತಾಯಿ ಹೃದಯ ಮಗನಿಗಾಗಿ ಮಿಡಿಯುತ್ತದೆ. ಅದು ಋಣರ ಸಂಕೇತ. ಮಾತೃವಾತ್ಸಲ್ಯ ಅನ್ನೋದು ಋಣರೂಪದಲ್ಲಿ ಜಗತ್ತಿನಲ್ಲಿ ನಮಗೆ ಉಪಕಾರ ಮಾಡೋದು ಹಾಗೆ. ಆದರೆ ಇವನಿಗೆ ಅದರ ಅರಿವೇ ಇಲ್ಲದಂತೆ ಓಡುವಾಗ ಬಿದ್ದು ಗಾಯವಾದರೆ ಇವನಿಗೆ ಆ ನೋವಿನ ಯಾವುದೂ ಲೆಕ್ಕ ಇಲ್ಲ. ಆ ಪ್ರಿಯತಮೆಯ ಕಡೆ ನಮಗೆ ಯೋಚನೆ ಇರುತ್ತೆ. ಆದರೆ ಆ ತೆಳಗೆ ಬಿದ್ದ ಹೃದಯ ಪುಟಿಯುತ್ತಾ ಕೇಳುತ್ತದೆ, ಮಾತನಾಡುತ್ತದೆ. ಹೀಗೆ ಒಂದು ಭಾವವನ್ನು ನೀವೇನಾದರೂ ಅನುಸಂಧಾನ ಮಾಡಿ ನೋಡಿದ್ರೆ ಮಾತೃ ಪ್ರೇಮದಲ್ಲಿ ಇರುವ ಕರುಣೆ ಆ ಋಣವನ್ನು ಎಂದೂ ಯಾರೂ ಯಾವತ್ತೂ ತೀರಿಸಲಾರರು. ಅದಕ್ಕೋಸ್ಕರ ನಮ್ಮಲ್ಲಿ ಮಾತೃದೇವೋಭವ ಅನ್ನೋದು ಮೊದಲನೆಯ ವಾಕ್ಯ. ಮೊದಲು ಎಲ್ಲದಕ್ಕಿಂತ ಮೊದಲು ಮಾತೃ ಈ ಲೌಕಿಕದಲ್ಲಿ ನಾವು ಕಾಣತಕ್ಕಂಥದ್ದು. ಈ ಧರೆಗೆ ತಂದಂತಹ ಮಾತೃವನ್ನು ಆ ಮಾತೃತ್ವವನ್ನು ನಾವು ಗ್ರಹಿಸಬೇಕು. ಅದಕ್ಕೆ ಆ ಋಣವನ್ನು ಎಂದೂ ಯಾರೂ ಯಾವತ್ತೂ ತೀರಿಸಲಾರರು. ಹೊತ್ತಾನೆ ಅಂದಮೇಲೆ ಅದೊಂದನ್ನು ಇಟ್ಕೊಳ್ಳಿ, ಮಿಕ್ಕಿದ್ದೆಲ್ಲವೂ ಕೂಡ ನಮಗೆ ಹಾಗೇನೆ. ತಾಯಿ ಋಣ ಭಾಳ ದೊಡ್ಡದು, ಅದು ತೀರ್ಸೋಕ್ಕೆ ಆಗಲ್ಲ ಅಂದಮೇಲೆ ಮಿಕ್ಕಿದ್ದೆಲ್ಲವೂ ಅದರಿಂದ ಬಂದಿರತಕ್ಕಂಥದ್ದು ಆಗಿರುತ್ತೆ. ಅಂಥವ್ರೊಳಗಡೆ ಪ್ರಕೃತಿ ಮಾತೆ ಇದ್ದಾಳಲ್ಲ, ತಾಯಿ ಇದ್ದಾಳಲ್ಲ, ಭೂತಾಯಿ ಇದ್ದಾಳಲ್ಲ, ಭಗವದ್ಗೀತಾ ಮಾತೆ ಇದ್ದಾಳಲ್ಲ, ವೇದ ಮಾತೆ ಇದ್ದಾಳಲ್ಲ, ಅಲ್ಲೆಲ್ಲರೂ ತಾಯಿಯ ಸ್ವರೂಪವೇ. ಅವರೆಲ್ಲರ ಋಣವನ್ನು ತೀರ್ಸೋದು ಹೇಗೆ? ತೀರ್ಸೋದು ಹೇಗೆ ಅಂದರೆ ತೀರ್ಸೋಕ್ಕಾಗಲ್ಲ, ನಾನು ಅಲ್ಪ ಆ ವಿಚಾರದಲ್ಲಿ ಅನ್ನುವ ಜ್ಞಾನ ನಮಗೆ ಬಂದ ತಕ್ಷಣವೇ ಮಗುವಾಗಿ ಬಿಡುತ್ತೇವೆ. ಮಗುವಾಗುವುದು ಯಾವಾಗಲೂ ಕೂಡ ಅಮ್ಮನನ್ನ ದೃಷ್ಟಿಯಿಂದ ನೋಡುತ್ತೆ, ಅದರ ಕರುಣೆಗಾಗಿ ಕಾಯುತ್ತಿರುತ್ತದೆ. ನಾನೇನೋ ನಿನ್ನ ಋಣ ತೀರಿಸ್ಬಿಡ್ತೀನಿ, ಇನ್ನು ಯಾವುದೇ ಅಹಂಕಾರದೋ ಒಳಗಡೆ ಬರೋದಿಲ್ಲ. ಹೀಗೆಲ್ಲ ನಿರ್ಣಯ ಮಾಡ್ಕೊಳ್ಬೇಕಾದ್ರೆ ಕೊನೆಯಲ್ಲಿ ಒಂದು ಮಾತನ್ನು ಹೇಳ್ತಾರೆ ಡಿ ವಿ ಜಿ ಅವರು. ಈ ಋಣದ ಇದೆಯಲ್ಲ, ಇದು ನಮಗೆ ಗೊತ್ತಾಗದೇ ಇರೋದ್ರಿಂದ ದೈವವೇ ಈ ಋಣದ ಹೊರೆಯನ್ನು ಹೊರಲಿ ಅಂದ್ರೆ ಅರ್ಥ ಏನು? ದೈವ ಪ್ರೇರಣೆಯಿಂದ ಇದು ತೀರುತ್ತದೋ ಇನ್ನು ಹೊರೆಯಾಗುತ್ತದೋ ಎಂಬ ನಿರ್ಣಯವನ್ನ ದೈವವೇ, ಪರಮಾತ್ಮವೇ, ಭಗವಂತನೇ, ಆ ಸದ್ವಸ್ತುವೇ ಇದನ್ನು ಹೊರಲಿ. ಈ ಭಾರದ ಹೊರೆ ನಮಗ್ಯಾಕೋ, ಅದು ಹೊರುತ್ತದೆ. ನಾವು ಅದಕ್ಕೆ ಋಣ, ಆ ಋಣಕ್ಕೆ ನಾವು ಯಾವಾಗಲೂ ಚಿರಋಣಿಯಾಗಿರತಕ್ಕಂಥ ಭಾವ ನಮ್ಮಲ್ಲಿ ಇದ್ದು ಬಿಟ್ಟರೆ ಸಾಕು. ಅಂದರೆ ಜ್ಞಾನವಿದ್ದರೆ ಸಾಕು, ಅಂದರೆ ಆತ್ಮಜ್ಞಾನವಿದ್ದರೆ ಸಾಕು, ಅಂದರೆ ನಿತ್ಯ ವಿವೇಕವಿದ್ದರೆ ಸಾಕಪ್ಪ, ಅಷ್ಟು ಮಾಡ್ರಪ್ಪ, ನೀವೇನು ಮಾಡಬೇಡಿ ಅಂತ ಡಿ ವಿ ಜಿಯವರು ತಮ್ಮ ಈ ದರ್ಶನದಲ್ಲಿ, ಜೀವನ ದರ್ಶನದಲ್ಲಿ ಈ ಮಾತನ್ನು ಆಡ್ತಾರೆ. ಎಷ್ಟು ಮಾರ್ಮಿಕವಾಗಿರುವ ಮಾತು ನೋಡಿ. ಸಾಕಲ್ವ ಆ ಪದ್ಯಕ್ಕೆ? ಮುಂದಿನ ಪದ್ಯ ಏನು ಹೇಳ್ತಾರೆ ನೋಡಿ. ಯೋಚನೆಗಳವನ್ನು ಅಂದ್ರೆ ಎಷ್ಟು ಚೆನ್ನಾಗ್ಬಿಡ್ತೀವಿ ನೋಡಿ. ಅಂದ್ರೆ ನಮ್ಮ ಇಂದ್ರಿಯಗಳೆಲ್ಲವೂ ವಿಷಯಗಳ ಕಡೆಗೆ ಹೋಗ್ತಾ ಇದೆ, ತಾತ್ತಾ ಇದೆ, ತಾತ್ತಾ ಇದೆ ಇಲ್ವಾ? ಏನಾದ್ರು ಬೇಕು ಅಂತ ಅನಿಸ್ತಾ ಇದೆ. ಇದು ಸಹಜ, ಇದು ಅತ್ಯಂತ ಸಹಜವಾಗಿರುತ್ತೆ. ಆದರೆ ನಾವು ಕೂಲಂಕುಷವಾಗಿ ನೋಡಿದ್ರೆ, ಅಂದರೆ ಮನುಷ್ಯನಿಗೆ ವಯಸ್ಸಾಗುತ್ತಾ ಆಗುತ್ತಾ, ಮನಸ್ಸು ಪಕ್ವವಾಗುತ್ತಾ ಆಗುತ್ತಾ, ಜ್ಞಾನವು ಗಟ್ಟಿಯಾಗುತ್ತಾ ಆಗುತ್ತಾ, ಪ್ರಜ್ಞೆಯು ಮೇಲೆದ್ದು ಬರುತ್ತಾ ಬರುತ್ತಾ, ಉತ್ಕರ್ಷದೆಡೆಗೆ ಮೇಲೆತ್ತಿ ನೋಡುವಾಗ ಮನುಷ್ಯನಿಗೆ ಈ ಅಭ್ಯುದಯದ ಆಧಾರದ ಮೇಲೆ ಮೇಲೆ ಹೋಗ್ತಾ ಹೋಗ್ತಾ ಪ್ರಗತಿಯ ಹಾದಿಯಲ್ಲಿ ಅವನು ಪ್ರಜ್ಞಾವಂತನಾಗುವ ಕಡೆಗೆ ಹೋಗ್ತಾ ಇರುವಾಗ ಅವನಿಗೆ ಈ ಆಸೆನ ಅಂದರೆ ಮತ್ತೆ ಅದದದನ್ನೇ ಮಾಡ್ತಾ ಇದ್ದೀವಲ್ಲ. ಕಣ್ಣು ನೋಡಿದ್ದನ್ನೇ ನೋಡುತ್ತದೆ, ಕಿವಿ ಕಿವಿಯನ್ನೇ ಕೇಳುತ್ತದೆ, ಮಾಡ್ತಾನೇ ಇರುತ್ತೆ. ಆದರೆ ಮತ್ತೆ ಅದೇ 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 ಇಂದ್ರಿಯಗಳು ಆ ಕಡೆಗೆ ಎಳಿತಾ ಇರುತ್ತೆ. ಇದು ತಪ್ಪು ಅಂತಲ್ಲ, ಆದರೆ ಒಮ್ಮೆ ನಾವು ಅದರ ಬಗ್ಗೆ ಯೋಚನೆ ಮಾಡಿದಾಗ ಈ ಆಸೆಗಳು ಹೀಗೆ ಏಕೆ ಮರುಕಳಿಸುತ್ತದೆ ಅಂತ ನಮಗೆ ಗೊತ್ತಾದಾಗ, ಜ್ಞಾನವು ಪಕ್ವವಾದಾಗ ಆ ನಮ್ಮ ಮರುಕಳಿಸುವ ಆಸೆಯ ಬಗ್ಗೆ ನಮಗೆ ನಾಚಿಕೆಯಾಗುತ್ತದೆ ಒಳಗಡೆ ಅಂತ ಅರ್ಥ. ಅಂದರೆ ಎಷ್ಟು ತಿನ್ನೋದು, ಎಷ್ಟು ಮಾಡೋದು, ಎಷ್ಟು ನೋಡೋದು, ಏನೋ ಚಿಕ್ಕ ಹುಡುಗರಾದ್ರೂ ಅಂತಾರೆ. ಆದರೂ ನಮಗೆಲ್ಲ ಎಷ್ಟು ಆಸೆ ಇದೆ ನೋಡಿ, ಹೌದಾ? ಇನ್ನೂ ಅದನ್ನು ನೋಡಬೇಕು, ಇದನ್ನು ನೋಡಬೇಕು, ಇದು ಮುಟ್ಬೇಕು, ಇದು ಮುಸ್ಬೇಕು ಅಂತ ವಿಪರೀತ ಇದೆಯಲ್ಲ. ತಪ್ಪು ಅಂತಲ್ಲ, ಆದರೆ ಅದಕ್ಕೆ ಒಂದು ಪರಿಮಿತಿಯೇ ಬರಲಿಲ್ವಲ್ಲ, ಅದಕ್ಕೆ ಒಂದು ಪ್ರಾಕಾರನೇ ಬರಲಿವಲ್ಲ, ಅದಕ್ಕೊಂದು ನೀತಿ ಸಂಹಿತೆನೇ ಬರಲಿಲ್ವಲ್ಲ. ನಾವೇನು ಅಂದ್ಕೊಂಡಿದ್ದೀವಿ ಅಂದರೆ, ಒಬ್ಬ ಇನ್ನೊಬ್ರಿಗೆ ಹೇಳೋದು, ನಮ್ಮ ಹಳೆಯ ಫ್ರೆಂಡು, ನಮ್ಮ ಹಿಂದೆ ನಾವು ವ್ಯಾಪಾರ ಮಾಡೋ ಒಬ್ಬ ನಮ್ಮ ಫ್ರೆಂಡ್ ಇದ್ದ, ಅವನು ವ್ಯಾಪಾರಸ್ಥ, ಅವನು ನಾರ್ತ್ ಇಂಡಿಯನ್. ಅವನು ಯಾವಾಗಲೂ ಕೂಡ ಅವನು ಯಾವಾಗಲೂ ಮಾತಾಡೋದು ಒಂದೇ, ನಾನು ಈಗಲೂ ಕ್ಲಬ್ಗೆ ಹೋಗ್ಬಿಟ್ರೆ ಒಂದು ಫುಲ್ ಕುಡ್ದೇ ಬಿಡ್ತೀನಲ್ಲ, ಅದನ್ನು ಅವನು ಹೆಮ್ಮೆ ಅಂತ ಹೇಳೋದು.
ಹೌದಲ್ವಾ? ನಮ್ಮೂರಲ್ಲಿ ಒಬ್ಬ ರೈತ ಇದ್ದ, ಅವನು ಹೇಳೋನು, ನಾನು ಒಂದೇ ಸತಿ ನೀವು ಪಾಯಸ ಎಲ್ಲ ಹಾಕಿ ಎಲ್ಲ ಊಟ ಆದ್ಮೇಲೆ ಸ್ವಾಮಿಗಳೇ ಹತ್ತು ಅಚ್ಚ ಬೆಲ್ಲಾನೇ ತಿಂತೀನಿ ಹಾಗೆ, ಅದೇನು ಹಿರಿಮೆನೆ ಅಲ್ವಾ? ಇನ್ನೊಬ್ಬ ನಮ್ಮ ಫ್ರೆಂಡ್ ಇದ್ದ, ಅವನೇಂದ್ರೆ 50 ಇಡ್ಲಿ ತಿಂತೀನಿ, ನೀರು ಕುಡಿದೆ. ಏನಾಯ್ತು? ಒಂದು 10 ಜನಕ್ಕೆ ಇಡ್ಲಿ ಇಲ್ದಾಗಾಯ್ತು ಅಷ್ಟೆ. ಯಾರು ಅದೇನು ಏನು ಚಾಲೆಂಜು ಅದಲ್ವಾ? ನಾನು ಒಂದು ಬಿದ್ದು ಹಾಗೆ ನೀರು ಕುಡಿದ್ಬಿಡ್ತೀನಿ, ನೀರೇ ಸಿಗಲ್ಲ, ಇವೊಂದು ಬೇರೆ. ಇದೆಲ್ಲ ಇದೆಯಲ್ಲ, ಇದೆಲ್ಲ ಇಲ್ಲಿ ಏನೋ ಒಂಥರ ಮಾಡಿ ಜೀವನೋಪಾಯಕ್ಕೆ ಏನೋ ಯಾರಿಗೋ ಏನೋ ಅಂತ ತೋರಿಸಿ ಟೋಪಿ ಹಾಕೋ ಲಕ್ಷಣ ಇದೆಲ್ಲ ಇದೆಯಲ್ಲ, ಅದೆಲ್ಲನೂ ಕೂಡ ಆಮೇಲೆ ಅದನ್ನೆಲ್ಲ ನೋಡ್ತಾ ನೋಡ್ತಾ ನಮಗೆ ಇದ್ಯಾಕೆ ಜನ ಹೀಗೆ ಅಂತ ನಮ್ಗೆ ಅನ್ಸುತ್ತೆ. ಆದರೆ ಇದಿರೋದೇ ಹೀಗೆ, ಇದ್ಯಾದನ್ನು ನೀವೇನು ಮಾಡಿದ್ರು ಯಾರನ್ನು ಸರಿ ಮಾಡೋಕ್ಕಾಗಲ್ಲ, ಯಾರನ್ನೂ ಸರಿ ಮಾಡೋಕ್ಕಾಗೋದಿಲ್ಲ ಅಂತ ಎಂದು ನಮಗೆ ಜ್ಞಾನ ಬರುತ್ತದೋ ಆಗ ನಮ್ಮ ಅಂತಃಕರಣದಲ್ಲಿ ಶಾಂತಿಯು ಮೂಡುತ್ತದೆ, ಅಂತಃಕರಣವು ಶಾಂತವಾಗುತ್ತದೆ, ಸಾಂತ್ವನವಾಗುತ್ತದೆ. ಯಾಕೆ? ಏಕೆಂದರೆ ಈ ಜೀವ ಹಿಂದಿನಿಂದಲೂ ಏನೇನಾಗಿದ್ದಾನೆ ನಮಗೆ ಗೊತ್ತಿಲ್ಲ, ಇದರ ಆದಿ ಗೊತ್ತಿಲ್ಲ. ಪ್ರಕೃತಿಯಲ್ಲಿರುವ ಎಲ್ಲವೂ ಕೂಡ ಒಂದರ ಮೇಲೆ ಒಂದು ಇದ್ದಾಗೆ, ಒಂದರ ಮೇಲೆ ಒಂದು ಕೂಡಿಕೊಟ್ಟುಕೊಂಡ ಹಾಗೆ, ಒಂದೊಂದು ಕೆಲಸ ಮಾಡಿದ ಹಾಗೆ, ಯಾರ ಮೇಲೆ ಯಾರು ನನ್ನದು, ಯಾರಿಗೆ ಯಾರು ಋಣ, ಯಾರೂ ಇಲ್ಲ ಅಲ್ವಾ? ಅದರಿಂದ ನಮಗೇನನ್ಸುತ್ತೆ ಇದು, ಇದನ್ನು ಪರಕಿಸುತ್ತಾ ನೋಡುತ್ತಾ ನೋಡುತ್ತಾ ಹೇಳ್ತಾ ಇದ್ದಾರೆ, ನಮ್ಮ ಹಿಂದಿನ ಆಸೆಗಳನ್ನೆಲ್ಲ ನೋಡಿದ್ರೆ ನಮಗೆ ಒಂಥರ ಆಗುತ್ತೆ. ಯಾಕಾಗತ್ತೆ ನೋಡಿ, ಚಿಕ್ಕ ವಯಸ್ಸಲ್ಲಿ ಈ ಕಡೆ ಇರೋಲ್ಲೆಲ್ಲ ತುಂಡು ಲಂಗ ಹಾಕ್ಕೊಂಡು ಅಥವಾ ಲಂಗನೇ ಇಲ್ಲದೆ ಕುಂಟೆ ಬಿಲ್ಲೆ ಆಡ್ತಿದ್ವಿ, ಎರಡು ಜಡೆ ಹಾಕ್ಕೊಂಡು ಅಲ್ಲ, ಆ ಕುಂಟೆ ಬಿಲ್ಲೆ ಇತ್ತಲ್ಲ ಇಷ್ಟಿಷ್ಟಾಗಲ್ಲ ಎಲ್ಲ, ಅದೆಲ್ಲ ಏನು ಮಾಡಿದ್ರಿ? ಈಗೊಂಥರ ಅನ್ಸುತ್ತೆ, ಅಯ್ಯೋ ಅದೆಲ್ಲ ಇಟ್ಕೊಳ್ಬೇಕಾಗಿತ್ತು, ಅವಾಗ ಅನ್ನಿಸ್ತಿತ್ತೇನೋ, ಈಗ ಇಟ್ಕೊಳ್ಳೋಕೆ ಒಂಥರ. ಈ ಕಡೆ ಇರೋರೆಲ್ಲ ಗೋಲಿ ಬುಗುರಿ ಚಾಟಿ ಎಲ್ಲ ಇಟ್ಕೊಂಡಿದ್ದು, ಏನಾಯ್ತು ಅದೆಲ್ಲ? ಈಗೊಂಥರ ಅನ್ಸುತ್ತೆ ಅಲ್ಲ, ಅವಾಗೆಲ್ಲ ತುಂಬ ಗೋಲಿ, ಕೈಲೆಲ್ಲ ಬುಗುರಿ, ಯಾರು ಬರ್ತಿರೋನೋ ಇವನೇ ಲೀಡರ್ ಥರ ಎಲ್ಲ ನಾವೆಲ್ಲ ಆಗ್ತಿತ್ತಿವಲ್ಲ, ಸಿನಿದಾಂಡು ಅದೆಲ್ಲ ಆಗ್ತಿ. ಇವಾಗ ನಾಪ್ಸ್ಕೊಂಡು ಏನನ್ಸುತ್ತೆ ಅದರ ಬಗ್ಗೆ ನಮಗೆ ನಾಚಿಕೆಯಾಗುತ್ತದೆ. ಹುಟ್ಬಿಟ್ಟದಾಗಿರೋ ಚಿಕ್ಕ ವಯಸ್ಸಲ್ಲೆಲ್ಲ ಸ್ಟಾಂಪ್ ಕಲೆಕ್ಟ್ ಮಾಡೋದು ಇಲ್ಲ ಇದು ಮಾಡೋದು, ಈಗಿನ ಕಾಲದಲ್ಲಿ ಹುಡುಗೆಲ್ಲ ಮಾಡ್ತಾರಲ್ಲ WWF ಎಲ್ಲ ಇಷ್ಟೆಲ್ಲ ಇಟ್ಕೊಳ್ಳೋದು, ಅದೆಲ್ಲ ಚಿಕ್ಕ ಹುಡುಗರಿಗೆ ಒಂದು ಜನ. ಆದರೆ ದೊಡ್ಡವನ ಆಗ್ತಾ ಆಗ್ತಾ ತುಂಬ ಜ್ಞಾನ ಬಂದಿದೆ ಅಂತ ಅಂದ್ಕೊಂಬಿಟ್ಟಿರ್ತಾನಲ್ಲ, ಜ್ಞಾನ ಏನು ಬಂದಿರಲ್ಲ, ಅವಾಗ ಒಂಥರ ನಾಚಿಕೆ ಯಾರೋ ಏನಾರು ಅಂದರೆ ಯಾರೋ. ಇವಾಗ ನಾವೆಲ್ಲ ಸೇರಿ ಇಲ್ಲೆಲ್ಲ ಒಂದು ಕ್ರಿಕೆಟ್ ಆಡೋದು ಚೆನ್ನಾಗೇ ಇರುತ್ತೆ ಹೌದಾ? ಅದು ನಮಗೆಲ್ಲ ಏನು, ನಾವು ಇಷ್ಟು ಜ್ಞಾನ ಇರೋರು ಕ್ರಿಕೆಟ್ ಆಡೋದ ಏನ್ರಿ ಅನ್ಕೊಂಡಿದ್ದೀರಾ? ಕಬಡ್ಡಿ ಆಡೋದ? ನಾವೇ ಹೇಳ್ತಾ ಇದ್ದೀವಿ ಸಚಿನ್ ತೆಂಡೂಲ್ಕರ್ ಎಲ್ಲರೂ ರಿಟೈರ್ಡ್ ಆಗುವಂತ, ನಾವು ಆಡೋದೆ? ಓ ಆಡೋ ಹಾಗಿಲ್ಲ. ಆದ್ರೆ ಇವ್ರು ಏನಾಡ್ಬೋದು, ಯಾರಿಗೂ ಕಾಣದ ಹಾಗೆ ಕ್ಲಬ್ಗೆ ಹೋಗಿ ಇಸ್ಬಿಟ್ ಆಡ್ಬೋದು ಕಳ್ಳ. ಅಂದ್ರೆ ಈ ಹುಚ್ಚು ಮನಸ್ಸಿನ ಹಲವು ಮುಖಗಳನ್ನ ನೋಡಬೇಕು ನೀವು, ಬಹಳ ಚೆನ್ನಾಗಿರುತ್ತೆ. ಯಾರು ನೀವು ದಾರಿಗೆ ಹೋಗ್ತಾ ಇರುವಾಗ ಹಿಂದೆ ಎಲ್ಲ ನೀವು ಕ್ರಿಕೆಟ್ ಆಡಿದ್ರೆ, ಯಾವ್ದಾದ್ರು ಟೆನಿಸ್ ಬಾಲ್ ಹುಡುಗರುಗಳೆಲ್ಲ ಕ್ರಿಕೆಟ್ ಆಡ್ತಾ ಇದ್ರೆ ಒಂದು ನಿಮಿಷ ನೀವು ನೋಡ್ತೀರಾ, ನಿಮ್ದು ಹಳೆಯ ದಿನ ಜ್ಞಾಪಕ ಬರುತ್ತೆ, ಎಲ್ಲ ಮರ್ತ್ಬಿಟ್ಟು 5 ನಿಮಿಷ ನೋಡ್ತೀರಾ. ಯು ವಿಲ್ ಗೋ ಬ್ಯಾಕ್ ಟು ಯುವರ್ ಓನ್ ಓಲ್ಡ್ ಏಜ್ ಅಂಡ್ ಸ್ಟೈಲ್. ಹೋಗ್ತೀರೋ ಇಲ್ವಾ? ಅಂದ್ರೆ ಹಾಗನ್ಸಿದ್ರೆ ಇವನ್ನೇ ಆಕಾಶ ಕಳ್ಸಿ ಬಿದ್ದಾಗ ಇವನಿಗೆ ನಂಗೆ ಆಗೋತಿ ಈಗ ಹಾಕಿದ್ರೆ ಮಕ್ಕಳು ಕಾಲಿಗೆ ಬಾಲ್ ಏನಾದ್ರು ಬಿದ್ದರೆ ಹಾ ಅವಾಗ ಏನಾದ್ರು ಬಿದ್ದರೆ ಅವನಿಗೆ ಬೈತೀವಿ, ಏನು ಇಲ್ಲ ಆಟ ಆಡೋದು ಮನೆ ಮುಂದೆನಾ ಹೋಗ್ತು. ನಾವು ಚಿಕ್ಕವರಾಗಿದ್ದಾಗ ಅದೇ ಮಾಡಿರ್ತೀವಿ ಹೌದಾ? ಆದ್ರೆ ನಮ್ಗೆ ಇವಾಗ ಏನೋ ಅದರಲ್ಲಿ ಸಂಕೋಚ ಇರೋದ್ರಿಂದ ಆ ಸಂಕೋಚದ ಬಲೆಯನ್ನ ನಾವಲ್ಲದ ನಾವೇ ಹಿಂದೆ ಆಗಿದ್ದ ಈಗ ಆಗಿರುವ ಪುಟ್ಟ ಹುಡುಗನ ಮೇಲೆ ರೋಪ ಹಾಕ್ತೀವಿ. ಹೀಗೆ ಮಾಡಬೇಡ, ಹಾಗೆ ಮಾಡಬೇಡ ಅಂತ ಬೆತ್ತಲೆಯಲ್ಲಿ ಮರಳಲ್ಲಿ ಮಕ್ಕಳಾಡ್ತಾ ಇರ್ತಾರೆ, ನಾವೆಲ್ಲ ಮಾಡ್ತಿರ್ತೀವಿ ಹಾಗೇನೆ ಮೊದಲು. ಆದ್ರೆ ಆಮೇಲೆ ನಾಚಿಕೆ ಅದ್ರ ಬಗ್ಗೆ ಅಲ್ವಾ? ಇದು ಪರಿ ಹೀಗೆ. ಆದ್ರೆ ಮೈಮರೆತು ಆಡುವ ಆಟದಲ್ಲಿ ಆಟವಾಡುತ್ತಿರುವಾಗ ನಾವು ಅದರಲ್ಲಿ ಪಡೆದ ವಿನೋದದ ಗುಂಗನ್ನು ಮರೆಯಲಾದೀತೆ? ಮರೆಯಬಹುದೇ ಹಳೆಯ ಗೆಳೆಯರ ಕಳೆದ ಹಿಂದಿನ ದಿನಗಳ ಅಂತ ಒಂದು ಕವನ ಇದೆ, ಏನು ಹೇಳಿ? ಮರೆಯಬಹುದೇ ಹಳೆಯ ದಿನಗಳ ಹಳೆಯ ಗೆಳೆಯರ ಕಳೆದ ಹಿಂದಿನ ದಿನಗಳ. ಇವಾಗ ನೋಡುವ ನಿಮಿಷ ಹಾಗೆ ಕಣ್ಮುಚ್ಕೊಂಡು ಜ್ಞಾಪಿಸ್ಕೊಳ್ಳಿ, ವ್ಯಸನವಾಗಿತ್ತು, ಮದುವೆ ಇರಲಿಲ್ಲ, ಗಂಡ ಅನ್ನೋದಿಲ್ಲ, ಹೆಂಡತಿ ಇರಲಿಲ್ಲ, ಮಕ್ಕಳು ಅನ್ನೋದಿಲ್ಲ, ಅಪ್ಪ ಅಮ್ಮ ಒಳಗಡೆ ಎಲ್ಲೋ ಇದ್ರು, ಚೆನ್ನಾಗಿತ್ತಪ್ಪ, ಚೆನ್ನಾಗಿದ್ವಿ. ಇವರೆಲ್ಲ ಸೇರ್ಕೊಂಡು ನಮ್ಮನ್ನ ನಾನು ಹೇಳ್ದ ನೋಡಿ ಹೇಗೆ ಗೊತ್ತಾಗೋಯ್ತು ಅವ್ರು ಹೇಳ್ದ ಹೌದಾ? ಅಂದ ಅರ್ಥ ಆ ತುಂಟತನ ಏನಿದೆ ಅದು ಪುಂಡಾಟ ಅಲ್ಲ, ಚಿಕ್ಕ ವಯಸ್ಸಲ್ಲಿ ಮಾಡೋದೆಲ್ಲ ತುಂಟತನ. ದೊಡ್ಡವರಾದ್ಮೇಲೆ ಅದು ಇದು ವಿಪರೀತ ಮಾಡ್ಕೊಂಡು ಏನೇನು ಅದು ಇದು ಅಂತಾರಲ್ಲ, ಅವಾಗ ಅದು ತಪ್ಪು ಅಂತ ಬೇರೆಯವ್ರಿಗೆ ಅನ್ನಿಸ್ತಿರುತ್ತೆ. ಆಗಲೂ ಈ ಹೃದಯ ಹುಡುಕತನನೇ ಇದ್ರೆ ಈ ಮನಸ್ಸು ಸಹಜವಾಗಿ ಎಲ್ಲವನ್ನ ಬೇಕು ಅನ್ಸುತ್ತೆ, ಬೇಡ ಅನ್ಸುತ್ತೆ. ಇದನ್ನ ಸಹಜವಾಗಿ ತಗೊಳ್ಳಯ್ಯ, ಇದನ್ನ ಯಾಕೆ ವಿಪರೀತ ಅನ್ಕೋತೀಯಾ? ಟೇಕ್ ಇಟ್ ಈಸ್ ಆ್ಯಸ್ ನ್ಯಾಚುರಲ್ ಆ್ಯಸ್ ನೇಚರ್ ಈಸ್. ಪ್ರಕೃತಿ ಹೇಗೋ ಹೇಗೆ,
ಅದರಲ್ಲಿ ಮುಚ್ಚಿಟ್ಟುಕೊಳ್ಳುವ, ಬಚ್ಚಿಟ್ಟುಕೊಳ್ಳುವ, ಇನ್ನೊಬ್ಬರಿಗೆ ಸುಳ್ಳು ಹೇಳುವ ಅಥವಾ ದಿಟ್ಟತನದಿಂದ ಹೇಳೇ ಬಿಡುತ್ತೇನೆ ಎಂಬತಕ್ಕಂಥ ಧಿಕ್ಕಾರದ ಯಾವುದೇ ವಿಚಾರವೂ ಇರಬೇಕಾದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮರುವಗಲು ಅಂದ್ರೆ ನೆಕ್ಸ್ಟ್ ಮುಂದೆ ಒಂದು ಕ್ಷಣದಲ್ಲೇ, ಮುಂದಿನ ಕ್ಷಣದಲ್ಲೇ ಅಥವಾ ಮುಂದಿನ ದಿನ ಅದರ ಬಗ್ಗೆ ನಾವು ಯೋಚನೆ ಮಾಡೋದು. ಮುಂದಿನ ದಿನ ಅಂದ್ರೇನು? ನಾವು ಬಾಲ್ಯದಲ್ಲಿದ್ದನ್ನ ನೆನೆಸ್ಕೊಂಡು ತಾರುಣ್ಯದಲ್ಲಿ ಒಂಥರ ನಾಟಕ ಕೊಡೋದು, ತಾರುಣ್ಯದಲ್ಲಿದ್ದಿದ್ದೇನೆ ವೃದ್ಧಾಪ್ಯದಲ್ಲಿದ್ದಾಗ ಅಯ್ಯೋ ಹಾಗೆಲ್ಲ ಮಾಡ್ಬಿಟ್ಟೆ, ಅವ್ರು ಸುಳ್ಳು ಹೇಳ್ಬಿಟ್ಟೆ ಹೇಳ್ಬಿಟ್ಟೆ, ಆಮೇಲೆ ನಮ್ಮ ಕಾಲೇಜ್ ಇದ್ದಾಗ ಎಷ್ಟೊಂದು ಜನ ಹುಡುಗಿರಿಗೆಲ್ಲ ಲವ್ ಲೆಟರ್ ಬರೆದಿದ್ದೆ ಅಂತ ಬೇಜಾರು ಮಾಡ್ಕೊಳ್ಳೋದು, ಅದೆಲ್ಲ ಏನು ಆಗೋಯ್ತೋ ಗತಾ ಗತ ಅಲ್ವಾ. ಅದಾವುದ್ರ ಹಿಂದೆ ಇರುವ ಉದ್ದೇಶವು ಇನ್ನೊಬ್ಬರನ್ನ ಮೋಸ ಮಾಡುವ, ಇನ್ನೊಬ್ಬರನ್ನ ವಂಚಿಸುವ, ಇನ್ನೊಬ್ಬರಿಗೆ ಏನನ್ನೋ ಮಾಡಿ ಯಾವುದಾದ್ರೂ ಒಂದು ನಷ್ಟ ಆಗತಕ್ಕಂಥ ಮಾಡುವಂತ ಆಲೋಚನೆ ಇಲ್ಲದಿದ್ದರೆ ನಿಮ್ಮ ಎಲ್ಲ ಭಾವನೆಗಳು, ಎಲ್ಲ ಭಾವಗಳು, ಎಲ್ಲ ಇಷ್ಟಗಳು ಕೂಡ ದೈವ ಪ್ರೇರಿತವಾಗಿರುತ್ತದೆ ಅಂತ ಅರ್ಥ. ದೈವ ಪ್ರೇರಿತ ಇಲ್ಲಿ ಸುಮ್ಮನೆ ಆಗೋದೇ ಇಲ್ಲ ಅಲ್ವಾ. ಎಲ್ಲನೂ ಕೂಡ ಋಣಾನುಬಂಧದ ವಿಚಾರ, ಸಾಲದ ವಿಚಾರ, ನೀತಿ ನಿರ್ಣಯದ ವಿಚಾರ, ಅದನ್ನೇ ಇದು. ಈ ಇವತ್ತಿನ ಐದು ಕಗ್ಗಗಳನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು ನೀವು. ಹಾಗಿರುವಾಗ ಮುಂದೆ ಹೇಳ್ತಾರೆ, ಯಾವಾಗ ಆಚೆ ಕಡೆ ಆತರ ಹೋಗಿರುತ್ತೋ, ಯಾವುದೋ ಮನಸ್ಸು ಹಾಗಂತ ಇರುತ್ತೋ, ನಾಚಿಕೊಂಡು ಒಳಗಡೆ ಹೊಟ್ಟವತ್ತೆ. ರಸನ ಅಂದ್ರೆ ಅದ ಕಡೆ ಆಕರ್ಷಣೆ, ರುಚಿ ಅಂತ ರಸನ ಅಂದ್ರೆ. ಯಾವ್ಯಾವ ಇಂದ್ರಿಯಗಳ ಹಳೆಯದೆಲ್ಲ ಜ್ಞಾಪಿಸ್ಕೊಂಡು ಹಾಗೆ ಓಡುತ್ತೋ, ಒಂದೊಮ್ಮೆ ಅದರ ಬಗ್ಗೆ ಏನೋ ಅಂತ ಅನ್ನಿಸಿದಾಗ ಒಳಗೆ ಹೋಗುತ್ತೆ. ಆ ಒಳಗೆ ಹೋದಂತ ಮನಸ್ಸಿದೆಯಲ್ಲ, ಆ ಅಂತಃಕರಣ ಇದೆಯಲ್ಲ, ಒಳಗಿನ ಪ್ರಯಾಣ ಇದೆಯಲ್ಲ, ಅದು ರೇಚಕ. ಅದಕ್ಕೆ ಆತ್ಮಶುದ್ಧಿಗೆ ಅಂತಃಕರಣಕ್ಕೆ ನೋಡಿ, ಚಿತ್ತಶ ಶುದ್ಧಯೇ ಕರ್ಮಸು. ಆ ಚಿತ್ತ ಅನ್ನತಕ್ಕಂಥದ್ದು ಶುದ್ಧವಾಗೋದು ಈ ಕರ್ಮ ಏನಿದೆ, ನೆನಪಿನ ಕರ್ಮ. ಹಳೆಯದೆಲ್ಲ ನೆನೆಸಿಕೊಳ್ಳುತ್ತಾ ಮಾಡುವಾಗ ಅಯ್ಯೋ ಹಾಗೆ ಬಾಯ್ತು ಹೀಗೆ ರಿಪೆನ್ಷನ್ ಇದೆಯಲ್ಲ, ದಿ ರಿಪೆನ್ಷನ್ ಅಂದ್ರೆ ಅದರ ಬಗ್ಗೆ ಪಶ್ಚಾತ್ತಾಪ, ಅದರ ಬಗ್ಗೆ ಮತ್ತೆ ಪೂರ್ಣವಾದ ತಿಳುವಳಿಕೆ, ಎರಡಲ್ಲಾದರೂ ಆಗ್ಬೋದು. ಹಾಗೆ ಬಂದಾಗ ಅಂತಹ ಬುದ್ಧಿ, ತಿಳಿಯಾದ ಬುದ್ಧಿಯು ಒಳಗಡೆ ಹೋಗುತ್ತೆ. ಅಂತಹ ಅದು ಏನ್ ಮಾಡುತ್ತೆ, ರಸನ ಕಡೆಗೆ ಹೋಗತಕ್ಕಂಥ ನಾಲಿಗೆಯನ್ನ ಚಾಚುತ್ತಿರುವ ಬಯಕೆಯ ಬೆಂಕಿಯನ್ನ ಒಳಗೆ ತಗೊಂಡು ಹೋಗುತ್ತೆ. ಅದು ಜ್ಞಾನವಾಗುತ್ತೆ. ಜ್ಞಾನವಾಗಿರತಕ್ಕಂಥದ್ದು ಒಳಗಡೆ ಹೋದಾಗ ಅದು ಆತ್ಮಕ್ಕೆ ಆತ್ಮಕ್ಕೆ ಏತನವಾದ ಆತ್ಮಕ್ಕೆ ಅಂದ್ರೆ ಆತ್ಮಕ್ಕೆ ಅದು ಪೂರಕವಾಗುತ್ತದೆ. ಇಟ್ ಇಸ್ ಅ ಕಾಂಪ್ಲಿಮೆಂಟರಿ ಫ್ಯಾಕ್ಟರ್ ಫಾರ್ ಸೆಲ್ಫ್ ರಿಯಲೈಸೇಷನ್ ಇಂಗ್ಲಿಷ್ ಅಲ್ಲಿ ಅಲ್ದೆ ಅವೇರ್ನೆಸ್ ಆಫ್ ಸೆಲ್ಫ್. ಅವಾಗ ಪ್ರಜ್ಞೆ ಅನ್ನೋದು ಮೂಡುತ್ತೆ ಮನುಷ್ಯಂಗೆ ಅಂತ ಅರ್ಥ. ಎಲ್ಲಿವರೆಗೂ ಹೊರಗಡೆ ಸುತ್ತಬೇಕು ನಿಮ್ಮ ಮನಸ್ಸು ಹೇಳಿ ನೋಡೋಣ ಅಲ್ವಾ. ಹೊರಗಡೆ ಇರಲಿ, ನಾವಿರುವ ಶರೀರದಲ್ಲಿ ನನ್ನ ಮನಸ್ಸು, ನನ್ನ ಬುದ್ಧಿ, ನನ್ನ ಚಿತ್ತ, ನನ್ನ ಅಹಂಕಾರ, ಈ ಇಂದ್ರಿಯಗಳು, ಈ ದೇಹ ಇದೇ ನನಗೆ ಅದು ಕೊಡು ಇದು ಕೊಡು ಅಂತ ಕೇಳ್ತಾ ಇದೆಯಲ್ಲ. ಇನ್ನು ಅಂತ ಇನ್ನು ಆತಗಳಿರ್ತಕ್ಕಂಥ ಪ್ರಕೃತಿಯಲ್ಲಿರುವ ಎಲ್ಲ ಆಕರ್ಷಣೆ ವಿಕರ್ಷಣೆಗಳು ನಮ್ಮನ್ನು ಸೆಳೆಯುತ್ತದೆ. ಸೆಳೆಯುತ್ತದೆ ಅನ್ನೋದು ನ್ಯಾಚುರಲ್ ನೇಚರ್. ಅದನ್ನು ಯಾವಾಗ ತಿರುಗಿಸುತ್ತೀರೋ ನಿಮ್ಮ ಪ್ರಕೃತಿ ಅಂದರೆ ನಿಮ್ಮ ಸ್ವಭಾವ ಅಂದರೆ ಸ್ವಭಾವ ಅಂದರೆ ಮೂರು ಗುಣಗಳು, ಮೂರು ಗುಣಗಳೆಲ್ಲವೂ ಒಳಗೆ ಹೋಗುತ್ತಾ ಹೋಗುತ್ತಾ ಅದು ಸತ್ವವಾಗುತ್ತದೆ, ವಿಶುದ್ಧವಾಗುತ್ತದೆ, ಆತ್ಮಚಿಂತನೆಗೆ ಪ್ರೇರಕ ಪೂರಕವಾಗುತ್ತದೆ ಅಂತ ಅದರ ಅರ್ಥ. ಆದ್ದರಿಂದ ನಾವು ಯಾವುದರ ಜೊತೆಯಲ್ಲಿದ್ದರೂ ಹೇಗೆ ಇದ್ದರೂ ಕೂಡ ಈ ಜೀವವನ್ನು, ಆ ಜೀವಾತ್ಮವನ್ನು ಪರಮಾತ್ಮದ ಕಡೆಗೆ ತಿರುಗಿಸತಕ್ಕಂಥ ಯಾವುದು ತಿಳಿವಳಿಕೆ ಇದೆ ಅದನ್ನು ನಡವಳಿಕೆಯ ಮೂಲಕ ಅದನ್ನು ಪರಿಷ್ಕರಿಸಬೇಕು, ಸಂಶ್ಲೇಷಿಸಬೇಕು, ವಿಶ್ಲೇಷಿಸಬೇಕು. ಹೊರಗಡೆಯಿಂದ ವಿಶ್ಲೇಷಣೆ, ನಮ್ಮ ಒಳಗಡೆ ಮಾಡ್ಕೊಳ್ಳೋದು ಸಂಶ್ಲೇಷಣೆ, ಎರಡು ಸೇರಿದ್ರೆ ಆಕರ್ಷಣೆ. ಆ ಕಡೆಗೆ ಆತ್ಮಾಕರ್ಷಣೆ ಅಂತ ಇದಕ್ಕೆ ಹೆಸರು. ಇದನ್ನು ಬೇರೆ ಯಾವುದೇ ಹೊರಗಡೆ ಇರತಕ್ಕಂಥ ಯಾವುದೇ ಕರ್ಮದಿಂದ, ಯಜ್ಞ ದಾನ ತಪಸ್ಸು ಯೋಗ ಈಗ ಅದು ಇದು ಯಾವುದರಿಂದನೂ ಆಗೋದಿಲ್ಲ, ಇದು ಜ್ಞಾನ ನಿರ್ಣಯ ಅಂತ. ಎಲ್ಲದರ ಫಲವು, ಪೂರ್ಣ ಫಲವು ಜ್ಞಾನವೇ, ಪ್ರಜ್ಞೆಯೇ, ಆ ಪರಬ್ರಹ್ಮ ವಸ್ತುವಿನ ಪರಿಪೂರ್ಣ ಅನುಭವವೇ, ಅನುಭೂತಿಯೇ ಅನ್ನೋದನ್ನ ತಿಳ್ಕೊಳ್ಬೇಕು ಜೀವ. ಆಗ ಋಣದ ಪ್ರಶ್ನೆ ಇರೋದಿಲ್ಲ. ಮೆಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ಈಗ ಸಮನ್ವಯ ಮಾಡ್ಕೊಳ್ಳಿ. ವೇದಾಂತ ಎಲ್ಲ ಕೇಳಿರ್ದೀರ ನೀವೆಲ್ಲನೂ. ಒನ್ನೆಸ್ ಎಲ್ಲಿದೆಯೋ ಅಲ್ಲಿ ಋಣದ ಪ್ರಶ್ನೆ. ಯಾರಿಗೆ ಋಣ ತೀರಿಸ್ಬೇಕು? ನನಗೆ ನಾನೇ ಋಣ ತೀರಿಸ್ಕೊಳ್ಳೋದಾ? ನನಗೆ ನಾನೇ ಉಪಕಾರ ಮಾಡೋದಾ? ಮಮೈವಾಂಶವ ಜೀವಲೋಕೆ, ನೆನ್ನೆ ತಾನೇ ಎಲ್ಲ ಓದ್ಕೊಂಡಿದ್ದೀರಲ್ಲ, ನೆನ್ನೆ ಆಗಿದೆಯಲ್ಲ ಪಾಠ. ಜೀವಲೋಕದಲ್ಲಿರುವ, ಜೀವಭೂತವಾಗಿರುವ, ಸನಾತನವಾಗಿರುವ ಸಕಲ ಚರಾಚರ ವಸ್ತುಗಳಲ್ಲಿ ನಾನೇ ಇರೋದು, ಇರೋದು ನಾನೇ, ಒಂದೇ, ಒನ್ನೆಸ್, ಏಕಂ ಏವಂ ಅದ್ವಯಂ ಬ್ರಹ್ಮ ಅನ್ನೋದು ತಲೆಗೆ ಬರಬೇಕಾದ್ರೆ ಈ ನಾನತ್ವದಲ್ಲಿರತಕ್ಕಂಥ ವಿಕಾರಗಳನ್ನು ಅಂದರೆ ಅಹಂಕಾರ ಮಮಕಾರಗಳನ್ನು ಸೆಳೆದು ಒಳಗಡೆ ಹೋಗತಕ್ಕಂಥ ಸಂಶ್ಲೇಷಣೆ ವಿಶ್ಲೇಷಣೆ ಈ ಜೀವಕ್ಕೆ ಯಾವಾಗ ಬೇಕು? ಮಾನವ ಜನ್ಮದಲ್ಲಿ, ಮನುಷ್ಯರಾಗಿರುವಾಗ. ನಾವೆಲ್ಲರೂ
ಮನುಷ್ಯರು ಅದು ಫಸ್ಟು. ಬೇರೆ ಜೀವಿಗಳಿಂದ ಮಾನವ ಜೀವಿ ನಾನು ಅನ್ನೋದು ಅಕ್ಕಪಕ್ಕದಲ್ಲಿ ನೋಡ್ಕೊಂಡು ಸಿಟ್ಟು ಬರುತ್ತೆ, ಅವನಿಗಿಂತ ನಾನು ಬೆಟರು ಅದೆಲ್ಲ ಹೋಗಿರ್ಬೇಕು. ನೋ ಬೆಟರ್ ನೋ ಬಿಟರ್ ಅದೆಲ್ಲ ಇಲ್ಲ. ಸರ್ವಾತ್ಮ ಭಾವ, ಸರ್ವಾತ್ಮಕ ಭಾವವನ್ನು ನಾವು ಜ್ಞಾನದಿಂದಲೇ ನಿರ್ಣಯ ಮಾಡ್ಕೋಬೇಕು. ಅದನ್ನೇ ನಿತ್ಯಾನಿತ್ಯ ವಸ್ತು ವಿವೇಕ, ಅದನ್ನೇ ವೈರಾಗ್ಯ. ವಿಸ್ತೃತ ರಾಗವೇ ವೈರಾಗ್ಯ. ಅದು ಬರಬೇಕಂತ ಆ ಶಂಕರ ಪೂರ್ಣ ತತ್ವವನ್ನು ಇವರು ಶಂಕರ ಜಯಂತಿ ಆದ್ರಿಂದ ಅದನ್ನು ಸೇರಿಸಿದ್ದೀನಿ ಒಂಚೂರು. ಆದ್ದರಿಂದ ಡಿ ವಿ ಜಿಯವರು ಇದರ ಮೂಲಕ ಆ ದರ್ಶನವನ್ನು ನಮಗೆ ಕೊಡ್ತಾ ಇದ್ದಾರೆ. ಮುಂದಿನ ಕಗ್ಗದ ಪದ್ಯ ನೋಡಿ. ಹಾಗೆ ಉಪನಿಷತ್ತನ್ನು ಪೂರ್ಣ ಸಾರಾನೇ ಹೇಳ್ಬಿಡ್ತಾ ಇದ್ರು ಒಳಗಡೆ. ಅಂದರೆ ಉಪನಿಷತ್ತಲ್ಲೇ ಇರೋದನ್ನೇ ಇಲ್ಲಿ ಹೇಳಿದ್ದಾರೆ ಅಂತ ಗೊತ್ತಾಗಬೇಕಾ? ನಮ್ಗೆ ಅದು ಗೊತ್ತಿರಬೇಕು, ಇದು ಗೊತ್ತಿರಬೇಕು. ಉಪನಿಷತ್ ಗೊತ್ತಿದ್ರೆ ಇದೇನು ಅಂತ ಗೊತ್ತಾಗುತ್ತೆ, ಇದೇನು ಅಂತ ಗೊತ್ತಿದ್ರೆ ಉಪನಿಷತ್ತಲ್ಲಿ ಇದಿದೆ ಅಂತ ಗೊತ್ತಾಗುತ್ತೆ ಅಷ್ಟೇ. ಅದು ಇಲ್ಲಿ ಈ ಪದ್ಯ ಏನೋ ಒಂಥರ ಕಾಣುತ್ತೆ, ಹೌದಲ್ವಾ? ಮೇಲ್ನೋಟಕ್ಕೆ ಏನೋ ಕಾಣುತ್ತೆ, ಆದರೆ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಈ ಜೀವಕ್ಕೆ, ಈ ಜೀವಾತ್ಮ ಇದೆಯಲ್ಲ ಇದಕ್ಕೆ, ಅಂದರೆ ಮಾನವ ಶರೀರದಲ್ಲಿ ಸ್ವಲ್ಪ ಕುಳಿತು ಯೋಚಿಸಿದರೆ, ಅಂದರೆ ಚಿಂತನೆ ಎನ್ನುವ ಚಿಂತೆ ಅಲ್ಲ, ಚಿಂತನೆಯನ್ನು ಮಾಡಿದರೆ ಏನು ಗೊತ್ತಾಗುತ್ತೆ ನೋಡಿ. ಸನ್ನಿಹಿತ ಹತ್ರದಲ್ಲಿರೋದು ಅಂತ, ಸದ್ಯದಲ್ಲಿದೆ, ಸನ್ನಿಹಿತವಾಗಿದೆ ಅಂದರೆ ಈ ಮಾನವ ಜನ್ಮದಲ್ಲಿ ಚಿಂತನೆ ಮಾಡಿದಾಗ ಸನ್ನಿಹಿತವಾಗಿದೆ. ಈ ಶರೀರದಲ್ಲೇ ಅಂದರೆ ಈ ಪಿಂಡಾಂಡದಲ್ಲೇ, ಈ ಬ್ರಹ್ಮಾಂಡದಲ್ಲೇ ಅನುಸಂಧಾನ ಮಾಡಿದರೆ ಇದರೊಳಗಡೆ ದೈವಾಂಶದ ಎರಡು ರೀತಿ ಇದೆ. ದೈವಾಂಶದ ದೈವಿ ಪಾಶ, ದೈವಿ ಪಾಶಗಳೆರಡಿದೆ, ಎರಡು ಪಾಶ ಇದೆ ನೋಡಿ. ಒಂದು ಬಂಧನದ ಪಾಶ, ಇನ್ನೊಂದು ಬಿಡುಗಡೆ, ಎರಡನ್ನೂ ಪಾಶ ಅಂತಾನೆ ಬಳಸ್ಯಾರೆ. ಆರಂಕುಶ ಬಿಟ್ಟೊಡಂ ನೆನೆವುದೆನ್ನಮನಂ ಬರವಾಸಿ ದೇಶಮಂ ಅಲ್ವ. ಅದ್ಯಾವುದು ಅಂಕುಶ, ಅದ್ಯಾವುದು ಪಾಶ? ಅದು ಹೇಳೇತಲ್ಲ, ಎರಡಿದೆಯಲ್ಲ ದೈವಾಂಶ ಅನ್ನೋದು. ಹೌದಾ? ಒಂದು ಆತ್ಮದ ಕಡೆಗೆ ಸೆಳೆತ ಪಾಶ, ಇನ್ನೊಂದು ಈ ಜೀವನ ಈ ಕಡೆಗೆ, ಈ ನಾವು ಲೌಕಿಕವಾಗಿರತಕ್ಕಂಥ ಪ್ರಪಂಚದ ಕಡೆಗೆ. ಒಂದು ದೇಹ ಭಾವ, ಒಂದು ಆತ್ಮಭಾವ. ದೇಹ ಭಾವದಲ್ಲಿ ನಮಗೆ ಇಂದ್ರಿಯಗಳ ಸೆಳೆತ ಪಾಶ, ಅದು ಕೂಡ ದೈವವೇ. ಯಾವುದೇ ಇಂದ್ರಿಯಗಳಲ್ಲಿ ನಮ್ಗೆ ಏನಾದ್ರು ಸುಖ ಇದೆ ದುಃಖ ಇದೆ ಅಂತ ಗೊತ್ತಾಗಬೇಕಾದ್ರೆ ಆತ್ಮಜ್ಞಾನದಿಂದಲೇ ತಾನೇ? ಅದಲ್ವಾ? ಜೀವ ಜೀವ ಎಂದರೆ ನಿನ್ನೆ ಕೇಳಿದ್ರಲ್ಲ ಅವರು, ಆ ಪ್ರಶ್ನೆ ಅದು. ಜೀವ ಜೀವ ಅಂತ ನಾವೇನಂತೀವಿ, ಈ ಜೀವವು ಭಗವಂತನ ಅಂಶವೇ. ಭಗವಂತನ ಅಂಶವೇ ಅಂದರೆ ಜೀವವಿಲ್ಲದಿದ್ದರೆ ಇಲ್ಲಿ ಯಾವುದು ಏನೂ ಆಗಲಾರದು. ತಿಳ್ಕೊಳ್ಳಿ, ನಾವು ಉಸಿರಾಡ್ತಿದ್ದೀವಲ್ಲ, ಹಾಗಾದರೆ ಅದನ್ನು ಕೇಳಿದ್ದಕ್ಕೆ ಇವತ್ತು ಪೂರ್ತಿ ಉತ್ತರ ಹೇಳ್ತಾ ಇದ್ದೀನಿ. ಇಲ್ಲಿ ನಾವು ಉಸಿರಾಡುತ್ತಿರುವುದು ಜೀವಂತವಾಗಿರುವುದರಿಂದ, ಅರ್ಥ ಮಾಡ್ಕೊಳ್ಳಿ. ಜೀವನದಿದೆಲ್ಲದಕ್ಕೂ ಮೇಲೆ ನನಗೆ ನಿದ್ರೆ ಬರ್ತಾ ಇದೆ, ಊಟ ಹಸಿವಾಗ್ತಾ ಇದೆ, ಊಟ ಮಾಡ್ತಾ ಇದ್ದೀನಿ, ಜೀರ್ಣ ಆಗ್ತಾ ಇದ್ದೀನಿ, ಇದೆಲ್ಲವೂ ನನಗೆ ಗೊತ್ತಾಗಬೇಕಾದ್ರೆ ಏನಿರಬೇಕು? ಮೊದಲು ಜೀವ ಇರಬೇಕು. ಸೊ ಜೀವ ಅಂತ ಏನಿದೆ ಅದು ಮಮೈವಾಂಶ ಜೀವಲೋಕ ಎನ್ನುವುದು. ಮಿಕ್ಕಿದ್ದೆಲ್ಲವೂ ಆ ಪರಮಾತ್ಮನ ಅಂಶವಾಗಿರುವ ಮಾಯೆಯಿಂದ, ಅಂದರೆ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ ಅನ್ನೋದು ಮಾಯೆ. ಉದಾಹರಣೆಗೆ ನೋಡಿ, ಉಸಿರು ಮಾಯೆ, ಯಾವಾಗ ನಿಂತೋಗುತ್ತೋ ಗೊತ್ತಿಲ್ಲ. ಹೌದಲ್ವಾ? ಹೊಟ್ಟೆ ಹಸಿವಾಗೋದು ನಮಗೆ ಗೊತ್ತಿಲ್ಲ, ಹೊಟ್ಟೆ ತುಂಬಿದ್ರೆ ಜೀರ್ಣ ಆಗೋದು ನಮಗೆ ಗೊತ್ತಿಲ್ಲ, ನಿದ್ರೆ ಬರುತ್ತೆ ಯಾವಾಗ ಎದ್ದೇಳ್ತೀವೋ ಗೊತ್ತಿಲ್ಲ, ಅಂತೂ ನಿದ್ರೆ ಬರುತ್ತೆ ಹೇಳ್ತೀವಿ, ನಿದ್ರೆ ಮಾಡ್ತಾನೆ ಇದ್ದೀವಿ, ಆದರೆ ಅದನ್ನು ಯಾವಾಗಲೂ ಕೂಡ ಏನು ನಿಯಂತ್ರಣ ನಮ್ಮ ಕೈನಲ್ಲಿ ಇಲ್ಲ. ಯಾಕದೋ ಮಾಯಾ ಏಯಾ ಜಗತ್ ಸರ್ವಮಿದಂ ಪ್ರಸೂಯತೆ. ಆದರೆ ಇದೆಲ್ಲ ಕ್ರಿಯೆಗಳು ಪಿಂಡಾಂಡ ಬ್ರಹ್ಮಾಂಡದಲ್ಲಿ ನಡೆಯಬೇಕಾದರೆ ಮಮೈವಾಂಶೆ ಜೀವಲೋಕೆ ಸಹ ಪುನಃ ಭೂತ ಇದೆ. ಅದು ಯಾವಾಗಲೂ ಇರತಕ್ಕಂಥದ್ದು ಸನಾತನ ಜೀವ ಅನ್ನತಕ್ಕಂಥದ್ದು ಭಗವಂತನ ಅಂಶ. ಆ ಜೀವ ಇದ್ದರೆ, ಜೀವಂತವಾಗಿದ್ದರೆ ಈ ಕಣ್ಣು ಮಿಟುಕಿಸುವುದು, ಕೈಯಾಡಿಸುವುದು, ಇದೆಲ್ಲವೂ ಮನಸ್ಸು ಓಡುವುದು ಎಲ್ಲರೂ ಯಾವುದರಿಂದ? ಜೀವ ಇರುವುದರಿಂದ, ಜೀವ ಅಸ್ತಿತ್ವದಲ್ಲಿರುವುದರಿಂದ. ಅದರಿಂದ ಈ ಪಾಶ ಇದೆಯಲ್ಲ, ಈ ಜೀವ ಪಾಶ ಭಗವಂತನ ಅಂಶ ಇದೆಯಲ್ಲ, ಇದು ಎರಡು ಥರ ಇದೆ. ಒಂದು ಲೌಕಿಕದಲ್ಲಿ ಸಂಸಾರದ ಕಡೆಗೆ ಇದರ ಸೆಳೆತ ಇದೆ, ಇನ್ನೊಂದು ಕಡೆ ತನ್ನ ಪೂರ್ಣತ್ವದ, ಪೂರ್ಣ ಪ್ರಮಾಣದ, ಪೂರ್ಣ ಅಂಶದ. ಅಂದ ಅರ್ಥ ಏನು? ತತ್ವಮಸಿ, ತತ್ ಅದೇ ಇದಾಗಿದೆ. ಅದಲ್ವ? ಸರ್ವಂ ಕಲ್ವಿದಂ ಬ್ರಹ್ಮ, ಅಹಂ ಬ್ರಹ್ಮ ಅಸ್ಮಿನ್, ನಾನು ನಾನು ಅನ್ನುವ ತತ್ವವು ಈ ಜೀವವು ಪರಮಾತ್ಮದ ಕಡೆಗೂ ಸೆಳೆಯಲ್ಪಡುತ್ತದೆ. ಆದರೆ ದೇಹದ ದೆಸೆಯಿಂದ ಜೀವ ಎನಿಸಿಕೊಂಡು
ಈ ಜೀವನದ ಕಡೆಗೂ ಸಂಸಾರದ ಕಡೆಗೂ ಎಳೆಯಲ್ಪಡುತ್ತದೆ. ಇದೆರಡೂ ಕೂಡ ದೈವಾಂಶವೇ, ಹೌದಲ್ವಾ? ಬ್ರಹ್ಮದ ವಿಸ್ತಾರವೇ ಬ್ರಹ್ಮಾಂಡ, ಹೌದಲ್ವಾ? ಸೊ ಈ ಜೀವಾತ್ಮದ ವಿಸ್ತಾರವೇ ಪಿಂಡಾಂಡ. ಜೀವ ಮತ್ತು ಬ್ರಹ್ಮ ಎರಡು ಒಂದೇ, ಆದರೆ ಎರಡು ಬೇರೆ ಬೇರೆ ಸ್ತರಗಳಲ್ಲಿ ನಾವು ಅದನ್ನು ನೋಡ್ತಾ ಇದ್ದೀವಿ. ಆಫೀಸಲ್ಲಿ ಇದ್ದಾಗ ಅವ್ರ ಆಫೀಸರು ಮನೆಗೆ ಬಂದಾಗ ಆಫೀಸರ್ ಗಿರಿ ಮಾಡಿದ್ರೆ ಹೆಂಡತಿ ಏನು ಹೇಳ್ತಾರೆ, ನನಗೆ ಗೊತ್ತಿಲ್ವೇನ್ರಿ ನಿಮ್ದು, ಕುತ್ಕೊಳ್ರಿ ಇಲ್ಲೇ ನೀವು ಆಫೀಸರ್ ಗಿರಿ ತೋರಿಸೋದು ಅನ್ನಲ್ವಾ, ಅಂತಾರ ಇಲ್ವಾ? ಸೊ ದೊಡ್ಡದಾಗಿರತಕ್ಕಂಥ ಯಾವುದು ಸುಪ್ರೀಂ ಕೋರ್ಟ್ ಜಡ್ಜ್ ಆದರೂ ಕೂಡ ನ್ಯಾಯಾಧೀಶರಾದರೂ ಕೂಡ ಅಲ್ಲೆಲ್ಲ ಏನೇ ಜಡ್ಜ್ಮೆಂಟ್ ಕೊಟ್ಟರು ಮನೇಲಿ ಬಂದ ತಕ್ಷಣನೇ ಹೆಂಡತಿ ಸ್ವಲ್ಪ ಇದನ್ನು ಹುರುಳಿಕಾಯಿ ಹೆಚ್ಚಿಕೊಡ್ರಿ ಅಂದರೆ ನಾನು ಜಡ್ಜು ಗೊತ್ತಾ ಸುಪ್ರೀಂ ಕೋರ್ಟ್ ಅನ್ನಲ್ಲ ನ್ಯಾಯಾಧೀಶರು, ಆ ಕೊಡಮ್ಮ ಇಲ್ಲಿ ನಿಂತ್ಕೊಂಡು ಚಕ ಚಕ. ಆದರೆ ಯಾರಾದರೂ ಬಂದರೆ ತಕ್ಷಣ ನಂಗೆ ಹೇಳ್ಬಿಡು ಅವ್ರು ಏನಾದ್ರು ಅಂದ್ಕೋತಾರೆ ಅಂತ ಹೇಳಿರ್ತಾರೆ. ಅಂದರೆ ಆಯಾ ಸ್ತರಗಳಲ್ಲಿ ಅದದು ಅಲ್ಲಿಯವ್ರು ಯಾರು ಜಡ್ಜು, ಇಲ್ಲಿ ಮನೆಗೆ ಒಡೆಯ ಅವರೇ ಯಜಮಾನ್ತವರೇ ಮೊಮ್ಮಗಂಗೆ ಕತ್ತಿನ ಮೇಲೆ ಕೂಡಿಸ್ಕೊಂಡು ಕುದುರೆ ಸವಾರಿ ಮಾಡಿಸ್ತಾ ಇರ್ತಾರೆ ಜಡ್ಜು, ಹೌದಾ? ಆದರೆ ಕೋರ್ಟ್ಗೆ ಹೋದಾಗ ಅದೇ ಥರ ಇರ್ತಾರ? ಇಲ್ಲ, ಇರಲ್ಲ. ಆದರೆ ಇಲ್ಲಿ ಅವರು ಜಡ್ಜ್ ಅಲ್ಲ, ಅಲ್ಲಿ ಅವರು ತಾತ ಅಲ್ಲ, ಆದರೆ ಎರಡೂ ಕೂಡ ಅವರೇ. ಅಂದರೆ ಎಲ್ಲ ಪಾತ್ರಧಾರಿಗಳು ಅವರೇ ಆಗಿರ್ತಾರೆ, ಆದರೆ ಅವರು ಪಾತ್ರ ಆಗಿರ್ತಾರೆ ಹೊರತು ಪಾತ್ರಧಾರಿ ಎನ್ನುವ ಎಚ್ಚರ ಇರುತ್ತದೆ. ಇದೇ ಭಗವದ್ ದರ್ಶನ. ಇದನ್ನೇ ನಾವು ನೋಡಬೇಕಾದ ಎಲ್ಲ ಕಡೆ ಆಯಾ ಶರೀರಗಳಲ್ಲಿ ಕರ್ಮಗಳಿಗೆ ತಕ್ಕ ಹಾಗೆ, ಆ ಶರೀರದಲ್ಲಿರುವ ಆಸೆ ಆಕಾಂಕ್ಷೆಗಳಿಗೆ ತಕ್ಕ ಹಾಗೆ ಜೀವವು ಅಂದರೆ ಆ ಪರಮಾತ್ಮವು ಜೀವ ದೆಸೆಯಲ್ಲಿ ದೇಹದಲ್ಲಿ ವರ್ತಿಸುತ್ತದೆ, ಅಂದರೆ ಹಾಗೆಂದು ಕಾಣಿಸುತ್ತದೆ. ಭಾಸ ಚಿದಾಭಾಸ, ಅದರಿಂದ ಎರಡು ರೀತಿಯ ಭಾಷೆಗಳಿದೆ. ಅವನ ಸ್ವಭಾವ ಏನಾಗುತ್ತೆ? ಸ್ವಭಾವ ಮೂರು ಗುಣಗಳಿಂದ ಕೂಡಿದೆ. ಸ್ವಭಾವ ಅಂದರೆ ಪ್ರಕೃತಿ, ಪ್ರಕೃತಿ ಅಂದರೆ ಮೂರು ಗುಣ. ಮೂರು ಗುಣಗಳು ಯಾವಾಗಲೂ ಅಸಮ ಪ್ರಮಾಣದಲ್ಲಿ ಇರುತ್ತದೆ. ಅಸಮ ಪ್ರಮಾಣದಲ್ಲಿ ಇರುವುದರಿಂದಲೇ ಅದರಿಂದ ಆಗುವ ಕಾರ್ಯಗಳೆಲ್ಲವೂ ಅಸಮ ಪ್ರಮಾಣದಲ್ಲೇ ಇರುತ್ತದೆ, ಮತ್ತು ಅದರಿಂದ ಬರುವ ಕಾರ್ಯಗಳೆಲ್ಲವೂ ಅದರಿಂದ ಬರುವ ಫಲವೆಲ್ಲವೋ ಅಸಮ ಪ್ರಮಾಣ. ಅಸಮ ಪ್ರಮಾಣದಲ್ಲಿರೋದ್ರಿಂದಲೇ ನಮಗೆ ಯಾವುದು ಎಷ್ಟು ಪುಣ್ಯ ಮಾಡಿದೀವಿ, ಎಷ್ಟು ಕೆ ಜಿ ಪುಣ್ಯ ಮಾಡಿದ್ದೀವಿ, ಎಷ್ಟು ಕೆ ಜಿ ಪಾಪ ಮಾಡಿದ್ದೀವಿ ಅಂತ ಯಾರಿಗೋ ಗೊತ್ತಿರೋದಿಲ್ಲ. ಈ ಕಡೆ ಪುಣ್ಯ, ಆ ಕಡೆ ಪಾಪ, ತೂಕ ಹಾಕ್ತೀರಾ? ಇಲ್ಲ. ಅದಕ್ಕೋಸ್ಕರನೇ ಭಗವದ್ಗೀತೆ ಏನು ಹೇಳುತ್ತೆ, ಅಪ್ಪ ಮಗು ಪುಣ್ಯವೂ ಪಾಪವೇ, ಇನ್ನು ಪಾಪ ವಿಚಾರ ಹೇಳೋದೇನಿದೆ ಅದು ಪಾಪನೇ. ಹಾಗೆ ಎರಡೂ ಕೂಡ ನಿಮ್ಮನ್ನು ಬಂಧಿಸುತ್ತದೆ, ಜನ್ಮಕ್ಕೆ ಶರೀರಕ್ಕೆ ಬಂಧಿಸುತ್ತದೆ. ಅದ ಕಾರಣದಿಂದ ಪಾಪ ಪುಣ್ಯ ಅನ್ನೋದು ನಾವು ಮಾಡಿಕೊಂಡಿರೋ ಡಿವಿಷನ್ನೇ ಹೊರತು ಅದರಿಂದ ಪರಿಣಾಮಗಳಿಂದ ನಾವು ಅದನ್ನು ನೋಡ್ಕೊಂಡಿದ್ದೀವಿ. ಮನುಷ್ಯ ಅನುಕೂಲಕ್ಕೆ ತಕ್ಕಂಥ ಅದನ್ನು ಮಾಡ್ಕೊಂಡ್ಯಾನೆ. ಆದ್ದರಿಂದ ಎರಡೂ ಕೂಡ ಆ ಭಾಷೆಗಳು ಭಗವಂತನದೇ ಆಗಿದೆ ಮಾರಾಯ, ನೀನು ಮಾಡೋದೇನಿದೆ. ಆಮೇಲೆ ಎಷ್ಟು ಚೆನ್ನಾಗಿದೆ, ಒಮ್ಮೊಮ್ಮೆ ಆ ದೈವ ಅಂಶ ನಮ್ಮಲ್ಲಿ ಜಾಸ್ತಿ ಇದ್ದಾಗ ನಮ್ಮಲ್ಲಿ ಪರಮ ಭಕ್ತಿ ಬರುತ್ತೆ. ದೈವ ಒಂದಿದೆ, ನಾನೇನು ಮಹಾ, ಕೆಲವರೆಲ್ಲ ದೊಡ್ಡವರಾದ್ರೆ ಹೇಳ್ತಾರೆ ಎಲ್ಲ ದೈವ ಅಪ್ಪ, ನಮ್ದೇನಿದೆ ಮೂರು ದಿನದ ಬಾಳು, ಇದೆಲ್ಲ ಸಾವು ನಾವು ಲೌಕಿಕವಾಗಿ ಯಾವಾಗ ಟೆಂಪರರಿ ಆಗಿರೋ ಆಡ್ತಾ ಇರ್ತಾನೆ ಮನುಷ್ಯ ಒಂದೊಂದ್ಸತಿ ಇದ್ದಾಗಲ್ವಾ. ಆದರೆ ಇನ್ನೇನಾದ್ರು ಬಂದಾಗ ಏನು ನನ್ನ ಏನು ಅನ್ಕೊಂಡಿದ್ದೆ ಅಂತಲೂ ಅಂತಾನೆ, ಅದು ಬೇರೆ ವಿಚಾರ. ಆದರೆ ಇವನು ಎತ್ತರದ ವ್ಯಕ್ತಿ ಅಂತ ಮಾತಾಡ್ತಾನೆ, ಹೇಳ್ತಾ ಇರ್ತಾನೆ ಹಿರಣ್ಯಕಶಿಪು ಮಾಡ್ತಾನಲ್ಲ ಹಿರಣ್ಯಕ್ಷ ಹೋದಾಗ ಅತ್ತಿಗೆಗೆ ಭಾಳ ವಿವೇಕ ಹೇಳ್ತಾನೆ ಇದೆಲ್ಲ ಮೂರು ದಿನ ಸಾಯೋದೆಲ್ಲ ಕರೆಕ್ಟು, ಯಾರು ನೀನು ನಾನು ಒಂದೇ ಸಾಯಲೇಬೇಕು ಹೊತ್ತಿಗೆ ಆ ಶರೀರಕ್ಕೆ ಯಾಕೆ ಕಳ್ತಾ ಇದೆಯಾ ಎಲ್ಲ ಹೇಳ್ಬಿಟ್ಟು, ಆದ್ರೂ ಅವನನ್ನು ಕೊಲ್ಲದೆ ಬಿಡುವುದಿಲ್ಲ ಅಂತಾನೆ ಯಾರನ್ನ ಹರಿಯನ್ನ. ಅದೇ ಥರ ಇವನು ಮನುಷ್ಯಂಗೂ ಕೂಡ ಎರಡಂಶನೂ ಇದೆಯಲ್ಲ, ಪಾಶ ಇದೆಯಲ್ಲ, ಒಮ್ಮೊಮ್ಮೆ ಉತ್ಕೃಷ್ಟವಾಗಿ ಯೋಚನೆ ಮಾಡ್ತಾನೆ, ಅಂತಃಕರಣದಲ್ಲಿ ಭಾಳ ಶಾಂತವಾಗಿರ್ತಾನೆ, ಸಮಾಧಾನವಾಗಿರ್ತಾನೆ, ಪ್ರೇಮಪೂರ್ಣವಾಗಿರ್ತಾನೆ, ಎಲ್ಲರನ್ನ ಪ್ರೀತಿಸುತ್ತಾನೆ, ಯಾವುದ್ರಿಗೂ ಕೂಡ ಇರಲಿ ಯಾರಿಗೂ ಮೋಸದ ಯೋಚನೆ ಮಾಡೋದಿಲ್ಲ. ಆದರೆ ಕೆಲವೇ ಕ್ಷಣದಲ್ಲಿ ಒಮ್ಮೊಮ್ಮೆ ಇನ್ನೊಂದು ಎಕ್ಸ್ಟ್ರಿಮಿಟಿ ಕೊಡೋಗ್ತಾನೆ, ಹೌದಲ್ವಾ? ಅಂದ ಅರ್ಥ ಏನು, ಒಮ್ಮೊಮ್ಮೆ ಒಳ್ಳೆಯದನ್ನ ಯೋಚನೆ ಮಾಡುತ್ತಾ ಒಳ್ಳೆಯದನ್ನೇ ಪಡೆಯುತ್ತಾ, ಅಂದರೆ ಹಾಗೆ ಮಾಡ್ತಾರೆ ಏನೇನು ಅನುಕೂಲ ಆಗುತ್ತೋ ಅದೆಲ್ಲ ಒಳ್ಳೆಯದೇ ಅಂತ ಅರ್ಥ, ವಿಶ್ಲೇಷಣೆ ಇವನೇ ಮಾಡ್ಕೊಳ್ಳೋದು. ಅವಾಗ ಸ್ವರ್ಗದಲ್ಲಿರುವಂತೆ ನಾನು ಪುಣ್ಯವಂತನೆಂದು ಭಾವಿಸುತ್ತಾನೆ, ಹೌದಲ್ವಾ? ಅಂದ ಅರ್ಥ ಏನು, ಇನ್ನೊಂದು ಸತಿ ಜನ್ಮ ಎತ್ತು ಬಂದ್ಬಿಡ್ತಾನೆ ಎರಡನೇದು, ಅಂದರೆ ತಿರ್ಗಾ ಬರಬೇಕಾಗತ್ತಲ್ಲ ಯಾವ್ಯಾವ ಕಾರಣದಿಂದ, ಎರಡು ಕಾರಣದಿಂದಲೂ ಬರಬೇಕಾಗತ್ತೆ. ನೀವು ಪುಣ್ಯನಾದರೂ ಸಂಪಾದನೆ ಮಾಡಿಟ್ಕೊಂಡಿರಿ, ಪಾಪನಾದರೂ ಸಂಪಾದನೆ ಮಾಡಿಟ್ಕೊಂಡಿರಿ. ಎಲ್ಲದಕ್ಕಿಂತ ಮುಂಚೆ ನಿಮಗೊಂದು ಕಿವಿ ಮಾತು, ನೀವು ಮಾಡುವ ಕರ್ಮದ ಫಲ ಪುಣ್ಯವೇ ಪಾಪವೇ ಎಂದು ನೀವು ಹೇಗೆ ನಿಷ್ಕರಿಸಿರುತ್ತೀರಿ ಯೋಚನೆ ಮಾಡ್ಕೊಳ್ಳಿ. ಇವಾಗ ನೋಡಿ, ಉದಾಹರಣೆಗೆ ಯಾರೋ ಒಬ್ಬರು ಇಲ್ಲಿ ಬಂದು ಸತ್ಯನಾರಾಯಣ ಪೂಜೆ ಮಾಡಿಸಿದ್ರು, ಪೂಜೆ ಮಾಡಿಸ್ತಾರದ್ರಿಂದ ಅವರು ಯಾವ ಕಾರಣದಿಂದ ಸತ್ಯನಾರಾಯಣ ಪೂಜೆ ಮಾಡ್ತಾ ಇದ್ದಂತ ಅವ್ರು ಅನ್ಕೊಂಡಿರ್ತಾರೆ. ಸುಮ್ಮನೆ ಒಂದು ಭಾವ, ಒಂದು ಅನ್ಕೊಳ್ಳೋದು, ನನಗೆ ಪುಣ್ಯ ಬರುತ್ತದೆ ಈ ಸತ್ಯನಾರಾಯಣ ಪೂಜೆಯನ್ನು ಮಾಡಿದರೆ ಅಂತ ಅವ್ರಿಗನ್ಸ್ತು ಮಾಡಿಸಿದ್ರು.
ಅವ್ರ ತಲೆಯಲ್ಲಿರೋದು ಹಾಗೆ. ಬೇರೆ ಯಾರನ್ನಾರು ಕೇಳಿದ್ರೆ ಅವನು ಏನು ಪಾಪ ಮಾಡಿ ಅನ್ನೋ ಏನೋ ಅಂತ ಅದನ್ನ ಹೋಗ್ಲಿಂತ ಭಯಕ್ಕೆ ಸತ್ಯನಾರಾಯಣ ಪೂಜೆ ಮಾಡಿಸ್ತಾ ಇದ್ದಾನೆ. ಇವಾಗ ಯಾವ್ದು ಸರಿನಪ್ಪ, ನೀವು ಮಾಡ್ತಾ ಇರೋದು ಪಾಪವೋ ಪುಣ್ಯವೋ ಗೊತ್ತಿಲ್ಲ, ಅವಾಗ ನಿರ್ಣಯ ಮಾಡೋಕ್ಕಾಗಲ್ಲ. ಹೌದಾ? ಅಕಸ್ಮಾತ್ ನಾನು ಪುಣ್ಯವನ್ನೇ ಸಂಪಾದನೆ ಮಾಡಬೇಕು ಅಂತ ಸತ್ಯನಾರಾಯಣ ಪೂಜೆಯನ್ನು ಮಾಡಿಸ್ತಾ ಇರುವುದಾದರೆ ಪುಣ್ಯದ ಆಸೆಗಾಗಿ ನಾನು ಆ ಸತ್ಯನಾರಾಯಣ ಪೂಜೆ ಮಾಡಿಸ್ತಾ ಇರೋದ್ರಿಂದ ಅದು ಪಾಪವನ್ನೇ ತಂದುಕೊಡುತ್ತದೆ. ಇನ್ನೊಬ್ಬ ಹೇಳ್ತಾನೆ ಈ ಮೂರಲ್ಲಿ ಯಾವ ಸರಿ, ಏನ್ ಭಗವಂತನನ್ನು ನಾನು ನೆನೆಯೋದು ನನ್ನ ಸ್ವಭಾವ ಆಗ್ಬೇಕು ಅಷ್ಟೇ, ನನಗೆ ಭಗವಂತನಲ್ಲಿ ಯಾವ ಕೋರಿಕೆಯೂ ಇಲ್ಲ, ಭಗವಂತನೇ ಬೇಕು, ಭಗವಂತನ ಜೋಳಿಗೆಯಲ್ಲಿರು ಯಾವುದು ನನಗೆ ಬೇಡ ಅಂತ ಅವನ ತಲೆಯಲ್ಲಿ ಇದೆ ಅಂತ ಯಾರು ಅಳಿಯೋರು ಅವನು ಕೂಡ ಹೇಳೋಗಿಲ್ಲ. ಹೌದಾ? ಏನು ಹೋಗಿದೆ ದೇವರದ್ದೇ, ಇವತ್ತು ದೇವರಿಗೆ ನಾನು ಒಂದು ದೊಡ್ಡ ಹಾರ ಹೌದಾ 200 ರೂಪಾಯಿ ಇತ್ತು ಮಲ್ಲಿಗೆ ಹೋಗಿ ಹಾರ ಹಾಕ್ಸ್ದು ಬಂದು ಅಂತ ಹೇಳ್ತಾನೆ. ಯಾಕೆ ಹಾಕಿದ್ದೆ? ಅವನೇನು ಹೇಳ್ತಾನೆ, ನಿಮ್ಗೆ ಬೇರೆ ಉತ್ತರ ಹೇಳ್ತಾನೆ ಬೇಕಾದ್ರೆ. ಏನ್ರಿ ದೇವ್ರಿಗೆ ಹಾರ ಹಾಕ್ಸಿದ್ರೆ ಯಾಕೆ ಹಾಕ್ಸಿದೆ ಅಂತ ಕೇಳ್ತಿದ್ದೀರಾ? ಏನು ಅನ್ಕೊಂಡಿದ್ದೀರಿ ನನ್ನ ಅಂತಾನೆ ಅಲ್ವಾ. ಆದ್ರೆ ಅವ್ನು ಹಾರ ಹಾಕ್ತಿರೋದು ಅಲ್ಲಿ ಹೇಳ್ತಾರೆ, ಈ ಹಾರ ಯಾರು ಹಾಕ್ಸಿದ್ದು ಅಲ್ಲಿ ನಿಂತಾರೆ ನೋಡಿ. ಹೌದ್ರಿ ನಾನು ಹಾಕ್ತೀನಿ, ಅವನಿಗೇನೋ ಖುಷಿ. ಹೌದಾ? ಹಾರ ಹಾಕ್ಸೋದಲ್ಲ, ಹಾರ ಪೂರೈತರ ಕೈಯಲ್ಲಿ ಕೊಟ್ಬಿಟ್ಟು ಒಂದು ಕ್ಷಣನೂ ಅಲ್ಲಿ ನಿಂತ್ಕೋ ಕೂಡ್ದು ಅವನು. ಯಾರು ಹಾರ ಕೊಟ್ಟರು ಅಂತ ಹೊಡಬೇಕು ಅವನು. ಆಗ ಅವನಿಗೆ ಏನಾದರೂ ಭಗವಂತ ಓಹೋ ಯಾವುದನ್ನೂ ಜಗತ್ತಿನ ಯಾವುದೇ ಅಪ್ರತಿಯನ್ನು ಇಷ್ಟಪಡದೆ ಅವ್ರ ಪಡೆಗೆ ಅವ್ನು ಹುಟ್ಟೋದ ಪರವಾಗಿಲ್ಲ ಅಂತ ಭಗವಂತ ಅನ್ಕೋಬೇಕು. ಅರ್ಚಕ ಅಲ್ಲ, ಹೌದಲ್ವೋ? ಆ ಥರ ಎಲ್ಲಾಗತ್ತೆ, ನಮ್ಮಲ್ಲಿ ಇಲ್ವಲ್ಲ, ಅಲ್ಲೇ ನಿಂತಿರ್ತೀವಿ. ಯಾಕೆಂದ್ರೆ ಇವ್ಗೇನು ಅನುಮಾನ ಅಂದರೆ ಆ ಅರ್ಚಕ ಹಾರ ಹಾಕ್ತಾನೋ ಇಲ್ವೋ, ಅದಕ್ಕೆ ಎಲ್ಲ ಇದ್ಬಿಟ್ಟು ನಮ್ಮ ಹೆಸರಿನಲ್ಲಿ ಇದನ್ನು ಹಾಕ್ಬಿಡ್ರಿ ಹಾಕ್ಬಿಡ್ರಿ ಅಂತ ಬಿಡಿಸ್ತಾ ಇರ್ತಾನೆ. ಅವ್ನು ಹಾಕಿದ ಮೇಲೆ ಎಲ್ಲ ಆದ್ಮೇಲೆ ಸ್ವಲ್ಪ ನಿಂತಿರ್ತಾನೆ, ಯಾರಾದ್ರೂ 10 ಜನ ಕೇಳಬೇಕು, ಏನ್ರಿ ಎಂಥ ಹಾರ ರೀ, ಆಹಾ ಏನ್ರಿ ನೀವು ಪುಣ್ಯಾತ್ಮರು, ಇವ್ರು ಅಂದ್ಬಿಡ್ತಾರೆ, ಎಂಥ ಹಾರ ನೀವು ಹಾಕ್ತೀರಿ ನೀವು ಪುಣ್ಯಾತ್ಮರು ರೀ. ಅವ್ನು ಅನ್ಕೊಂಡ್ಬಿಡ್ತಾರೆ ನನಗೆ ಪುಣ್ಯ ಬಂದ್ಬಿಡ್ತದೆ. ಬಂತ? ಇಲ್ಲ, ಇವ್ರು ಅಂದ್ರಲ್ಲ ಅದೆಲ್ಲವೂ ಕನ್ವರ್ಟ್ ಆಗುತ್ತೆ ಏನಾಗಿ ಪಾಪವಾಗಿ ಅಂತ ವ್ಯಾಖ್ಯಾನ ಮಾಡ್ತಾರೆ. ಯಾವ್ದಾದ್ರೂ ಪುಣ್ಯ, ಯಾವ ಪಾಪ? ಪಾಪ ಪುಣ್ಯಗಳೆಂಬುದು ಎರಡೂ ಕೂಡ ಕರ್ಮವೇ ಜಡವಾಗಿರೋದ್ರಿಂದ ಕರ್ಮದ ಫಲಗಳು ಜಡವೇ. ಆದರೆ ಜೀವವು ಅದನ್ನು ಎರಡನ್ನ ನಿಷ್ಕರ್ಷ ತಾನಾಗ ತಾನು ಮಾಡಿಕೊಳ್ಳುತ್ತೆ. ಯಾಕೆ? ದೈವಾಂಶದಲ್ಲಿ ಇದರ ವಿಂಗಡಣೆಯನ್ನು ಮಾಡಿಕೊಳ್ಳುವಂತಹ ಜ್ಞಾನ ಶಕ್ತಿಯನ್ನು ಜೀವದಲ್ಲಿ ತುಂಬಿದೆ. ಜೀವದಲ್ಲಿ ಏನಿದೆ, ನೀನು ಇದು ಒಳ್ಳೆಯದು ಇದು ಕೆಟ್ಟದ್ದು ಅಂತ ನಿರ್ಣಯ ಮಾಡೋಕೆ ಒಂದು ಸ್ಕೇಲ್ ಇದೆ, ನೀತಿ ನಿರ್ಣಯ ಇದೆ. ಏನದು? ಇದರಿಂದ 4 ಜನಕ್ಕೆ ಉಪಕಾರ ಆಯಿತು, ಓಹೋ ಪುಣ್ಯ. ಇದರಿಂದ 1 ಜನ ಕೇಡಾಗತ್ತೆ, ಇದು ಪಾಪ ಅಂತ ಇವನೇ ಒಂದು ಮಾಡ್ಕೊಂಡಿದ್ದಾನೆ ಒಂದು ಫ್ರೇಮ್. ಹೌದಲ್ವಾ? ಅದನ್ನು ಆಧಾರ ಇಟ್ಕೊಂಡು ಇವನೇನು ಮಾಡ್ತಾನೆ, ಇದು ಪುಣ್ಯ ಇದು ಪಾಪ ಅಂತ ತೀರ್ಮಾನ ಮಾಡ್ಕೊತಾನೆ. ಹೌದಲ್ವ? ಅದನ್ನೇ ಅವ್ರು ಹೇಳ್ತಿರ್ಲಿ. ಹಾಗೆ ಇವನು ಅನ್ಕೋತಾನೆ ಮುಂದಕ್ಕೆ ಅಲ್ಲ, ಅದನ್ನ ಕೊನೆಯಲ್ಲಿ ಮಣ್ಣಲ್ಲಿ ಅಂದ್ರೆ ಅರ್ಥೇನು, ಒಂದೊಂದ್ಸತಿ ಪಾಪದ ಕಡೆಗೆ, ಒಂದೊಂದ್ಸತಿ ಬೆಳಕಿನೆಡೆಗೆ ಅಂದ್ರೆ ಪುಣ್ಯದೆಡೆಗೆ, ಜ್ಞಾನವನ್ನು ಆತ್ಮದ ಚಿಂತನೆಯನ್ನು ಮಾಡ್ತಾನೆ, ಕೆಲವು ಸತಿ ದೇಹ ಚಿಂತನೆಯನ್ನು ಮಾಡ್ತಾನೆ. ಹೀಗೆ ಈ ಜೀವದ ಪ್ರಯಾಣ ಒಮ್ಮೊಮ್ಮೆ ಮುಕ್ತಿಯ ಕಡೆಗೂ, ಒಮ್ಮೊಮ್ಮೆ ಈ ಸಂಸಾರ ಬಂಧನದ ಕಡೆಗೂ ಹೊರಳ್ತಾ ಇರುತ್ತೆ. ಮಣ್ಣಿನ ಕಡೆಗೆ ಅಂದ್ರೆ ಮತ್ತೆ ಮರ್ತ್ಯಲೋಕ ವಿಶಂತಿ, ಏನು ಕ್ಷೀಣೆ ಪುಣ್ಯ, ಮರ್ತ್ಯಲೋಕ ಅಂದ್ರೆ ಮಣ್ಣು, ಮಣ್ಣಿಲೋಕ ಅಂದ್ರೆ ಭೂಲೋಕ. ಇಲ್ಲಿಗೆ ಮತ್ತೆ ಈ ಜೀವವು ಪದೇ ಪದೇ ತಿರಿಯೋಗ್ಯೋನಿಗಳಲ್ಲಿ ಅಥವಾ ಸ್ವಲ್ಪ ಪುಣ್ಯ ಪಿಣ್ಯ ಅಂತ ಅನ್ಕೊಳ್ಳೋದಾದ್ರೆ ಮಾನವ ಶರೀರದಲ್ಲಿ ಮತ್ತೆ ಮತ್ತೆ ಬೀಳ್ತಾನೆ, ಮತ್ತೆ ಮತ್ತೆ ಉತ್ಕರ್ಷಕ್ಕೆ ಹೋಗ್ತಾನೆ. ಇದು ಈ ಜೀವದ ಪಾಡು. ಮುಂದಿನ ಶ್ಲೋಕ ನೋಡಿ ಹೇಗಿದೆ. ಅರಿತೊಬ್ಬು ಸಾಧಕ್ಕೆ ಮಂಕುತಿಮ್ಮ. ಎಲ್ಲರೂ ಚಂದದಲ್ಲಿ ಇದನ್ನ ತಕ್ಷಣ ಮನಸ್ಸಲ್ಲಿ ಗಟ್ಟಿ ಮಾಡ್ಕೊಂಡ್ಬೇಕು. ಅಂತ ಪದ ಇದು, ಅಂತ ವಾಕ್ಯ ಇದು, ಅಂತಹ ಒಂದು ಕಾವ್ಯ ಇದು, ಅಂತಹ ಒಂದು ಕವನ ಭಾಗ ಇದು. ಅದರಿಂದ ಇದೊಂದು ನಮ್ಮನ್ನು ಮಾಡಿಬಿಟ್ರೆ ಉಳಿದಿರುವ ದಿನದಲ್ಲಾದರೂ ನಾವು ಸಹಜವಾಗಿರಬಹುದು. ಸಹಜವಾಗಿರೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದಾರೆ. ಅಂದರೆ ಅಲ್ಲಯ್ಯ ಮಂಕುತಿಮ್ಮ ಅಂದರೆ ಹೇ ಜೀವವೇ, ನಮಗೆ ನಾವೇ ಹೇಳ್ಕೋಬೇಕು. ಯಾರಿಗಾರು ಹೇಳೋದಲ್ಲ ಇದು, ಇನ್ನೊಬ್ರಿಗೆ ಹೇಳೋಕ್ಕೋದ್ರೆ ಅವ್ರು ಕೇಳಲ್ಲ, ಯಾಕಂದ್ರೆ ಅವ್ರಿಗೂ ಸಿಟ್ಟಿರುತ್ತಲ್ಲ, ರೋಷ ಇರುತ್ತೆ, ನೀನು ಅವನು ಹೇಳಕ್ಕೆ ಅದಿರ್ತಲ್ಲ. ಅದರಿಂದ ಹಾಗಲ್ಲ, ನಮಗೆ ನಾವೇ ಹೇಳ್ಕೊಂಡು ಸಾಧನೆ ಮಾಡ್ಕೋಬೇಕು. ಇದರೊಳಗೆ ಯಾವುದೇ ಜಂಬ ಗಿಂಬ ನಡೆಯೋದಿಲ್ಲ. ಲಿಮಿಟೆಡ್, ಯು ನೋ ದಿ ಲಿಮಿಟೇಷನ್ ಆಫ್ ದ ಯುವರ್ ಸೆಲ್ಫ್, ದೆನ್ ಯು ನೋ ದಿ ಅನ್ಲಿಮಿಟೆಡ್ನೆಸ್ ಆಫ್ ದಿ ಸೆಲ್ಫ್.
ಅಲ್ಲಿ ಯುವರ್ ಮೈ ಯು ಸೇರ್ಕೊಂಡ್ರೆ ಮಾತ್ರನೇ ಸೆಲ್ಫ್ ಅನ್ನೋದು ಕಲುಷಿತವಾಗೋದು, ಹೌದಲ್ವಾ? ಸತ್ವಂ ವಿಶುದ್ಧಂ ಜಲವತ್ತತಾಪಿ ತಾಭ್ಯಾಂ ಮಿಲಿತ್ವ. ಆ ಮಿಲಿತ್ವ ಯಾವುದು? ಮೈ ಸೆಲ್ಫ್, ಹರ್ ಸೆಲ್ಫ್, ಯುವರ್ ಸೆಲ್ಫ್, ದೆಮ್ ಸೆಲ್ಫ್ ಇದೆಯಲ್ಲ ಅದು, ಆ ದೆಮ್ಮು ಮೀ ಅದೆಲ್ಲ ಮೈ ಎಲ್ಲ ಔಟ್ ಆಫ್, ಜಸ್ಟ್ ಸೆಲ್ಫ್, ಸಾಲಿಡ್ ಎಟರ್ನಲ್ ಲವ್ ಫೋರ್ಸ್. ಅದನ್ನು ನೋಡುವಾಗ ಡಿ ವಿಜಯರು ಈ ಪದ್ಯ ಎಷ್ಟೊಂದು ಸಹಾಯಕ್ಕೆ ಬರುತ್ತೆ, ಉಪಕಾರಕ್ಕೆ ಬರುತ್ತೆ. ಯಾವಾಗ? ಜೀವಂತವಾಗಿರುವಾಗ, ಈಗಲೇ ಈ ಕ್ಷಣವೇ, ಈ ಬದುಕಿನಲ್ಲೇ ಉಳಿದಿರುವ ದಿನಗಳಿಗೆ ಪ್ರತಿ ಕ್ಷಣನೂ ಬೇಕಾಗಿರುವ ಪದ್ಯ ಇದು. ಏನಂತ ಹೇಳ್ತಾರೆ, ವಕ್ರಗಳನ್ನೇ ಅಂದ್ರೆ ಯಾವಾಗಲೂ ನಮಗೆ ಮನುಷ್ಯನ ಸ್ವಭಾವ ಇದೆಯಲ್ಲ, ಯಾವಾಗಲೂ ವಕ್ರನೇ ಹೇಳೋದು. ಯಾರ ಮನೆಗಾರು ನೀವು ಹೋಗಿ, ಅವ್ರ ಮನೆಗೆ ಹೋಗ್ಬಿಟ್ಟು ಈ ಬೀದಿನಲ್ಲಿ ಕೊನೆಯಲ್ಲಿ ಮನೇಲಿ ಒಬ್ಬರಿದ್ದಾರೆ ನೋಡಿ ಅನ್ನಿ, ಹೋಗ್ಬಿಟ್ರ ಅಂತಾನೆ ಕೇಳೋದು. ಅಲ್ಲ, ಅವರು ನಿಮ್ಮನ್ನು ವಿಚಾರಿಸಿದ್ರು ಅಂತ ಹೇಳಕ್ ಹೋದ್ರು ತಕ್ಷಣ ತಲೆಯಲ್ಲಿ ಹೊಳಿಯೋದೇನೋ ವಕ್ರನೇ. ಅವಮ್ಮ ಅಲ್ಲಿ ಬರ್ತೀಯಾಳು ನೋಡಿ ಅಂದರೆ, ನಿಮಗೂ ಆಯ್ತಾ ಮೋಸ ಅಂದ. ಅಲ್ಲ ರೀ, ಅವ್ರು ನಮ್ಮನೆಗೆ ಅಲೆ ಎಲೆಡಿಕೆ ಕೊಡೋಕೆ ಬಂದಿದ್ರು ಅಂತ ನೀವು ಆಮೇಲೆ ಹೇಳೋದು. ಬೇಕಾದ್ರೆ ನಿಧಾನವಾಗಿ ನೋಡಿ, ಯಾರಿಗಾರು ಹಿರಿಯರಿಗೆ, ಯಾರು ಹಿರಿಯರಿಗೆ ಇವಾಗ ಡೆಲ್ಲಿಗೆ ಹೋಗಿದ್ದೆ ಇವತ್ತು, ಮನಮೋಹನ್ ಸಿಂಗ್ ಅವರು ಆಸ್ಪತ್ರೆ ಬಿಟ್ಬಿಟ್ಟಾಗಿದ್ದಾರ? ಏ ಅಲ್ರಿ, ನನ್ನ ಮಾತಾಡ್ಸಿದ್ರು ತಕ್ಷಣ. ಯಾಕೆ ಮನುಷ್ಯನ ಸ್ವಭಾವ ಹೀಗೆ ವಕ್ರವೆಂದು ನಾವು ಭಾವಿಸಿದ್ದೇವೆ? ಯಾಕೆ ನಾವು ಎಲ್ಲರನ್ನ ಬೇರೆಯ ದೃಷ್ಟಿಯಲ್ಲಿ ನೋಡ್ತೇವೆ? ಯಾಕೆ ನಾವೆಲ್ಲ ಇಷ್ಟೊಂದು ವಕ್ರವಕ್ರವಾಗಿ ಇನ್ನೊಬ್ಬರ ಬಗ್ಗೆ ತಪ್ಪು ತಿಳಿತೀವಿ? ಯಾಕೆ ತಿಳಿತೀವಿ ಅಂದರೆ, ಅದಕ್ಕೊಂದು ದೊಡ್ಡದಾದ ಕಾರಣ ಇದೆ. ನಾವು ಎಲ್ಲ ವಿಚಾರದಲ್ಲೂ ನಾವು ಸರಿ ಎಂದು ಅಂದುಕೊಂಡಿರುವುದರಿಂದ ಇನ್ನು ನಮ್ಮಿಂದ ಬೇರೆ ಎಲ್ಲರೂ ವಕ್ರ ಅಂತ ಇವನು ತಲೆನಲ್ಲಿ. ಎಲ್ಲರನ್ನೂ ವಕ್ರವೆನ್ನುವ ಇವನು ವಕ್ರವೇ ಹೊರತು ಹೊರಗಡೆ ಯಾವುದು ಇರುವುದಿಲ್ಲ. ವಕ್ರತೆ ಇರುವುದೆಲ್ಲ ಭೇದವಾಗ ಇರತಕ್ಕಂಥ ಜ್ಞಾನದಲ್ಲಿ. ಜಗತ್ತಿನಲ್ಲಿ ಯಾವ ಭೇದವು, ಯಾವ ವಕ್ರತೆಯೂ ಇಲ್ಲವೇ ಇಲ್ಲ. ಪ್ರಕೃತಿನಲ್ಲಿ ವಕ್ರತೆ ಇಲ್ಲವೇ ಇಲ್ಲ. ವಕ್ರತೆ ಇಲ್ಲ ಅಂತ ಗೊತ್ತಾಗಬೇಕಾದ್ರೆ ನನ್ನಲ್ಲಿರುವ ದೋಷಯುಕ್ತವಾದ ವಕ್ರ ಅದನ್ನು ಬಿಡಬೇಕು, ಹೌದಲ್ವಾ? ನಾನು ವಕ್ರನಲ್ಲದೇ ಇದ್ದರೆ ಎಲ್ಲವೂ ನೆಟ್ಟಿಗೆ ಕಾಣುತ್ತೆ, ಹೌದಲ್ವಾ? ಹಳದಿಯ ಕಣ್ಣುಳ್ಳವನಿಗೆ ಎಲ್ಲವೂ ಹಳದಿಯೇ ಹಾಗೆ ಕಾಣುತ್ತದೆ. ಒಪ್ಕೋತೀರಾ ಇಲ್ವಾ? ಒಪ್ಕೊಳ್ಳಲ್ಲ ಅಂದರೆ ಹಳದಿ ಕಣ್ಣಿದೆ ಅವ್ರಿಗೆ ಅಂತ ಅರ್ಥ. ಅದೆಲ್ಲ ಇರದೇ ಹಾಗೆ ಯಾಕೆಲ್ಲರೂ ವಕ್ರವಾಗಿ ಕಾಣ್ತಾರೆ? ಎಲ್ಲರೂ ಯಾರು ನೋಡಿದ್ರು ಇವನು ಸರಿ ಇಲ್ಲ, ಅವ್ನು ಸರಿ ಇಲ್ಲ, ಈ ಜಗತ್ತೇ ಸರಿ ಇಲ್ಲ, ಸೂರ್ಯ ಸರಿ ಇಲ್ಲ, ಚಂದ್ರ ಸರಿ ಇಲ್ಲ, ನನ್ನ ಹೆಂಡತಿ ಹೋಪ್ಲೆಸ್, ನನ್ನ ಮಕ್ಕಳು ಸರಿ ಇಲ್ಲ, ನನಗೆ ಸರ್ಕಾರ ಸರಿ ಇಲ್ಲ, ನನಗೆ ಸಂಬಳ ಸರಿ ಇಲ್ಲ, ನನ್ನ ಕೆಲಸ ಸರಿ ಇಲ್ಲ, ಹಾಳಾಗಿ ಸುಡುಗ ಶರೀರ ಇದು ಸರಿ ಇಲ್ಲ, ಕಣ್ಣು ಸರಿ ಇಲ್ಲ, ಕಾಲು ಸರಿ ಇಲ್ಲ, ಅದು ಆ ಗುರು ಯಾವನೋ ಬರ್ತಾನೆ ಹೋಪ್ಲೆಸ್ ಫೆಲೋ, ಅಲ್ಲೇನೋ ಮೈಕ್ ಇಡ್ತಾರೆ ಅದು ಸರಿ ಇಲ್ಲ, ಅಲ್ಲಿರೋ ಆಂಜನೇಯ ಗಣಪತಿ ಅವರಿಬ್ರು ಹೋಪ್ಲೆಸ್ ಫೆಲೋ, ಸರಿನೇ ಇಲ್ಲ, ಎಲ್ಲನೂ ಸರಿ ಇಲ್ಲ ಅಂತ ಯಾಕೆ ಅನ್ಸುತ್ತೆ? ಒಂದೇ ಒಂದು ಕಾರಣದಿಂದ. ಯಾವ ಕಾರಣದಿಂದ? ನನ್ನ ದೃಷ್ಟಿ ಸರಿಯಿಲ್ಲ, ವಕ್ರ, ಹೌದಲ್ವಾ? ಯಾರಿಗಾರು ನೋಡಿ ಏನಾರೋ ಒಂದು ವಕ್ರ ಇರ್ತಾ ಇಲ್ವಾ? ಯಾಕೆ ಹಾಗೆ? ನಾವು ಮೊದಲು ನಮ್ಮನ್ನು ಚೆಕ್ ಮಾಡ್ಕೋಬೇಕು, ನಮ್ಮ ಒಳಗಡೆ ಯಾಕೆ ಎಲ್ಲವೂ ವಕ್ರ ವಕ್ರವಾಗಿದೆ? ಯಾರು ನೋಡಿದ್ರು ಸಂದೇಹ, ಯಾರು ನೋಡಿದ್ರು ಸರಿ ಇಲ್ಲ ಅವರು ಅಂತಿರೋದು. ನೀಟ ತಲೆ ಮಾಚ್ಕೊಂಡ್ಬಿಟ್ರೆ ಏನು, ಏನು ಸಿಂಗಾರ ಮಾಡ್ಕೊಂಡು ಎಲ್ಲಿ ಕೊಟ್ಟಿರೋದು, ಮನೇಲಿ ಬಿದ್ದಿರೋದು, ಆ ಕೆಲಸ ಮಾಡಿ ಇಲ್ಲ ಅಂತ ಇಟ್ಕೊಳ್ಳಿ. ಏನು ಬೆಳಗಾಗೆ ಜೋಬದ್ರಂತಾರ, ಕ್ಲೀನಾಗಿರಕ್ಕೆ ನಿಂಗೆ ಎರಡು ವಕ್ರ ಇವನಲ್ಲೇ, ಹೌದಲ್ಲ? ಯಾಕೆ ಹೀಗೆ? ಯಾಕೆ ಅಂದರೆ ಒಳಗಡೆ ನಮಗೆ ವಿಷನ್ನು ಇಲ್ಲ, ಅಲ್ಲ ಡಿವಿಷನ್, ಎಲ್ಲರಿಗೂ ಡಿವಿಷನ್, ಅದೇ ವಕ್ರತೆ. ಆದರೆ ಡಿ ವಿಜಯರು ಎಷ್ಟು ಚಂದದಲ್ಲಿ ದರ್ಶನ ಮಾಡಿಸ್ತಾರೆ ನೋಡಿ, ಏನಂತ ಹೇಳ್ತಾರೆ, ಒಂದು ಯೋಚನೆ ಮಾಡಿ. ಇವಾಗ ಹಿಮಾಲಯದ ಮೇಲೆ ಹೋಗಿ ನಿಂತ್ಕೋತೀವಿ, ಅದರ ಉತ್ತುಂಗವಾಗಿರುವ ಶಿಖರವನ್ನು, ಗಿರಿಯನ್ನು ನೋಡ್ತೇವೆ, ಎಷ್ಟು ಆನಂದ, ಹೌದಲ್ವಾ? ಅದನ್ನು ನಾವು ಬೇರೆ ವಕ್ರ ಅಂತೀವ? ಇಲ್ಲ, ಕೆಳಗೆ ಬಗ್ ನೋಡ್ತೀರಿ, ದೊಡ್ಡ ಕಣಿವೆ ಇದೆ, ಎರಡು ಒಂದಕ್ಕೊಂದಕ್ಕೆ ವಿರುದ್ಧವಾದದ್ದು. ಆಳವಾದ ಕಣಿವೆಯ ಸೌಂದರ್ಯವನ್ನು ಸೌಂದರ್ಯ ಅಂತ ಕರಿತೀರಿ, ಎತ್ತರವಾದ ಬೆಟ್ಟದ ಮೇಲೆ ಇರ್ತಕ್ಕಂಥ ಆ ಶಿಖರವನ್ನು ನೋಡಿ ಬಹಳ ಚಂದ ಅಂತೀರಿ, ಅದು ಇದು ವಕ್ರವಾಗಿಯೇ ಇದೆ. ಅದೆರಡನ್ನ ನೀವು ಸೌಂದರ್ಯವನ್ನು ಹಾಗೆ ಹೇಳುವಾಗ ಈ ಮನುಷ್ಯ ಅದು ದೋಷ ಇದು ಗುಣ ಅಂತ ನೀವೆರಡನ್ನು ಬೇರೆ ಬೇರೆ ಮಾಡಿದಿರಲ್ಲ, ಸರಿನೇನ್ರಿ? ಇದೆಲ್ಲವೂ ಸಹಜ ಕಣೆಯ, ಇದು ನ್ಯಾಚುರಲ್ ಕಣೆಯ ನೋಡಿ ಹೇಳ್ತಾ ಇದ್ದಾರೆ. ಅದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಹೇಗೆ ಹೇಳ್ತಾರೆ? ಸಮುದ್ರದಲ್ಲಿ ಮಂಥನ ಆಗುವಾಗ, ದೇವದಾನವರು ಕಡಿದಾಗ ಏನೇನು ಬಂತೋ ಅದೆಲ್ಲ ಮೊದಲು ಸಮುದ್ರದಲ್ಲಿ ಒಟ್ಟಿಗೆ ಇದ್ವೋ ಇಲ್ವಯ್ಯ ನೋಡಿ ಏನಂತ ಹೇಳ್ತಾರೆ. ಅಲ್ವಾ, ಸೂರೆ ಅಂದ್ರೆ ಆಮೇಲೆ ಎರಡನೇದು ವಿಷ, ವಿಷ ಮೂರನೇದು ಸುಧ ನೋಡಿ, ಅಮೃತ, ಹಾಲು, ವಿಷ, ಸೂರ್ಯ ಎಲ್ಲಾನು ಎಲ್ಲಿಂದ ಬಂದಿದ್ದು? ಸಮುದ್ರದಿಂದ. ಆ ಸಮುದ್ರದಲ್ಲಿ ಆ ರತ್ನಾಕರನ ಒಳಗಡೆ ಒಡಲಲ್ಲಿ ಇದೆಲ್ಲ ಇತ್ತಲ್ಲ, ಎಲ್ಲವೂ ಒಂದೇ ಒಡಲಲ್ಲಿ ಇದ್ರೆ, ಒಂದೇ ಒಡಲಿಂದ ಬಂದರೆ ಅದನ್ನೇನಂತ ಕರೀತಾರೆ? ಸಹ ಉದರ, ಸಹೋದರ, ಸಹೋದರಿ,
ಒಂದೇ ಉದರದಿಂದ ಬಂದದ್ದು, ಸ್ತ್ರೀಲಿಂಗವಾದರೆ ಸಹೋದರಿ, ಇಲ್ಲದೆ ಇದ್ರೆ ಸಹೋದರ. ಹಾಗಾದರೆ ಅಲ್ಲಿಂದ ಇದೆಲ್ಲೋ ಒಂದಿಗೆ ಸಹೋದರರಲ್ವೇನೆಯ ಅಂತವ್ರಿಗೆ ಮನುಷ್ಯನಲ್ಲಿ ಒಳ್ಳೆಯದು ಕೆಟ್ಟದ್ದು ಅಂತ ಇರೋದು ಸಹಜ. ಅಂದರೆ ಅದು ಅತ್ಯಂತವಾಗಿ ಬ್ರದರ್ಸ್ ಥರ ಇದೆ. ನೀನ್ಯಾಕೆ ಅದನ್ನು ವಕ್ರದೃಷ್ಟಿಯಿಂದ ನೋಡ್ತೀಯ? ಎಷ್ಟು ಚೆನ್ನಾಗಿದೆ ನೋಡಿ, ಹೌದಾ? ಜಗತ್ತಿರೋದೇ ಹಾಗೆ. ಒಬ್ಬನಿಗೇನೋ ಬೇಕು ಅನ್ಸುತ್ತೆ, ಅವನ ತಪ್ಪು ಅನ್ನೋದಲ್ಲ. ಇನ್ನೊಬ್ಬನಿಗೆ ಏನೋ ಬೇಡ ಅನ್ಸುತ್ತೆ, ಅವನ ತಪ್ಪು ಅನ್ನೋದಲ್ಲ. ಇದೆಲ್ಲವೂ ಕೂಡ ಒಂಥರ ವಿಚಿತ್ರ ಆಗಿರುತ್ತೆ. ನನ್ನ ಹತ್ರ ಭಾಳ ದಿವಸ ಹಿಂದೆ ಒಬ್ಬರು ನಮ್ಮ ಒಬ್ಬರು ಈ ಪ್ರವಚನಗಳಿಗೆಲ್ಲ ಕೇಳಕ್ಕೆ ಬರೋರು ಒಬ್ಬರು ನಮ್ಮ ಮನೆಗೆ ಬಂದರು. ಅವ್ರಿಗಿಬ್ರು ಗಂಡು ಮಕ್ಕಳು, ಇದನ್ನು ನಿಮಗೆಲ್ಲ ಹೇಳಿದ್ದೀನಿ. ಅವ್ರು ಬಂದು ಹೇಳಿದ್ರು, ಸರ್ ನಂಗೆ ಇಬ್ಬರು ಗಂಡು ಮಕ್ಕಳು, ಇಬ್ಬರು ತದ್ವಿರುದ್ಧ. ಯಾ ಹೇಳಿದ್ನಲ್ಲ ಹಾಗೆ. ಒಬ್ಬ ಏನು ದೈವ ಅಂತೀರಿ, ಬೆಳಗಾಗೆ ವಿಭೂತಿ ಇಟ್ಕೊಳ್ಳೋದು, ಸ್ನಾನ ಮಾಡೋದು, ವಿಭೂತಿ ಇಟ್ಕೊಳ್ಳೋದು, ಅರ್ಧ ಮಡಿ ಪಂಚೆ ದೇವರು, ಅದರ ಮುಂದೆ ಶ್ಲೋಕ ಹೇಳೋದು, ವಿಷ್ಣು ಸಹಸ್ರನಾಮ ಎಲ್ಲ ಮಾಡ್ತಾ ಇರ್ತಾನೆ ಸರ್. ನನ್ನ ದುರಾದೃಷ್ಟ ಸರ್, ಇನ್ನೊಬ್ಬ ಬೆಳಗಾಗೆ ಎದ್ಬಿಟ್ಟು ಅವ್ನು ಬೆಳಗಾಗೆ ಸ್ನಾನವೂ ಮಾಡಲೇ ಇರಲಿಲ್ಲ, ಅಲ್ಲೂ ಏನು ಮಾಡ್ತಾನೆ ಏನೋ, ಸುಮ್ಮನೆ ಅವ್ನು ಶರ್ಟ್ ಹಾಕೊಂಡು ಎಲ್ಲ ಹೊರಟೋಗ್ತಾನೆ. ಆಮೇಲೆ ಎಲ್ಲ ನಮ್ಗೆ ಗೊತ್ತಾಯಿತು, ನನ್ನ ಮೊದಲನೇ ಮಗ ಈ ಕಡೆ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗ್ತಾನೆ, ಅವನು ವೆಂಕಟೇಶ್ವರ ಬಾರ್ಗೆ ಹೋಗ್ತಾನೆ. ಇವರಿಬ್ಬರಲ್ಲಿ ನೀವು ನಂಗೆ ಸರಿಯಾಗಿ ಹೇಳಬೇಕು ಸರ್, ಯಾರು ಸ್ವರ್ಗಕ್ಕೆ ಹೋಗ್ತಾರೆ, ಯಾರು ನಡ್ಕೊಂಡು ಹೋಗ್ತಾರೆ ನೋಡಿ. ಏನು ಸ್ವರ್ಗಕ್ಕೆ ಅಧಿಪತಿ ನರಕಕ್ಕೆ ಅಧಿಪತಿ ನಾನಾ? ಅದು ಇರೋದೇ ಡೌಟ್ ನನಗೂ. ಅದ ಎಲ್ಲ ನಮ್ಮ ವೇದೋಪನಿಷತ್ತುಗಳಿಗೂ ಅದೆಲ್ಲವನ್ನು ಕೂಡ ಭ್ರಾಮಕವಾಗಿ ಹೇಳಿರ್ತಕ್ಕಂಥ ಒಂದು ಹೋಲಿಕೆಗೆ ಇರತಕ್ಕಂಥ ಮನೋವಿಶ್ಲೇಷಣೆಯ ಹೊರತು ಬೇರೆ ಏನು ಸಪ್ರೇಟ್ ಆಗಿರೋದಿಲ್ಲ. ಅದರಿಂದ ಅವಾಗ ನಾನು ಕೇಳಿದ್ರು ಅವರು ಹೇಗೆ ಅಂತ, ನಾನು ಹೇಳಿದೆ ನೋಡಿ, ನಿಮ್ಮ ಹುಡುಗರಿಬ್ಬರು ಅವನು ಸ್ವರ್ಗಕ್ಕೆ ಹೋಗ್ತಾನೋ ಇವ್ನು ನರಕಕ್ಕೆ ಹೋಗ್ತಾನೋ ಅಂತ ಹೇಳೋಕ್ಕಾಗಲ್ಲ, ಆದರೆ ನೀವು ಮಾತ್ರ ಇವಾಗ ಇರೋದು ನರಕದಲ್ಲಿ, ಅದು ಗ್ಯಾರಂಟಿ ನಾನು ಹೇಳ್ತೀನಿ. ಹೇಗೆ ಅಂದರು, ಹೇಗೆ ಅಂತ ನೀವೇ ಯೋಚನೆ ಮಾಡಿ. ಇವರು ದ್ವಂದ್ವದಲ್ಲಿದ್ದಾರೆ, ಮಗ ಸ್ವರ್ಗಕ್ಕೆ ಹೋಗ್ತಾನೋ ದೊಡ್ಡ ಮಗ, ಎರಡನೇ ಮಗ ಅಂದರೆ ಇವ್ರು ನರಕಕ್ಕೆ ಹೋಗಲ್ವೋ ಅವ್ನು ಸ್ವರ್ಗಕ್ಕೆ ಹೋಗಲ್ವೋ ಅಂತ ದ್ವಂದ್ವ. ಆದರೆ ಅವರಿಬ್ಬರಲ್ಲಿ ದ್ವಂದ್ವ ಇಲ್ಲ, ಯಾರೋ ಮಕ್ಕಳಲ್ಲಿ. ಅವನು ಇವಾಗ ಅವನಿಗೆ ವೆಂಕಟೇಶ್ವರ ಬಾರೇ ಅವನಿಗೆ ಸ್ವರ್ಗ, ಇವನಿಗೆ ವೆಂಕಟೇಶ್ವರ ದೇವಸ್ಥಾನವೇ ಸ್ವರ್ಗ. ಇವ್ರಿಗೆ ಅದೆರಡೂ ಇಲ್ಲ. ಯಾರಿಗೆ? ಯೋಚನೆ ಮಾಡುವ ಅಪ್ಪಂಗೆ. ಅಂದ್ರೆ ಯೋಚನೆ ಮಾಡಿ, ನಮ್ಮ ಆಲೋಚನೆಗಳಲ್ಲಿ ಯಾವುದು ನಮಗೆ ದ್ವಂದ್ವ ಇದೆ ಅದರಲ್ಲಿ ಸುಖ ಕೊಡುವ ಆಲೋಚನೆಗಳೇ ಸ್ವರ್ಗ. ಹೌದಲ್ವಾ? ಸ್ವರ್ಗ ನರಕಗಳೆಂಬುದು ಬೇರಿಲ್ಲ ಕಾಣಿರೋ, ಇಲ್ಲೇ ನಮ್ಗೆ ಗೊತ್ತಾಗುತ್ತಲ್ಲ ಜೀವನ್ಮುಕ್ತ ಭಾವದಲ್ಲೇನೆ. ಅದರಲ್ಲಿ ಹೇಗೆ ಹೋಗ್ತೀರಿ ಸ್ವರ್ಗಕ್ಕೆ? ಯಾವುದು ರೂಟು ಯಾರು ಹೇಳಿದ್ದಾರೆ? ಪಾಸ್ಪೋರ್ಟ್ ಎಲ್ಲಿದೆ? ವೀಸಾ ಎಲ್ಲಿದೆ? ಹಾ ಹೇಳ್ತೀರಾ? ತಿರುಗಿ ಬಂದವರಿಲ್ಲ, ವರದಿ ತಂದವರಿಲ್ಲ. ಸೊ ಏನು ನಮ್ಮ ಹತ್ರ ಇದೆ? ಯದೃಚ್ಛ ಲಾಭೋ ಸಂತುಷ್ಟ, ಯದೃಚ್ಛ ಲಾಭ ಇತಿ ಸ್ವರ್ಗ. ಅದರಿಂದ ಮನುಷ್ಯನಾದವನು ಯಾವುದನ್ನ ಏನೋ ಕೆಣಕಿ ಏನೋ ಮಾಡೋದಲ್ಲ, ಏನು ಇದೆ ವಾಸ್ತವದಲ್ಲಿ ಇರತಕ್ಕಂಥ ಪ್ರಜ್ಞೆಯನ್ನ, ಅಂದರೆ ವರ್ತಮಾನದಲ್ಲಿ ಬದುಕನ್ನ ಹೇಗೆ ಮಾಡೋದು ಅನ್ನೋದು ಡಿ ವಿಜಿ ಅವರು ಹೇಳ್ತಾ ಇದ್ದಾರೆ. ಅದನ್ನು ಹೇಳ್ತಾರೆ, ಅರಿತೊಗ್ಗು ಸಾಧಕ್ಕೆ ಮಂಕುತಿಮ್ಮ. ಅರಿತು ಒಗ್ಗು ಅಂದರೆ ಅರಿತು ಅಂದರೆ ತಿಳಿದು, ಅರಿತು ಅಂದರೆ ಚೆನ್ನಾಗಿ ಅರಿತುಕೊಂಡು ಪ್ರಜ್ಞಾಪೂರ್ವಕವಾಗಿ ಅರ್ಥ ಮಾಡಬೇಕು. ಓ ನಮಗೆ ಗೊತ್ತಿದೆ ಅಂತ ಮೇಲ್ನೋಟಕ್ಕೆ ಹೇಳೋದಲ್ಲ, ಅರಿತು ಇದನ್ನು ಸರಿಯಾಗಿ ಒಳಗಡೆ ಮಂಥನ ಮಾಡಿ ಅರಿತುಕೊಂಡು ಒಗ್ಗು ಅಂದರೆ ಅದರ ಜೊತೆಯಲ್ಲಿ ನೀನು ಒಂದಾಗಿ ಬಿಡೋ ಮಂಕುತಿಮ್ಮ, ಅಂದರೆ ಸಹಜವಾಗಿ ಬಿಡೋ, ಬಿ ನ್ಯಾಚುರಲ್. ಹೌದಲ್ಲ? ಡೋಂಟ್ ಸ್ವಿಮ್ ಅಗೇನೆಸ್ಟ್ ಟೈಡ್ಸ್, ಡೋಂಟ್ ಗೋ, ಡೋಂಟ್ ಲೀವ್ ಅಗೇನೆಸ್ಟ್ ನೇಚರ್. ಪ್ರಕೃತಿಗೆ ವಿರುದ್ಧವಾಗಿ ಹೋಗಬೇಡ. ಹೋಗಬೇಡ ಅಂದರೆ ಪ್ರಕೃತಿಗೆ ವಿರುದ್ಧವಾಗಿ ಯೋಚಿಸಬೇಡ. ನಿನ್ನ ಆಲೋಚನೆಯು ಪ್ರಕೃತಿಯ ಜೊತೆ ಜೊತೆಯಲ್ಲೇ ಇರಬೇಕು. ಮೊದಲನೇ ಪಾಠ ಏನು? ಪ್ರಕೃತಿ ಅಂದರೆ ಮೂರು ಗುಣಗಳು ಅಸಮ ಪ್ರಮಾಣದಲ್ಲಿ ಇರುತ್ತದೆ. ಅದರಿಂದ ಈ ಶರೀರದಲ್ಲಿ ಅಂತಃಕರಣದಲ್ಲಿ ಆಗುವ ಎಲ್ಲ ಭಾವ ವಿಕಾರಗಳು ಕೂಡ ಅಸಮ ಪ್ರಮಾಣದಲ್ಲಿದೆ. ಅದರಿಂದ ನಾನು ಅದನ್ನು ಸಗ್ರಿಗೇಟ್ ಮಾಡಿಕೊಳ್ಳತಕ್ಕಂಥ ವಿವೇಕದಿಂದ ಕೂಡಿರತಕ್ಕಂಥ ಆತ್ಮಗುಣವನ್ನು ಉಳ್ಳಂತಹ ವಿವೇಕವುಳ್ಳಂತಹ ಜೀವ ಆಗಿದ್ದೇನೆ. ಅಂದರೆ ಆ ಪರಮಾತ್ಮವೇ ಅಂಶವಾಗಿರುವುದರಿಂದ ಅಹಂ ಬ್ರಹ್ಮ ಅಸ್ಮಿನ್ನು. ಇದು ಬೇಕೋ ಬೇಡೋ ಅಂತ ತೀರ್ಮಾನ ಮಾಡೋ ಯಾವುದೇ ಪಾಪ ಪುಣ್ಯದ ಯಾವುದೇ ರೀತಿಯಾದ ಇದಿರೋದಿಲ್ಲ. ಆದರೆ ಶರೀರದಲ್ಲಿ ಕರ್ಮದಂತೆ ಕರ್ಮಾನುಸಾರೇಣ ಬುದ್ಧಿ ಜನ್ಮ ಇರುತ್ತೆ. ಇದು ಕೆಟ್ಟದ್ದು ಇದು ಒಳ್ಳೆಯದು ಅಂತ ವಕ್ರಗತಿಯಲ್ಲಿ ಹೋಗೋದು ಬೇಡ. ಇದೆಲ್ಲವೂ ಸಮುದ್ರದಲ್ಲಿ ಅಂದರೆ ಈ ನಮ್ಮ ಇರತಕ್ಕಂಥ ಭಾವನೆಗಳು ಎಂಬ ಅಂತಃಕರಣವೆಂಬ ಸಾಗರದಲ್ಲಿ ಇರುವ ಬೇಕು ಬೇಡಗಳು ಇರುತ್ತಲ್ಲ, ಇದೆಲ್ಲವೂ ಕೂಡ ನಾವು ಯೋಚನೆ ಮಾಡಿದಾಗ ನಮ್ಮೊಳಗಡೆಯಿಂದನೇ ಬರೋದು. ಲೈಕ್ಸ್ ಅಂಡ್ ಡಿಸ್ಲೈಕ್ಸ್ ಎಲ್ಲಿಂದ ಬರೋದು? ಒಳಗಡೆ. ಬೇಕು ಬೇಡಗಳು ಬರೋದು ಎಲ್ಲಿಂದ? ಈ ಅಂತಃಕರಣದ ಕೋಟಿ ಕೋಟಿ ಬಯಕೆಗಳ ಸಮುದ್ರದ ಆಳದಿಂದ. ಯೋಚನೆ ಮಾಡಿ ಎಷ್ಟು ಬಯಕೆ ಹೇಗಿದೆ. ಒಡಲಾಗ್ನಿ ಒಳಗಡೆ ತುಂಬಿಕೊಂಡಿದೆ, ಬೇಕು ಇದೆ ಬೇಡನೂ ಇದೆ. ಇದನ್ನು ಮಂಥನ ಮಾಡಿದೆ ನೋಡಿದಾಗ ಇದೆಲ್ಲವೂ ಯಾವುದನ್ನು ಅನುಸರಿಸಿ ಪ್ರಕಟವಾಗುತ್ತದೆ? ಅಸಮ ಪ್ರಮಾಣದಲ್ಲಿರುವ ಗುಣಗಳು, ಪ್ರಕೃತಿ ಸ್ವಭಾವ. ಸ್ವಭಾವಸ್ತು ಪ್ರವರ್ತತೆ, ವರ್ತತೆ, ಪ್ರವರ್ತತೆ, ಪ್ರಾಕಟ್ಯತೆ
ಅದರಿಂದ ಇನ್ನೊಬ್ರು ಹಾಗೆ ಹೇಗೆ ಅಂತ ಹೇಳುವ ಯಾವ ಹಕ್ಕು ಯಾರಿಗೂ ಇರುವುದಿಲ್ಲ. ಹೌದಲ್ವ? ಸದ್ಯ ನಮ್ ನೋಡ್ಕೊಂಡ್ರೆ ನಮ್ಗೆ ಸಾಕಾಗಿದೆಯಪ್ಪ ಅಂತ ಅನ್ನಲ್ವಾ? ಆದರೆ ಏನ್ ಹೇಳ್ಬೇಕು ಅದಕ್ಕೆ? ಎಲ್ಲವೂ ಸರಿಯಾಗಿದೆ, ಎಲ್ಲವೂ ಸರಿಯಾಗಿದೆ ಅಂತ ಗೊತ್ತಾಗಬೇಕಾದ್ರೆ ನಾನು ಸರಿ ಇರಬೇಕು. ಯಾವುದೂ ಸರಿ ಇಲ್ಲ ಎನ್ನಬೇಕಾದ್ರೆ ನಾನು ಸರಿ ಇರಬಾರದು. ಅದು ಕಾರಣದಿಂದಲೇ ಹೌದಲ್ವಾ? ಭೀಷ್ಮರು ಧರ್ಮರಾಯನಿಗೆ ಯಾರಾದರೂ ಒಬ್ಬರನ್ನ ಕೆಟ್ಟವ್ರನ್ನ ಹುಡ್ಕೊಂಬಾ ನೋಡೋಣ ಈ ಊರಲ್ಲಿ ಹಸ್ತಿನಾಪುರದಲ್ಲಿ ಇದ್ದಾರೇನೋ ಅಂದರು. ಅವನು ಹೋಗಿ ಎಲ್ಲ ನೋಡ್ಕೊಂಬಂದ. ನನಗೆ ಯಾರು ಕೆಟ್ಟವರೇ ಕಾಣಲಿವಲ್ಲ ತಾತ ಅಂದ. ಹೌದಾ? ಅವನ ಮನಸ್ಸಿನಂತೆ ದುರ್ಯೋಧನಿಗೆ ಹೇಳಿದ್ರು ಯಾರನ್ನಾರು ಒಬ್ಬನ್ನ ಒಳ್ಳೆ ನೋಡ್ಕೊಂಬಂದ. ಅವನು ಹೇಳಿದ ಯಾರು ಒಳ್ಳೆ ಕಾಣಲೇ ಇಲ್ಲಪ್ಪ, ಎಲ್ಲ ಅಯೋಗ್ಯರೇ ಅಂದ. ಅಂದ್ರೆ ಅರ್ಥ ಇದೇನು ತೋರಿಸುತ್ತೆ, ಮಹಾಭಾರತದಲ್ಲಿ ನಿಜವಾಗ್ಲೂ ಇರೋ ಪ್ರಸಂಗ ಇದು. ಆದ್ರೆ ಯಾಕಿದೆ ಅಂದ್ರೆ ನಮಗೆ ವ್ಯಾದಿವ್ಯಾಸರು ಹೇಳ್ತಾ ಇದ್ದಾರೆ, ನಿನ್ನ ಒಳಗಡೆಯಿಂದ ನೀನು ಆಚೆ ಹೋಗುವಾಗ ನಿನ್ನ ಮನಸ್ಥಿತಿ ಹೇಗಿದೆ ಹಾಗೆ ಪ್ರಪಂಚ ನಿನಗೆ ಬಿಂಬಿಸುತ್ತದೆ. ಯಥಾ ಪಿಂಡೆ ತಥಾ ಬ್ರಹ್ಮಾಂಡ, ಎಷ್ಟು ಚೆನ್ನಾಗಿದೆ ಇದೆಲ್ಲ ಅಲ್ವಾ? ಮೈಂಡ್ ಈಸ್ ಅ ಮಿರರ್, ಇಟ್ ರಿಫ್ಲೆಕ್ಟ್ಸ್ ಎವ್ರಿಥಿಂಗ್, ಇಟ್ ರಿಜೆಕ್ಟ್ ನಥಿಂಗ್ ಈಕ್ವಲಿ, ಯು ಡೋಂಟ್ ರಿಟೈನ್ ಎನಿಥಿಂಗ್. ನನ್ನ ಮನಸ್ಸು ಹೇಗಿದೆಯೋ ಹಾಗೆ ಪ್ರಪಂಚ ದೋಷಯುಕ್ತವಾಗಿ ಗುಣಯುಕ್ತವಾಗಿ ಮಿಶ್ರವಾಗಿ ನೀತಿ ಇಲ್ಲದ ನಿರ್ಣಯ ಏನೇನೋ ಇವನೇ ಮಾಡ್ಕೊಳ್ಳೋ ಥರ ಮಾಡಿಬಿಡುತ್ತೆ. ಅಂದರೆ ಭ್ರಾಂತಿ ಕಲ್ಪಿತಂ ಜಗತ್ ಕಲಾಶ್ರಯಂ, ಜಗತ್ತಿನ ಕಲೆಯಲ್ಲೂ ಭ್ರಾಂತಿಯಿಂದ ಕೂಡಿದೆ. ಭ್ರಾಂತಿಯ ನಿರ್ಣಯ ಆಗೋದೆಲ್ಲೇ ಈ ಪ್ರಪಂಚ ಈ ಶರೀರದಲ್ಲಿ. ಯಾಕೆ ಶರೀರದಲ್ಲಿ? ಶರೀರವು ಮಾಯಾಕೃತವಾದದ್ದು. ಆದ್ದರಿಂದ ಇದೊಳಗೆಲ್ಲವೂ ಕೂಡ ಏನಾಗುತ್ತೆ? ಭ್ರಮಾನೇ ಉಂಟಾಗುತ್ತೆ, ವೆರಿ ನ್ಯಾಚುರಲ್. ಹೌದಲ್ವಾ? ಅದು ಭ್ರಮೆ ಅಂತ ಗೊತ್ತಾದ ತಕ್ಷಣ ನೀವು ಅವರವ್ರಿಗೆ ಅವ್ರವ್ರ ತಲೆ ಎದಕ್ಕೆ ಬಿಡ್ತೀರ? ಹೌದಲ್ವಾ? ಅದಲ್ಲೆಲ್ಲ ನಾವೇನು ಮಾಡಬೇಕು, ನಮ್ಗೆ ಆಗಲ್ಲ ಅಂದ ತಕ್ಷಣಕ್ಕೆ ಇನ್ನೊಬ್ಬಂಗೆ ಆಗಲ್ಲ. ಹಾಂ, ಈಗ ಯಾವನೊಬ್ಬ 50 ಇಡ್ಲಿ ತಿಂದ ಅಂತ ತಿಳ್ಕೊಳ್ಳಿ, ನಾವು ಮನೋರಂಜನೆ ಅದು, ನಾವು ಅದನ್ನು ಮಾಡೋಕ್ಕಾಗಲ್ಲ. ಯಾಕೆ? ನಮ್ಗೆ ಆಗಲ್ಲ. ನಮ್ಗೆ ಆಗಲ್ಲ ಅಂದ ಕ್ಷಣಕ್ಕೆ ಸಂಕಟಕ್ಕೆ 50 ವೇಸ್ಟ್ ಆಗುತ್ತಲ್ಲ ಅನ್ನೋದಕ್ಕೆ ನೀವೇನಾದ್ರು ಅನ್ಬೋದು. ಆದರೆ ಅವನು 50 ತಿನ್ನಲ್ಲ, ನೀವು ತಿನ್ನಿ ನೋಡೋಣ, ಆಗಲ್ಲ ಆಗತ್ತಾ? ಇಲ್ಲ, ಏನೂ ಬೇಡ. ಮಗುವಾಗಿದ್ದಾಗ ನೀವು ಅಳ್ತಿದ್ದೀರಿ, ಹೌದಾ? ಎಷ್ಟು ವರ್ಷ ತನಕ? 4, 5, 6, 7 ಏನೇನು ಕಳ್ತಾ ಇದ್ರಲ್ಲ, ಆ ಜೋರಾಗಿ ಅಳ್ತಾ ಇದ್ರಿ. ಯಾರಾದ್ರೂ ಏನಾದ್ರು ಅನ್ಕೊಂಡಾರು ಅಂತ ಕೂಡ ನಿಮ್ಗೇನು ನಾಚಿಕೆ ಏನು ಆಗ್ತಿರಲಿಲ್ಲ, ಎಲ್ಲ ನಾವೆಲ್ಲ ಅಳ್ತಾ ಇದ್ವಿ. ಅಳ್ತಾ ಇದ್ವೋ ಇಲ್ವೋ? ಹಾ, ಈಗ ಅದೇ ಥರ ಅಳಿ ನೋಡೋಣ. ಪ್ರಾಕ್ಟೀಸ್ ಇದೆಲ್ಲ 5 ವರ್ಷ ಆಗಲ್ಲ ಅಲ್ವಾ? ಸಂಕೋಚ ಅಡ್ಡ ಬರುತ್ತೆ. ಇನ್ನೊಂದು ಏನಂದ್ರೆ ನಾನು ಅಳೋದಾ, ಜಂಬ ಇದೆಯಲ್ಲ ಅಳು ಬರ್ತಾ ಇದ್ರೆ ನಾನು ಐ ಡೋಂಟ್ ಸಿ, ಐ ಟೆಲ್ ಯು ದಿಸ್ ಆರ್ ಆಲ್ ವೆರಿ ನ್ಯಾಚುರಲ್ ಇನ್ ಲೈಫ್, ಐ ಡೋಂಟ್ ಮೈಂಡ್ ಲೂಸಿಂಗ್ ಹರ್, ಲೂಸಿಂಗ್ ಹಿಮ್ ಅಂತ ಏನೋ ಒಂದು ಹೇಳೋದು, ಹರೋ ಹಿಮ್ಮ ಏನೋ ಒಂದು ಆ ಥರ ಹೇಳ್ತಾ ಇರ್ತೀವಿ. ಆದರೆ ಒಳಗಡೆ ಕೊತ 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 ಕುದಿತಾ ಇದೆ, ಇದು ಸಹಜ, ಇದು ನ್ಯಾಚುರಲ್, ಇದು ನೇಚರ್ ಅಲ್ವಾ? ಈಗ ಸ್ಟೇಟ್ಮೆಂಟು ಯಾವಾಗಲೂ ಹೇಳೋದು ಯಾವುದದು? ಸಹಜವನ್ನು ಸಹಜವಾಗಿ ತೆಗೆದುಕೊಂಡರೆ ಅದು ಸತ್ಯ, ಸಹಜವನ್ನೇ ಸತ್ಯವೆಂದುಕೊಂಡರೆ ಅದು ಅಸಹಜ, ಅನ್ಯಾಚುರಲ್. ಬಿ ನ್ಯಾಚುರಲ್, ಡೋಂಟ್ ಗೋ ಅಗೇನ್ಸ್ಟ್ ಸ್ವಿಮ್, ಗೋ ಅಕಾರ್ಡಿಂಗ್ ಟು ದಿ ನೇಚರ್, ಇಟ್ ಇಸ್ ನೇಚರ್. ಅದನ್ನ ನಾವು ರಿಯಲೈಸ್ ಮಾಡ್ಕೋಬೇಕಾದ್ರೆ ನಮ್ಮೊಳಗೆ ಹೊರಡೆ ಅಲ್ಲ, ಇದು ದರ್ಶನ. ಡಿ ವಿ ಜಿಯವರು ಕೊಡ್ತಾ ಇರೋದು ದರ್ಶನ, ಇದು ಜೀವನ ದರ್ಶನ, ಜೀವನ ಧರ್ಮ ಯೋಗ. ಮುಂದಕ್ಕೆ ರಾಮನಿದ್ದಂದು ರಾವಣನೊಬ್ಬ ನಿದ್ದನಲ್ಲ, ಭೀಮನಿದ್ದನ್ನು ದುಶ್ಯಾಸನನು ದೊರ್ವನ್, ಈ ಮನಿಯೊಳನ್ಯಾಯ ಕಾರಿಲ್ಲರುದೆಂದು ರಾಮ ಭಟನಾಗು ನೀ ಮಂಕುತಿಮ್ಮ. ಹೇಗೆ ದರ್ಶನ ಮಾಡಿಸ್ತಾರೆ ನೋಡಿ, ತತ್ವದರ್ಶನ ಅಂದರೆ ಇಲ್ಲಿ ಉಪಾಸನಾ ದರ್ಶನವನ್ನು ಮಾಡ್ತಾರೆ ಇದರೊಳಗಡೆ ನೋಡಿ. ಅದಲ್ವೋ ವೇದ ದರ್ಶನ ಮೊದಲಾಯಿತು, ಆಮೇಲೆ ಆತ್ಮದರ್ಶನಕ್ಕೆ ಹೋಗ್ಬೇಕಾದ್ರೆ ಅದಕ್ಕೆ ಮುಂಚೆ ಇರೋದು ಉಪಾಸನಾ ದರ್ಶನ, ಅದನ್ನು ಮಾಡ್ತಾರೆ ಈ ಈ ಕಗ್ಗದ ವಿಚಾರದಲ್ಲಿ. ಅಂದರೆ ಮಾಡುವ ಪ್ರಯತ್ನ, ನಾವು ಮಾಡಬೇಕಾದ ಏನು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಅಂದರೆ ಮಗು, ಹೇ ಜೀವವೇ, ನೀನು ನಂತ್ಕೋಬೇಕಾದ್ದೇನಿಲ್ಲ, ಸ್ವಲ್ಪ ನಿನ್ನನ್ನು ನೀನು ಸ್ಟಡಿ ಮಾಡ್ಕೋ, ಸ್ಟಡಿಯಾಗಿ ನಿಂತ್ಕೋ ಅಲ್ವಾ? ಅಂದರೆ ಸ್ಟ್ಯಾಂಡ್ ಆನ್ ಯುವರ್ ಓನ್ ಲೆಗ್ಸ್, ನಿನ್ನ ಕಾಲಿನ ಮೇಲೆ ನೀನು ನಿಂತುಕೋ. ಅಂದರೆ ಆ ಕಡೆ ಈ ಕಡೆ ಅಲ್ಲಾಡದ ಹಾಗೆ ನಿನ್ನ ಯೋಚನೆಗಳಲ್ಲಿ, ನಿನ್ನ ತೀರ್ಮಾನಗಳಲ್ಲಿ, ನಿನ್ನ ನಿರ್ಣಯಗಳಲ್ಲಿ, ನಿನ್ನ ಆತ್ಮದ ಅನುಸಂಧಾನದಲ್ಲಿ ಅಲ್ಲಾಡಬೇಡ. ಕೂಟಸ್ಥ ಅಚಲಃ ಸ್ಥಾಣುಃ, ಅದು ನ್ಯಾಯ ನಿರ್ಣಯ, ಅದು ಆತ್ಮ ನಿರ್ಣಯ. ವಿನಿಶ್ಚಯ ಬ್ರಹ್ಮ ಸತ್ಯಂ ಜಗನ್ ನಿತ್ಯ ಇತ್ಯೇ. ಏನೇ ಯಾವುದೇ ಪಂಡಿತರೇನೇ ಹೇಳಿ, ನಿಮಗೆ ದೃಢವಾದ ನಿಲುವಿರಬೇಕು. ಹೌದಲ್ವಾ? ಎನರ್ಜಿ, ಅದರಿಂದನೇ ಮಿಕ್ಕಿದೆಲ್ಲ ಸಿಪ್ಪೆ ಸಿಪ್ಪೆ ಹೋಗುತ್ತೆ ಬರುತ್ತೆ ಇನ್ನೊಂದು ಬರುತ್ತೆ, ಏನು ಯಾಕೆ ತಾನೇ ಇರುತ್ತೆ. ಹೌದಾ?
ನೀವು ಇಲ್ಲಿವರೆಗೂ ಎಲ್ಲ ಮಾವಿನಣ್ಣಿನ ಸೀಸನ್ನಲ್ಲೂ ರಸಪುರಿ ಅದು ಇದು ಎಲ್ಲ ತಿಂದೇ ಇದ್ದೀರಾ ಅಲ್ವಾ? ಈ ಸತಿ ಸೀಸನ್ನಲ್ಲೂ ಮಾವಿನಣ್ಣು ರಸಪುರಿ ಕೈಗೆ ಸಿಕ್ಕಿದ್ರೆ ತಿಂದೇ ತಿಂತೀರಾ, ಮುಂದಿನ ವರ್ಷ ತಿಂತೀರ ಎಲ್ಲ ತಿಂತೀರಿ. ಆದರೆ ಯಾವ್ಯಾವ ವರ್ಷದಲ್ಲೋ ಹಿಂದೆ ಒಂದಿದ್ದ ಮಾವಿನಣ್ಣೆ ಈಗ ನಿಮ್ಮ ಕೈಲಿದೆಯಾ ಹೇಳ್ತೀರಾ ಇದೆ ಅಂತ? ಇಲ್ಲ. ಆದರೆ ಇದೇ ರಸಪುರಿ, ಇದೇ ರಸಪುರಿ, ಇದೇ ರಸ, ಇದು ಯಾವುದು ರಸನೂ ಅಲ್ಲ ಪುರಿನೂ ಅಲ್ಲ, ಹೌದಲ್ವಾ? ಆಗಾಗ ಆಗಾಗ ಬಂದು ಮಂಗಮಾಯವಾಗುವ ಮಾವಿನ ಫಲ, ಅದನ್ನು ತಿಂತಾನೆ ಇದ್ದೀವಿ, ಮಾಡ್ತಾನೆ ಇದ್ದೀವಿ. ಆದರೆ ಅದನ್ನೇ ತಿರ್ಗಾ ಹಿಂಜ ಮಾಡ್ತೀವಿ, ತಿಂತೀವಿ, ಎಲ್ಲ ಮಾಡ್ತೀವಿ. ಆದರೆ ಅದೇ ಇದ ಇದೇ ಅದ ಇಲ್ಲ, ಅದ್ಯಾವುದು ಇವತ್ತೇ ಮಾಡ್ತಿಲ್ಲ. ಯಾರೋ ಅವ್ರು ಏನಂತ ತೋದಿದ್ದೀರನ್ನ ಸಹಜವಾಗಿ ಹಾಗೆ ತಗೊಂಡಿದ್ದೀರಿ. ಎಲ್ಲ ಆದಮೇಲೆ ವಾಟನ್ನ ತೆಗೆದು ಬಿಸಾಕ್ತೀರ, ಅಯ್ಯೋ ಬಿಸಾಕ್ಬೇಕಾಗತ್ತೆ ಅಂತ ವಾಟೆ ನುಂಗ್ಬಿಟ್ಟಿದ್ರೆ ಎಂದರು ಇಲ್ಲ ಅಲ್ವಾ? ಮುಂಗಿದ್ರೆ ಏನಾಗಿರೋದು, ನಿಮ್ಮ ಒಳಗಡೆಯಿಂದ ಒಂದು ಮಾವಿನ ಮರ ಬಂದಿರೋದು ಯಾರು ಚೆನ್ನಾಗಿರೋದು ಅದಕ್ಕೆ ಅವಕಾಶ. ಅಂದರೆ ಈ ಮನುಷ್ಯ ಅನ್ನೋನು ಇವನಿಗೆ ಗೊತ್ತು, ಸಿಪ್ಪೆ ಯಾವುದು, ವಾಟೆ ಯಾವುದು, ಹಣ್ಣಿನ ತಿರುಳು ಯಾವುದು, ರಸ ಯಾವುದು, ಒಳಗಡೆ ಬೀಜ ಯಾವುದು, ಯಾವ್ದು ಬಿಸಾಕ್ಬೇಕು, ಯಾವುದು, ಎಷ್ಟು ಬುದ್ಧಿ ಇವನಿಗೆ. ಈ ಬುದ್ಧಿ ಎಲ್ಲವನ್ನ ಬೆಳಗುತ್ತಿರುವ ಯಾವುದಿದೆಯೋ ಜೀವ ತತ್ವ, ಅದು ನಾನು ಅಂತ ಇರತಕ್ಕಂಥ ಪರತತ್ವ, ಇಟ್ ಇಸ್ ಅ ಇಂಟೆಲೆಕ್ಚುಯಲ್ ಕಾನ್ಸೆಪ್ಟ್. ಅದನ್ನ ಇಟ್ಕೊಂಡು ನಿರ್ಣಯ ಮಾಡಬೇಕು, ದಟ್ ಇಸ್ ಎ ಫಾರ್ಮುಲಾ. ಅದಕ್ಕೆ ಒಂದೇ ಒಂದು ಫಾರ್ಮುಲಾ, ಇನ್ನೇನು ಇಲ್ಲ. ಅದರಿಂದ ನಾವು ಬದುಕಿರುವಷ್ಟು ಕಾಲ ನಾವು ನೋಡುವ ಈ ಜಗತ್ತು ಅತ್ಯಂತ ಅಲ್ಪದ್ದು. ನಾವು ಈ ಶರೀರ ತಗೊಳಕ್ಕಿಂತ, ಈ ಜೀವ ಶರೀರ ತಗೊಳಕ್ಕಿಂತ ಮುಂಚೆ ಈ ಪ್ರಪಂಚ ಇರಲಿಲ್ವಾ? ಇತ್ತು. ಯುಗಗಳೆಲ್ಲ ಇರಲಿಲ್ವಾ? ಇತ್ತು. ಕೃತಯುಗ ಇತ್ತು, ತ್ರೇತಾಯುಗ ಇತ್ತು, ದ್ವಾಪರ ಯುಗ ಇತ್ತು. ಇಂಥ ಕಲಿಯುಗಗಳು ಎಷ್ಟು ಬಂದಿವೆಯೋ. ನಾವು ಇವಾಗ ಈ ಕಲಿಯುಗದಲ್ಲಿ ನಾನು ನಾನು ಅಂತ ಇದ್ದೀನಲ್ಲ, ಯಾವ್ದು ನಾವು? ರಾಮಾವತಾರದಲ್ಲಿ ಮಂಗ ಆಗಿದ್ವೋ ಏನೋ ಗೊತ್ತಿಲ್ಲ. ಸತ್ಯಯುಗದಲ್ಲಿ ಏನು ಘಟ ಬಿಟ್ಕೊಂಡು ಯಾರು ಕೂತಿದ್ವೋ ಏನು ಗೊತ್ತಿಲ್ಲ. ಅದಲ್ಲ, ದ್ವಾಪರದಲ್ಲಿ ಏನು ನಾವೇನು ದುರ್ಯೋಧನ ಕಡೆ ಇದ್ವೋ ಧರ್ಮ ಯಾರಿಗೆ ಗೊತ್ತಾ? ಈಗೇನೋ ಇದು ಈ ಶರೀರ, ಆವಾಗಲೂ ಕೂಡ ಪ್ರಾಣಿಯಾಗಿದ್ವೋ ಪಕ್ಷಿಯಾಗಿದ್ವೋ ಏನೋ ಗೊತ್ತಿಲ್ಲ. ಆದರೆ ಈ ಜೀವ ಅನ್ನೋದು ತೊಗೊಂಡು ತೊಗೊಂಡು ಬಂದಿದೆ, ಅದರ ವಿಂಗಡಣೆ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಆದರೆ ಎಲ್ಲದರಲ್ಲೂ ಇರೋದು ನಾನೇ ಎನ್ನುವಾಗ, ಯಾವಾಗಲೂ ನಾನು ಇರ್ತೀನಿ ಎನ್ನುವಾಗ, ಪ್ರತಿಯೊಂದು ಸರಿಯೂ ಶರೀರ ಮಾತ್ರ ಬದಲಾಗುತ್ತೆ ಎನ್ನುವಾಗ ಹೇಗಿರ್ಬೇಕು? ನಾವು ಹೇಳ್ತಾ ಇದ್ದಾರೆ ರಾಮನಿದ್ದ ಕಾಲದಲ್ಲಿ ಅಂದರೆ ತ್ರೇತಾಯುಗದಲ್ಲಿ ರಾವಣನಿದ್ದಲ್ವಾ? ಅಂದರೆ ಎಲ್ಲ ಕಾಲದಲ್ಲೂ ಒಳ್ಳೆಯದು ಕೆಟ್ಟದ್ದು ಅಂತ ಏನು ಡಿವಿಷನ್ ಆಗುತ್ತೆ, ಇದು ಒಳ್ಳೆಯದು ಇದು ಕೆಟ್ಟದ್ದು, ಇದು ಅನುಕೂಲ ಇದು ಅನುಕೂಲ ಅಲ್ಲ ಅನ್ನೋದು ಎಲ್ಲ ಕಾಲದಲ್ಲೂ ಇದ್ದದ್ದೇ. ನಿಂದೇನು ಸ್ಪೆಷಾಲಿಟಿ ಇಲ್ಲ, ಡ್ರಾ ದ ಲೈನ್ ಫಾರ್ ದಟ್ ಅಂತ ಅರ್ಥ. ನಿಂದೇನಲ್ಲಪ್ಪ, ರಾಮಂಗಿಂತ ನೀನೇನು ಕಷ್ಟಪಟ್ಟ್ಯಾ? ಹೌದಾ? ಈಗೇನಾರು ಆ ಥರ ಯಾರೋ ಹೊತ್ಕೊಂಡು ಹೋಗೋದಲ್ಲ, ಅಕಸ್ಮಾತ್ ಹೆಂಡತಿ ಕಳೆದೋದ್ರೆ ಇವ್ನು ಹುಡ್ಕೋಕ್ಕೆ ಹೋಗಲ್ಲ, ಒಳ್ಳೇದೇ ಆಯಿತು. ರಾಮನಂತ ಇವನು ಹೋಗಿ ಅಕಸ್ಮಾತ್ ಏನೋ ಎಲ್ಲ ಬೈತಾರಲ್ಲ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾನೆ. ಆಮೇಲೆ ಯಾರು ಬೈತಾರಲ್ಲ ಪದೇ ಪದೇ, ಏನರಾಯ್ತು ನಾನು ಕಂಪ್ಲೇಂಟ್ ಕೊಟ್ಟಿದ್ದಲ್ಲ ಅಂತ ಇನ್ಸ್ಪೆಕ್ಟರ್ ಹೇಳ್ತಾ ಇರ್ತಾನೆ. ಸ್ವಲ್ಪ ಏನಾದ್ರು ಕೋಪ ಇದ್ರೆ ಇನ್ಸ್ಪೆಕ್ಟರ್ಗೆ ನೋಡಿ ನಿಮ್ಮೊಂದು ಐದು ಸಾವಿರ ಕೊಡ್ತೀನಿ, ಹುಡ್ಕೋಬೇಡಿ ಸುಮ್ಮನೆ ಕೇಳಿ ಅಂತ. ಅಥವಾ ಗಂಡ ಕಳೆದು ಅಂತ ಇಟ್ಕೊಳ್ಳಿ, ಹೆಂಡತಿ ನಾನು ನಾನು ಹೇಳಿ ಕೇಳಿ ಹೆಣ್ಣು ಸಖತ್ ನಾಟಕ ಅವಳವಾಗ ಹೇಳಿ ಕೇಳಿ ಹೆಣ್ಣು ನಾನು ಹುಡ್ಕೋಕ್ಕಾಗತ್ತೆ, ಏನೋ ದೈವ ಆ ಥರ ಇತ್ತು. ಅವ್ರೇನು ಕಾಶಿ ಕಡೆಗೆ ಹೋದ್ರು, ಕಾಸ್ಮೋಪಾಲಿಟನ್ ಕ್ಲಬ್ಗೆ ಹೋದ್ರು, ಪುಣ್ಯಾತ್ಮ ಗೆದ್ದರು, ನಾವು ನೋಡಿ ಹೀಗಿದ್ದೀವಿ ಅಂತ ನಾನು ಗೆದ್ದೆ ಅಂತ ಒಂದ್ಸಲಿ ಅನ್ಕೋತಾ ಇರ್ತಾಳೆ. ಅನ್ಕೋತಾಳೆ ಇಲ್ವಾ? ಹೂನಕ್ಕೆ ನಿಮಗೆ ಭಯ ಯಾಕೆ ಅಂದರೆ ನಮ್ಮ ಮನೆಗಳೆಲ್ಲ ಈವೆಂಟ್ ಆಗ್ಬಿಟ್ರೆ ಅಂತ ಭಯ. ಅದೆಲ್ಲ ಏನಿಲ್ಲ, ಆದರೂ ಆಶ್ಚರ್ಯವಿಲ್ಲ, ಆಗದೇ ಇದ್ರು ಆಶ್ಚರ್ಯವಿಲ್ಲ. ಆಶ್ಚರ್ಯವತ್ ಪಶ್ಯತಿ, ಆಶ್ಚರ್ಯದಂತೆ ನೋಡ್ತಾ ಇರೋ ನಾವು ಜಗತ್ತು. ಆಶ್ಚರ್ಯ ಏನಲ್ಲ, ಎನಿಥಿಂಗ್ ಮೇ ಹ್ಯಾಪನ್. ವಿವೇಕಾನಂದರಿಗೆ ಅವ್ರ ತಾಯಿ ಹೇಳ್ತಾ ಇದ್ದಿದ್ದು ಇದನ್ನೇ, ಈ ಜಗತ್ತಿನಲ್ಲಿ ಏನಾದರೂ ನೀನು ವಿಸ್ಮಯ ಪಡಬೇಡ, ಯಾವುದಕ್ಕೂ ನೀನು ಅದ್ಭುತ ಅಂತ ಅನ್ಕೋಬೇಡ. ಯಾಕೆಂದ್ರೆ ಏನ್ ಬೇಕಾದ್ರೂ ಈ ಜಗತ್ತಲ್ಲಿ, ಅದರ ಬಗ್ಗೆ ನೀನು ವಿಸ್ಮಯ ಪಟ್ಟರೆ ನಿನ್ನ ಬುದ್ಧಿಯು ಕುಂಠಿತವಾಗುತ್ತದೆ. ಇವರ್ ನಿಮ್ಮ ಬುದ್ಧಿ ಅನ್ನೋದು ಎಲ್ಲ ವಿಸ್ಮಯಗಳಿಗಿಂತ ಮೇಲಿರಬೇಕು, ಹೌದಲ್ವಾ? ಯೋಗ ಭೂಮಿಕಾ ಅಂದ್ರೆ ಏನದು? ಯೋಗ ಭೂಮಿಕಾ ಅಂದ್ರೆ ಈ ಕರ್ಮ ಭಾಗದಲ್ಲಿ ಇರತಕ್ಕಂಥ ಎಲ್ಲವೂ ವಿಸ್ಮಯವೇ. ಬೆಳಗಾಗಿ ಬರುವ ಸೂರ್ಯ ಮುಳುಗಿದರೆ ಮತ್ತೆ ನಾಳೆ ನಾವು ಕೇಳದೇ ಇದ್ದರೂ ಅವನ ಪಾಡಿಗೆ ಅವನು ಬರುವ ಸೂರ್ಯನಿಗಿಂತ ವಿಸ್ಮಯ ಇನ್ನೊಂದೇನಿದೆ, ಹೌದಲ್ವಾ? ಆ ವಿಸ್ಮಯವನ್ನೇ ಅರಗಿಸಿಕೊಂಡು ಅದು ನಿಶ್ಚಿತ ಅನ್ನುವ ಬುದ್ಧಿಯಲ್ಲಿ ಜಗತ್ತಿನಲ್ಲಿ ಮನುಷ್ಯ ಮಾಡುವ ಯಾವುದೇ ವಿಜ್ಞಾನದ ಯಾವುದೇ ಪವಾಡಗಳು ಯಾವುದು ಕೂಡ ಅದ್ಭುತ ಅಂತ ಅನಿಸಬಾರದು ಅಂತ ವಿವೇಕಾನಂದರ ತಾಯಿ ಪುಟ್ಟ ಹುಡುಗ ನರೇಂದ್ರನಿಗೆ ಹೇಳಿದ ಮಾತು. ಅದು ನರೇಂದ್ರಿಗೆ ಹೇಳಿದ್ದಲ್ಲ, ನಮಗೆಲ್ಲರಿಗೂ ಹೇಳಿರೋ ಮಾತು. ಏನು ವಿಸ್ಮಯ ಪಡಬೇಕಾಗಿಲ್ಲ ನೋಡಿ, ರಾತ್ರಿ ಇಷ್ಟು ದೊಡ್ಡ ಲೋಟದಲ್ಲಿ ಬಾದಾಮಿ ಹಾಲು ನಾನೇ ಚೆನ್ನಾಗಿ ಮಾಡಿ ಎಲ್ಲ ಏಲಕ್ಕಿ ಕೊಟ್ಟು ಹಾಗೆ ಮಲಗಿದೆ ನೋಡಿ. ಅಂದರೆ ಬಾದಾಮಿ ಅಲ್ಲಿ ವೇಸ್ಟ್ ಆಯ್ತು ಅಂತಲೇ ಬೆಳೆದಾಗಿದ್ದು ಹೋದ್ನಪ್ಪ, ಅವನ ಕೈಲೇನಿದೆ ಹೋಗೋದು ಬರೋದಾ? ಹೋದ ನೋಡಿ, ಈಗ ತಾನೆ ನೋಡಿದ್ರೆ ಈಗ ತಾನೆ ಎದ್ದು ಬರೋ ಆಗಿದ್ದಾರೆ, ಹೋಗ್ಬಿಟ್ರು. ಎಲ್ಲಿಗೆ ಹೋದ್ರು? ಎಲ್ಲಿಂದ ಬಂದಿದ್ರು? ಅಲ್ಲಿಗೆ ಹೋದ್ರು, ಹೌದಲ್ವಾ? ಸಂಕಟ ಆಗಾರೇನು ಇಷ್ಟುದ್ದ? ಯಾಕೆ ನಾ ಇದೇ ನಿಜವಾಗ್ಲೂ ಹೀಗೆ ಹೇಳಿದ್ರು ಒಬ್ಬರು ನನಗೆ ಹಿಂದೆ, ಈಗಲ್ಲ ಅಂತ ಇಟ್ಕೊಂಡು ಇಷ್ಟುದ್ದ ನೋಟದ ಬಾದಾಮಿ ಹಾಲು ಕುಡಿದ್ರು ರಾತ್ರಿ.
ಅಂದ್ರೆ ಬಾದಾಮಿ ಹಾಲು ಕುಡಿದ್ರು ಮನುಷ್ಯ ಬದುಕಲಿಲ್ವಲ್ಲ ಅಂದ್ರೆ ಎಲ್ಲಿದೆ ರೋಲು ಬಾದಾಮಿ ಹಾಲು ಕುಡಿದ್ರೆ ಬದುಕಬೇಕು ಅಂತ ಇಲ್ಲ ಅಲ್ವಾ. ಆದ್ರೆ ನಮ್ಗೆ ಯಾಕದು ವಿವೇಕಾತರ ಹೋಗೋದಿಲ್ಲ ಅಂದ್ರೆ ಇದು ಗ್ಯಾರಂಟಿ ಇನ್ನೂ ಇದ್ದೇ ಇರುತ್ತೆ ಅಂತ ಅನ್ಕೋತಾ ಇರುವಾಗ ಟಪ್ ಅಂದ್ಬಿಟ್ರೆ ವಾ ನೋಡಿ. ಅದಕ್ಕೋಸ್ಕರ ಏನ್ ಗೊತ್ತಾ, ಒಂದು ತಮಾಷೆ ಆದ್ರೆ ಸತ್ಯ ನಮಗೆಲ್ಲ ಗೊತ್ತಾಗ್ಬೇಕಾರೆ, ಎಲೆಕ್ಟ್ರಿಕಲ್ ಅಂಗಡಿಗೆ ಹೋಗ್ಬೇಕು ನೀವು, ಒಂದು ಬಲ್ಬ್ ತಗೋತೀರಾ ಅಂತ ಇಟ್ಕೊಳ್ಳಿ, ಅವನು ಅಲ್ಲಿ ಒಂದಕ್ಕೆ ಹಾಕಿ ಈಗ ಅಂದ್ಬಿಟ್ಟು ಕೊಡ್ತಾನೆ. ಆದರೆ ಏನು ಹೇಳ್ತಾನೆ ಅವನು, ಗ್ಯಾರಂಟಿ ಇಲ್ಲ, ಯಾವುದೇ ಎಲೆಕ್ಟ್ರಿಕ್ಗೂ ಗ್ಯಾರಂಟಿ ಇರೋದಿಲ್ಲ. ಏನು ತೋರಿಸುತ್ತದು, ಅದ್ರ ಅಧ್ಯಾತ್ಮ ಇದೆ, ಯೋಚನೆ ಮಾಡಿ ನೋಡಿ. ಅಂದರೆ ಯಾವುದು ಹೊಳಿತಾ ಇರುತ್ತೋ ಯಾವಾಗ ಬೇಕಾದ್ರೂ ಫಿಲಮೆಂಟ್ ಟಪ್ ಹೌದಾ. ನೋ ಗ್ಯಾರಂಟಿ ಫಾರ್ ಯುವರ್ ಎಲೆಕ್ಟ್ರಿಕ್ ಪಾರ್ಟ್ಸ್. ಎಲೆಕ್ಟ್ರಿಕಲ್ ಹೌದಾ, ಟ್ಯೂಬ್ಲೈಟ್ ತೊಗೊಂಡ್ರು ಅಷ್ಟೇ, ಅಲ್ಲಿ ಹಾಕ್ತಾನೆ ಒಂದು ಪಟ್ಟಿ ಮಾಡಿರ್ತಾನೆ ಅಂಗಡಿನಲ್ಲಿ, ಹತ್ಕೊಂಡಿದ್ಯಾ ನೋಡ್ಕೊಂಬಿಡಿ. ಆಮೇಲೆ ನೀವು ಅಂಗಡಿಯಿಂದ ಕೆಳಗಡೆ ಕಾಲಿಟ್ಟು ಹೋದ್ಮೇಲೆ ಅದು ಹತ್ಕೊಳ್ಳೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ, ಅಂಗಡಿಯವನ್ನೇ ಹೇಳ್ಬೇಕಾದ್ರೆ ನಿಮ್ದೇನು. ಮನೆ ಬಂದಾಗ ನಮಗೂ ಅವ್ರಿಗೂ ಸಂಬಂಧ ಇದೆ, ನಮಗೂ ಅವ್ರಿಗೂ ಸಂಬಂಧ ಇದೆ ಅಲ್ವಾ. ಫ್ಯೂಸ್ ಹೊಟ್ಟಾಯ್ತು ಪ್ಲಸ್, ಫ್ಯೂಸ್ ಹೋಗೇ ಹೋಗುತ್ತೆ ಅನ್ನೋದಕ್ಕೆ ಕನ್ಫ್ಯೂಸ್ ಇರಬಾರ್ದು. ಕನ್ಫ್ಯೂಷನ್ ಇದ್ರೆ ಫ್ಯೂಸ್ ಹೋದಾಗ ಗೊಲೋ ಟ್ಯೂಬ್ಲೈಟ್ ಹೊಟ್ಟೋಯ್ತು, 150 ರೂಪಾಯಿ ತೊಗೊಂಡಿದ್ದ ಹಾಳಾದನು. ಅದು ಅವನ ಹತ್ರ ನೀವು ಹೋಗಾಗಿಲ್ಲ, ಹಾಕಿ ತೋರಿಸೋದು ಅಲ್ಲ ಅಷ್ಟೇ. ಜೀವನದಲ್ಲಿ ಅವ್ರು ಸ್ವಲ್ಪ ಇದ್ರೆ ಇಲ್ಲ ನಿಮ್ಗೆ. ಈ ಬಾದಾಮಿಯಲ್ಲಿ ನೀವು ಕೊಟ್ರಲ್ಲಮ್ಮ, ಇದಕ್ಕೆ ಬಾದಾಮಿ ಹಾಲಿನ ದುಡ್ಡು ಎಲ್ಲ ಯಾರೋ ಅವನೇ ತಂದಿದ್ದು ಅಂತ ಪಾಟಿ. ಅವ್ರು ಹೋಗಿದ್ದು ಯಾಕೆ ಗೊತ್ತಾ, ತಮಾಷೆ ತೊಗೊಳ್ಳಿ ಹೇಗಿರುತ್ತೆ, ಇಷ್ಟೊಂದು ಬಾದಾಮಿ ಹಾಕಿ ಇಷ್ಟೊಂದು ಹಾಲು ಮಾಡಿ ಏನಪ್ಪ ಇವಳಿಗೆ ಏನೋ ಸಂಸಾರ ನಡ್ಕೊಳ್ಳ, ಅವಳು ಬಂದಿದ್ದೆಲ್ಲ ಇದಕ್ಕೆ ಹಾಕ್ಬಿಟ್ಟಾಳೆ ಅಂದ ತಕ್ಷಣ ಫ್ಯೂಸ್ ಹೊಟ್ಟೋಯ್ತು. ಹೊಟ್ಟೋದಲ್ಲ ಅಂತ ಹೀಗೆ ತೊಗೊಳ್ಳಿ, ಹೀಗೆ ಹಂಗೆ ತೊಗೊಳಕ್ಕೆ ಆಗಲ್ಲ. ಯಾಕೆ ತೊಗೊಳಕ್ಕಾಗಲ್ಲ, ಬಾದಾಮಿ ಹಾಲು ಕುಡಿದ ಮೇಲೆ ಆನಂದವಾಗಿರುತ್ತೆ. ಆಮೇಲೆ ಕೇಳೋದು ಬಾದಾಮಿ ಹಾಕಿದ್ಯೋ ಎಸೆನ್ಸು ಅಂತ ಬೆಳಗ್ಗೆ. ಎಸೆನ್ಸ್ ಅಂದರೆ ಪರವಾಗಿಲ್ಲ ಬಿಡುಗೆ, ಎದ್ದು ಏನೋ ಒಂದು ಪೌಡ್ರ್ ಯಾವುದೋ ಒಂದು ಎಂಟಿ ಯಾವುದು ಒಂದು ಏನೋ ತೊಗೊಂಡಿದ್ದಕ್ಕೆ ಒಂದು ಫ್ರೀ ಕೊಡ್ತಾರಲ್ಲ, ಅದಿರ್ಬೋದು ಅಂತ ಕೊಟ್ಟು ಕುಡಿದು. ಇದಾಗಲ್ಲ ಬಾದಾಮಿನೇ ಹರಿದ್ರು ಸಂಕಟ ಆಗಲ್ಲ ಅವನಿಗೆ, ಕಾಸ್ಟ್ಲಿಯಸ್ಟ್ ತಿಂಗ. ಅದರಿಂದ ಇಲ್ಲಿ ಜೀವಿತನೆಲ್ಲ ನೀವು ಹ್ಯೂಮರಸ್ ಆಗಿ ತಗೊಳ್ಳೋದಕ್ಕೆ, ಪ್ರತಿ ದಿನದ ಪ್ರತಿ ಘಟನೆಯೂ ನಮ್ಮ ಮುಂದೆ ವಿನೋದವಾಗೇ ಇರೋದು. ವಿಜ್ಞಾನ ಇದ್ದರೆ ಅದು ವಿನೋದ ಆಗುತ್ತೆ, ಆ ವಿನೋದ ಆಗಬೇಕಾದ್ರೆ ವಿಜ್ಞಾನದ ವಿಚಾರ ತಲೆಯಲ್ಲಿರಬೇಕು. ಹೌದಲ್ಲ, ಯು ಹ್ಯಾವ್ ಟು ಡಿರೈವ್ ಎವ್ರಿಥಿಂಗ್. ನಾನು ಹೇಳಿದ್ನಲ್ಲ ಒಂದು ಯಾವಾಗಲೂ ಹೇಳ್ತಿರ್ತೀನಲ್ಲ ನಿಮಗೆ, ಯಾವನಿಗೆ ಪುಲಿಸ್ ಸ್ಟಾಪ್ ಮೊದಲೇ ಗೊತ್ತಿರುತ್ತದೋ ಅವನಿಗೆ ಆ ವಾಕ್ಯದ ಆನಂದ ಅನುಭವ ಬ್ಯೂಟಿ ಸಿಗುತ್ತೆ. ಬರೀ ಕಾಮ ಹಾಕೊಂಡು ಸೆಂಟೆನ್ಸೇ ಬರೀತಾ ಇರೋನಿಗೆ ಕಂಪ್ಲೀಟೇ ಆಗಲ್ಲ ವಾಕ್ಯ. ಕಂಪ್ಲೀಟ್ ಆಗದೇ ಇರೋ ವಾಕ್ಯದಲ್ಲಿ ಅರ್ಥವೂ ಇಲ್ಲ, ಭಾವವೂ ಇಲ್ಲ, ಬಂಧನವೂ ಇಲ್ಲ, ಆನಂದವೂ ಇಲ್ಲ, ಇರುತ್ತಾ ಅಷ್ಟೇ. ಈ ಜೀವನ ಎಲ್ಲ ಅಷ್ಟೇ, ಶುರುವಾಗುವ ವಾಕ್ಯ ಕೊನೆಗೊಂಡೇಗೊಳ್ಳುತ್ತದೆ. ಹೌದಲ್ವೋ, ಭಯಪಡಬೇಡಿ. ಭಯಪಟ್ಟರು ಫಲಿಷ್ಟ, ಭಯಪಡದೇ ಇದ್ರು ಫಲಿಷ್ಟ. ಅದಕ್ಕೆ ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಅದರಿಂದ ರಾಮನಿದ್ದ ಕಾಲದಲ್ಲಿ ರಾವಣನು ಇದ್ದ ಅಂದರೆ ಯಾವನೊಬ್ಬ ಮಹಾಪುರುಷ ಇದ್ದ, ಅವನಿಗೆ ಅಡ್ಡಿಯಾಗತಕ್ಕಂಥ ಒಬ್ಬ ಇದ್ದ, ಯಾರು ರಾವಣ ಇದ್ದ. ಇನ್ನು ದ್ವಾಪರ ಯುಗದಲ್ಲಿ ಭೀಮನಿದ್ದ, ಭೀಮನಿಗೆ ದುಶ್ಯಾಸನ ಇದ್ದ, ದುರ್ಯೋಧನ ಅಂತ ಬರೆದಿಲ್ಲ ನೋಡಿ, ದುಶ್ಯಾಸನ. ಹೌದಲ್ವಾ, ಭೀಮನನ್ನ ಕೆಣಕಿದವನು ದುಶ್ಯಾಸನನೇ ಜಾಸ್ತಿ. ಹೌದಲ್ವಾ, ಅಂದರೆ ದ್ರೌಪದಿಯ ಮುಡಿಗೆ ಕೈ ಹಾಕಿದವನು ದುಶ್ಯಾಸನ. ಅವನ ಕರನ್ನು ಬಗಿಬೇಕು ನೀನು ಅಂತ ಕೇಳ್ಕೊಂಡವಳು ಅವಳು ದುರ್ಯೋಧನ ತೊಡೆ ಮುರಿ ಅಂತ ಹೇಳಿಲ್ಲ ದ್ರೌಪದಿ, ಏನು ಹೇಳಿದ್ಲು ದುಶ್ಯಾಸನನ್ನು ಬಗೆದು ಅಂತ ಕೇಳಿದ್ಲು ಅವಳು. ಅಂದರೆ ಅವನಿಗೆ ಪತ್ನಿಯ ಮೇಲಿನ ವ್ಯಾಮೋಹದಿಂದ ಪತ್ನಿಗೆ ಕೊಟ್ಟ ಪ್ರಮಾಣ ಏನಿದೆ ಆ ಪ್ರಮಾಣಕ್ಕೆ ಅವನಿಗೆ ಬೇಕಾಗಿದ್ದು ದುಶ್ಯಾಸನನೇ. ದುಶ್ಯಾಸನನ ಕೆಡುಕು ಭೀಮನ ಬಲ ಬಳಸಿ ಅದನ್ನು ಕೊನೆಗೊಳಿಸಬೇಕಾಯಿತು. ರಾಮನ ಕಾಲದಲ್ಲಿ ರಾಮನ ತನ್ನ ಎಲ್ಲವನ್ನ ಇದು ಮಾಡಿ ಹುಡುಕಿ ಮಾಡಿ ಸೀತೆಯನ್ನು ಕರ್ಕೊಂಡ್ಬರ್ಬೇಕಾದ್ರೆ ಯಾರ್ಯಾರದು ಸಹಾಯ ತಗೊಂಡು ಎಷ್ಟು ಕಷ್ಟಪಡಬೇಕಾಯ್ತು. ಹೌದಲ್ವ, ಸೊ ಒಳ್ಳೆಯದನ್ನೆಲ್ಲ ಖರ್ಚು ಮಾಡಿ ಆ ಕೆಟ್ಟದ್ದರಿಂದ ಒಳ್ಳೆಯ ತನವನ್ನು ಬಿಡಿಸ್ಕೊಂಡ್ಬರ್ಬೇಕು ಅನ್ನೋ ಥರ ರಾಮನಿದ್ದ ಕಾಲದಲ್ಲಿ ರಾವಣ ಇದ್ದ, ಹಾಗೆಯೇ ಭೀಮನಿದ್ದ ಕಾಲದಲ್ಲಿ ದ್ವಾಪರದಲ್ಲಿ ದುಶ್ಯಾಸನ, ದುರ್ಯೋಧನ, ಕೀಚಕ ಎಲ್ಲರೂ ಇದ್ರು. ಹೌದಾ, ಅಲ್ಲಿ ಒಂದು ಇಲ್ಲಿ ಮೂರು. ಕಲಿಯುಗಕ್ಕೆ ಬಂದರೆ ನಮಗೆ ರಾವಣ, ಕೀಚಕ ಎಲ್ಲರೂ ಅಲ್ಲ, ಯಾರಿದ್ದಾರೆ ರಾಜಕೀಯ ಅಷ್ಟೂ ಇದೆ, ರಾವಣ, ಜರಾಸಂಧ, ಕೀಚಕ, ಯಮ. ರಾಜಕೀಯ ಆಯ್ತಾ ಇಲ್ವಾ, ಅಂದರೆ ನಮ್ಮ ನಾಯಕರಲ್ಲಿ ಅಷ್ಟು ಜನರು ಇದ್ದಾರೆ, ಅದೆಲ್ಲರೂ ನಮ್ಮೊಳಗಡೆ ಇದ್ದಾರೆ. ಹೌದಲ್ವಾ, ನಮ್ಮೊಳಗಡೆ 6 ಜನ ಇದ್ದಾರೆ. ಯಾರು? ಕಾಮಕ್ರೋಧ ಲೋಭಮೋಹ ಮದಮತ್ಸರ, ಇದೆಲ್ಲವೋ ಅರಿಷಡ್ ವರ್ಗ. ಈ ವರ್ಗ ಇದೆಯಲ್ಲ, ಇದೇ ನಮಗೆ ಶತ್ರುಗಳು. ಹೌದಲ್ವಾ, ಅಂದರೆ ಎಲ್ಲ ಕಾಲದಲ್ಲೂ ಒಳ್ಳೆಯದು ಕೆಟ್ಟದ್ದು ಅಂತ ನಮ್ಗೆ ಅನಿಸ್ತಾ ಇರತಕ್ಕಂಥದ್ದು ಯಾವಾಗಲೂ ಇರುತ್ತದೆ. ನೀನು ಎಲ್ಲ ಯಾವುದೇ ಯಾವುದೇ ಯುಗದಲ್ಲಿ ಯಾವುದೇ ಶರೀರದಲ್ಲಿದ್ದರೂ ಕೂಡ ಒಂದಕ್ಕೊಂದಕ್ಕಾಗಲ್ಲ. ಕಾಡಲ್ಲಿದ್ದೀನಿ ಅಂತ ಇಟ್ಕೊಳ್ಳಿ, ಹೌದಲ್ವಾ, ಕಾಡಲ್ಲೂ ಕೂಡ
ಯಾವುದು ಕಾಡು ಮೃಗಗಳಿದೆಯೋ, ಸಿಂಹ ಅದು ಇದು ಹುಲಿ ಇದನ್ನೆಲ್ಲ ನೋಡಿಕೊಂಡು ಜಿಂಕೆಗಳು ಮೊಲಗಳು ಹೆದರುತ್ತವೆ, ಹೌದಲ್ವಾ? ನೋಡಿ ಕಪ್ಪೆಗಳು ಅದು ಇದು ಹಾವಿಗೆ ಹೆದರುತ್ತದೆ, ಗರುಡನನ್ನು ನೋಡಿ ಹಾವು ಹೆದರುತ್ತದೆ. ಒಂದಕ್ಕೊಂದಕ್ಕೆ ಒಂದು ವಿರುದ್ಧವಾದ ಒಂದು ಪರವಾದ ನಮ್ಮಲ್ಲಿರುವ ಭಾವನೆಗಳಂತೆಯೇ, ನಮ್ಮಲ್ಲಿರುವ ಕುರುಕ್ಷೇತ್ರದಲ್ಲಿರತಕ್ಕಂಥ ಆ ದುರ್ಯೋಧನಾದಿಗಳಂತೆಯೇ, ಕುರು ಪಾಂಡವರಂತೆಯೇ ನಮ್ಮ ಈ ಪಿಂಡಾಂಡ ಒಳಗಡೆಯೋ ಅಂತರಂಗದಲ್ಲಿ ಒಂದು ಕುರುಕ್ಷೇತ್ರ ಇದೆಯಪ್ಪ, ಹೌದಲ್ವೋ? ಯಾವಾಗಲೂ ಈ ತಾಕಲಾಟ ಇದೆ. ನಿಜ ಹೇಳಬೇಕು ಅಂದರೆ ಈ ತಾಕಲಾಟ, ಈ ಯುದ್ಧ ನಿಜವಾಗಲೂ ಪ್ರಪಂಚದಲ್ಲಿರುವುದಿಲ್ಲ, ಹೊರಗಡೆ ಸೃಷ್ಟಿಯಲ್ಲಿ ಇರುವ ಯಾವುದೂ ಇಲ್ಲ. ಅಲ್ಲೆಲ್ಲ ಇದೆ ಅಂತ ಅನ್ನಿಸುತ್ತಾ ಇರುವುದಕ್ಕೆ ಕಾರಣೀಭೂತವಾಗಿರುವ ನಮ್ಮ ಅಂತಃಕರಣದಲ್ಲಿ ಅದರ ಬಗ್ಗೆ ಒಂದು ಕುರುಕ್ಷೇತ್ರ ಹುಟ್ಕೊಳ್ಳುತ್ತೆ, ಒಂದು ರಾಮ ರಾವಣರ ಯುದ್ಧ ಹುಟ್ಕೊಳ್ಳುತ್ತೆ, ಹೌದಲ್ವಾ? ಹಿರಣ್ಯಕಶಿಪುಗಳು ಇವರೆಲ್ಲ ಇರುತ್ತೆ. ಅದೆಲ್ಲನೂ ನಮ್ಮ ಅಂತಃಕರಣದಲ್ಲಿರ್ತಕ್ಕಂಥ ಭಾವಗಳನ್ನು ಸೇರಿಸಿ ತೋರಿಸ್ಕೊಡ್ತಾ ಇದೆ. ನಮ್ಮ ವೇದೋಪನಿಷತ್ತುಗಳು, ಧಾರ್ಮಿಕ ಗ್ರಂಥಗಳು, ಇತಿಹಾಸಗಳು ಮತ್ತು ಇಂತಹ ಕಗ್ಗದ ಪದ್ಯಗಳೆಲ್ಲವೂ ಕೂಡ ತೋರಿಸ್ಕೊಡತ್ತೆ. ಹೊರಗಡೆ ಆಗೋದೆಲ್ಲವೂ ಒಳಗಡೆ ಮಿನಿಯೇಚರ್ ಆಗತ್ತೆ, ಅದನ್ನೇ ನೀವು ಹೊರಗಡೆ ಕಾಣೋದು. ಹಾಂ, ಏನು ನಮ್ಮ ಒಳಗಡೆ ಇದೆಯೋ ಅದೇ ಕಾಣೋದು ಹೊರಗಡೆ, ಬೇಕಾದ್ರೆ ನೋಡಿ, ಹೌದಾ? ನಿಮ್ಗೆ ಯಾರು ನೋಡಿದ್ರೆ ಓಹೋ ಇವ್ರು ಭಾಳ ಒಳ್ಳೆಯವ್ರು ಅನ್ಸತ್ತೆ, ಒಳ್ಳೆಯವ್ರು ಅನ್ಸತ್ತೆ ಅನ್ನೋದು ಏನರ್ಥ? ಅನ್ನಿಸುತ್ತದೆ ಅನ್ನೋದು ಎಲ್ಲಿ? ಒಳಗಡೆ. ಅವ್ನು ಒಳ್ಳೆಯವನು ಹೌದೋ ಅಲ್ವೋ, ನಿಮ್ಗೆ ಒಳ್ಳೆಯವನು ಅಂತ ಅನ್ನಿಸ್ತಪ್ಪ, ಏನು ಮಾಡೋದು? ಚೀಟಿ ಹಾಕಿದ್ರು ಹೋಯ್ತು, ದುಡ್ಡು ಸೀರೆ ಚೀಟಿ ಆಯಿತು, ಚಿನ್ನದ ಚೀಟಿ ಆಯಿತು, ದುಡ್ಡಿನ ಚೀಟಿ ಆಯಿತು. ಅದು ಚೀಟಿ ಅಂತಿದ್ದಾಗೇ ಚೀಟಿಂಗ್ ಅಂತ ಸೇರಿಸ್ಕೋಬೇಕು. ಅಷ್ಟರ ಮಟ್ಟಿಗೆ ಮನುಷ್ಯಂಗಿಲ್ಲ, ಅರ್ಥ ಆಗುತ್ತೆ ಅಲ್ವಾ? ಗಂಡ ಹೆಂಡತಿ ಮಕ್ಕಳು ಇವ್ರು ಮೂರು ಜನ ಮನೆಯಲ್ಲಿರೋರು ಐದಾರು ಜನ ಚೀಟಿ ಹಾಕಿದ್ರು, ಅವರಮ್ಮ ಒಂದು 50 ಎತ್ಬಿಟ್ಲೋ ತಿಟ್ಕೊಳ್ಳಿ ಮುದ್ದೆಯಲ್ಲಿ. ಏನಮ್ಮ ನೀನು ಮನೆಯೊಳಗೆ ನೀನೇ ಹೊಡೆದ್ಬಿಟ್ಟೆ, ಹೊಡಿಲಿಲ್ವೋ? ಅದು ನಾ ಕಮಿಷನ್ ಅಂತ ತೊಗೊಂಡೆ ಕಣ, ನೀನು ಏನಾದ್ರು ತಗೋ, ಅದಕ್ಕೆ ಕಮಿಷನ್ ಅಂತ ಹೆಸರಿಟ್ಟಿದ್ದೆ ಅಷ್ಟೇ ಅಂತ ಮಕ್ಕಳು ಜಗಳಕ್ಕಾಗ್ಬೋದಲ್ವ? ಅಂಥದ್ರೊಳಗಡೆ ಈ ಜಗತ್ತಿನಲ್ಲಿ ಎಲ್ಲವೂ ಕೂಡ ನಮ್ಮ ಮನಸ್ಸಿನ ಒಳಗಡೆ ಏನೇನು ಆಲೋಚನೆಗಳಿದೆ, ಏನೇನು ಅದಕ್ಕೆ ಆಲೋಚನೆಗಳಲ್ಲಿ ನಮಗೆ ಅವಲೋಚನೆಗಳಿದೆ, ಅದರಂತೆ ನಮಗಾಗತಕ್ಕಂಥ ಎಲ್ಲ ಅವಾಂತರಗಳನ್ನು ನಾವೇ ಸೃಷ್ಟಿ ಮಾಡಿಕೊಳ್ಳೋದು, ಹೌದಲ್ವೋ? ನಮ್ಮ ನಮ್ಮ ಪ್ರಪಂಚದ ಎಲ್ಲ ಆಗುಹೋಗುಗಳು ಮೊದಲು ಹುಟ್ಟುವುದು ಇಲ್ಲಿಯೇ ಮತ್ತೆ ಕೊನೆಗೊಳ್ಳುವುದು ಇಲ್ಲಿಯೇ, ಎಲ್ಲೂ ಹೋಗಲೇಬೇಕಾಗಿಲ್ಲ. ಆದ್ದರಿಂದ ಏನು ಮಾಡಬೇಕಾಗಾರೆ ಇಲ್ಲಿ, ಇದನ್ನೆಲ್ಲ ನಾವು ಯಾವ ರೀತಿಯಲ್ಲಿ ನೋಡಬೇಕು ಅಂದರೆ ಕೊನೆಯ ವಾಕ್ಯ ಹೇಳ್ತಾರೆ, ಈ ಮಹಿಯೊಳ ಅನ್ಯಾಯಕಾರಿ ಇಲ್ಲದೆಂದು ಈ ಮಹಿಯಳು ಅಂದ್ರೆ ಈ ಜಗತ್ತಿನಲ್ಲಿ, ಪ್ರಪಂಚದಲ್ಲಿ, ಮಾನವ ಜಗತ್ತಿನಲ್ಲಿ, ಮರ್ತ್ಯಲೋಕದಲ್ಲಿ ಅನ್ಯಾಯ ಅನ್ಯಾಯ ಅನ್ನೋ ವಿಂಗಡಣೆಯಲ್ಲಿ ಇದು ನ್ಯಾಯ ಇದು ಅನ್ಯಾಯ ಅಂತ ಅನ್ಸೋದು ಅನ್ಸದೇ ಇರೋದು ಯಾವ ಕಾಲದಲ್ಲಿ? ಎಲ್ಲ ಕಾಲದಲ್ಲೂ ಇದೆಯ. ಅದರಿಂದ ನೀನು ನಿನ್ನ ಕಾಲದಲ್ಲಿ ಮಾತ್ರ ಇದೆ, ಇದನ್ನು ಹಾಗೆ ಏನು ಅನ್ಕೋಬೇಡ, ಅದೇನು ಮಾಡೋಕ್ಕಾಗೋದಿಲ್ಲ, ಏನೂ ಇಲ್ಲ. ಅದ್ರ ಅರ್ಥ ಏನು? ಜಗತ್ತಿನ ಬದಲಾವಣೆಯನ್ನು ಬಯಸದೇ ಇರೋ ನೀನು ಸುಧಾರಣೆಯನ್ನು ಮಾಡಿಕೋ. ಸುಧಾರಣೆ ಅನ್ನೋದು ನಮಗೆ ಸಂಬಂಧಪಟ್ಟಿರೋದು, ಬದಲಾವಣೆ ಅನ್ನೋದು ಜಗತ್ತಿಗೆ ಸಂಬಂಧಪಟ್ಟಿರೋದು. ಎಂದಿಗೂ ಯಾವತ್ತೂ ಜಗತ್ತು ಬದಲಾಗುವುದಿಲ್ಲ, ಆದರೆ ಬದಲಾದಂತೆ ಕಾಣಬಹುದು. ಹಾಗೆ ಕಾಣುವುದಕ್ಕೂ ಕಾರಣ ಅಥವಾ ಅದನ್ನು ನೋಡಬೇಕಾದ್ರೆ ಒಳಗಡೆ ಸುಧಾರಣೆ ಆಗಬೇಕು. ಏನು ಸುಧಾರಣೆ ಆಗಬೇಕು? ಇದರ ಒಳಗಡೆ ಏನೇನು ವ್ಯಾಪಾರ ಆಗ್ತಿದೆಯೋ ಎಲ್ಲರೂ ಕೂಡ ಅದೇ ಥರನೇ ಆಗ್ತಾ ಇರೋದು, ಏನು ವ್ಯತ್ಯಾಸ ಇಲ್ಲ. ಇದೆಲ್ಲವೂ ಪ್ರಕೃತಿ ದತ್ತವಾದದ್ದು, ಸಹಜವಾದದ್ದು. ಬಯಕೆಗಳು, ಕೋಪಗಳು, ಕಾರಣಗಳು, ಸೆಳೆತಗಳು, ಕಾಮನೆಗಳು ಎಲ್ಲವೂ ಕೂಡ ಅತ್ಯಂತ ಸಹಜ, ಅದು ಅಲ್ವಾ? ಅದನ್ನು ಅರ್ಥ ಮಾಡಿಕೊಂಡು ಆಗಲೇ ಹೇಳಿ ಹಿಂದಿನ ಕಗ್ಗದಲ್ಲಿ, ಅದನ್ನು ಹಿಂದಿನ ಕಗ್ಗದ ಕೊನೆಯ ವಾಕ್ಯ, ಅರಿತು ಒಗ್ಗು ಸಹಜಕ್ಕೆ, ಅದನ್ನು ಅರಿತುಕೊಂಡು ಸಹಜವಾಗಿ ಅಂದರೆ ಆ ನೇಚರ್ಗೆ ನೀನು ಒಗ್ಗಿಕೋ. ಅಂದರೆ ಒಗ್ಗಿಕೋ ಅಂದರೆ ಅದನ್ನು ಮೈಗೂಡಿಸಿಕೋ. ಪ್ರಪಂಚ ಇರೋದೇ ಹೇಗೆ? ಯು ಹ್ಯಾವ್ ಟು ಬಿ ಪ್ರಿಪೇರ್ಡ್ ಅಂಡ್ ಅಡ್ಜಸ್ಟ್ ಆಲ್ ದಿ ಸಿಚುಯೇಷನ್ಸ್ ಎಲ್ಲದಕ್ಕೂ ಅಲ್ವಾ? ಅಂದರೆ ವ್ಯಕ್ತಿ ವಸ್ತು ವಿಚಾರಗಳಿಗೆ ನೀನು ಪ್ರಕೃತಿ ದತ್ತವಾಗಿ ನಿನ್ನನ್ನು ಒಡ್ಡಿಕೋ, ಅರ್ಥ ಮಾಡಿಕೋ. ಆಯಾ ಕಾಲ ಕದದು ಹಾಗಾಗಿರುತ್ತೆ ಅಂತ ಸಹಜವಾಗಿ ನೀನು ದೈವದೃಷ್ಟಿಯಿಂದ ಅದನ್ನು ನೋಡು ಅಂತ ಹೇಳಿದ್ರು. ಹಾಗೆ ನೋಡಬೇಕಾದ್ರೆ ಏನು ಮಾಡಬೇಕು? ಕೊನೆಯದು ರಾಮಭಟನ ಹಾಗೂ ರಾಮಭಟ ಅಂದ್ರೆ ಯಾರು? ಆಂಜನೇಯನ ಕ್ವಾಲಿಟಿ ಏನು? ಒಂದೇ ಅವಂದು, ಒಂದೇ ಅವಂದು ಶರಣಾಗತಿನಾ? ಶರಣಾಗತ ಆದ್ನ ಅವನು? ಶರಣಾಗತಿ ಆಗಿದ್ರೆ ಬಾರಯ ಹೋಗೋಣ ಅಂದ್ರೆ ಬರೋನು. ಹಾಸ್ಯಕ್ಕಿಂತ ಇನ್ನೊಂದು ಪದ ಬಳಸ್ಬೇಕು ನೀವು, ಇನ್ನೂ ಒಂದು ಪದ ಬಳಸ್ಬೇಕು. ಅಲ್ಲಿಗೆ ಬನ್ನಿ, ಹಿರಿಯರು ಹೇಳಿದ್ರು ಭಕ್ತಿ, ಅದು ಅಲ್ವಾ? ಆಂಜನೇಯನಿಗಿದ್ದಿದ್ದು ಭಕ್ತಿ. ಭಕ್ತಿ ಅಂದ್ರೆ ಏನು? ಸ್ವಸ್ವರೂಪಾನುಸಂಧಾನ ಭಕ್ತಿ ನಿತ್ಯ ವಿಧೀಯತೆ. ಭಕ್ತಿ ಅಂದ್ರೆ ಪರಮ ಪ್ರೇಮ. ಯು ಸ್ಟಾರ್ಟ್ ಲವಿಂಗ್ ಎವ್ರಿಥಿಂಗ್. ಎವ್ರಿಥಿಂಗ್ ಅಂದಾಗ ಎವ್ರಿಥಿಂಗ್ ಅನ್ನೋದ್ರೊಳಗೆ ನಾನು ಅನ್ನೋದು ಇದೆಯೋ ಇಲ್ವಾ? ಎವ್ರಿಥಿಂಗ್ ಅಂದ್ರೆ ಸರ್ವಂ ಕಲ್ವಿದಂ ಬ್ರಹ್ಮ ಅಂದ್ರೆ ಸರ್ವ ಪ್ರೇಮ, ಸರ್ವಾತ್ಮ ಪ್ರೇಮ.
ಎಲ್ಲವೂ ಭಗವಂತನೇ ಅನ್ನತಕ್ಕಂಥ ಭಾವದಲ್ಲಿ ಇನ್ನೊಂದಾಗಿ ಇಲ್ಲದೇ ಇರುವುದರಿಂದ ವಿಭಕ್ತಿ ಇಲ್ಲ, ವಿಶೇಷವಾದದ್ದಲ್ಲ. ಭಕ್ತಿ ಅಂದರೆ ನಿರ್ವ್ಯಾಜ ಪ್ರೇಮವೇ ಭಕ್ತಿ, ಅಂದರೆ ಅನ್ಕಂಡೀಷನಲ್ ಅಕ್ಸೆಪ್ಟೆನ್ಸ್. ಭಕ್ತಿ ಭಕ್ತಿ ಅಂದ್ರೇನು? ನನ್ನನ್ನು ನಾನು ಯಾವುದೇ ಕಾರಣವಿಲ್ಲದೆ ಹೇಗೆ ಪ್ರೇಮಿಸುತ್ತೇನೋ, ಪ್ರೀತಿಸುತ್ತೇನೋ, ಜಗತ್ತಿನ ಸಕಲ ಚರಾಚರ ವಸ್ತುಗಳನ್ನು ಯಾವುದೇ ಕಾರಣವಿಲ್ಲದೆ ನಾನು ನನ್ನಂತೆಯೇ. ಏನದಕ್ಕೆ ಶ್ಲೋಕ ಉಪನಿಷತ್ ವಾಕ್ಯ, ಆತ್ಮನಸ್ತು ಸರ್ವಂ ಪ್ರಿಯಂ ಭವತಿ ಅನ್ನೋದನ್ನು ತಲೆಯಲ್ಲಿಟ್ಕೋ. ರಾಮ ಭಟನಾಗೋ, ಹನುಮಾನಾಗೋ, ಅನುಮಾನ ಬೇಡ, ಹನುಮಾನಾಗುವಂತ. ಅದಲ್ಲ ಹನುಮಾನಾಗುವ ಅರ್ಥ ಏನು? ಪರಿಪೂರ್ಣವಾದ ಪ್ರೇಮ. ಅವನಿಗೆ ರಾಮನಿಂದ ಆಗಬೇಕಾದದ್ದು ಏನೂ ಇರಲಿಲ್ಲ. ಇತ್ತ ಇರಲಿಲ್ಲ ನೋಡಿ. ಅದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ. ರಾಮಕೃಷ್ಣ ಪರಮಹಂಸರಿಗೆ ಅತ್ಯಂತ ಪ್ರಿಯವಾದಂಥ ಶಿಷ್ಯ ಯಾರು? ವಿವೇಕಾನಂದ. ಹೌದಾ? ಒಂದು ದಿವಸ ಶಿಷ್ಯನನ್ನು ಪರೀಕ್ಷೆ ಮಾಡಬೇಕು ಅಂತ ಹೇಳಿ ರಾಮಕೃಷ್ಣ ಪರಮಹಂಸರು ಅವನ ಹತ್ರ ಮಾತಾಡೋದೇ ಇಲ್ಲ. ಆಶ್ರಮಕ್ಕೆ ಎಲ್ಲರೂ ಬರ್ತಾರೆ, ಅವನು ಬರ್ತಾನೆ, ಮುಂದೆ ಇದ್ರು ಅವನ ಕಡೆ ಗಮನನೂ ಕೊಡಲ್ಲ. ಅವನಿಂದ ಏನಪ್ಪ ಚೆನ್ನಾಗಿದೆಯಾ ಅಂತ ಕೂಡ ಕೇಳಲ್ಲ. ಒಂದು ವಾರ ಆಗುತ್ತೆ, 10 ದಿವಸ ಆಗುತ್ತೆ, 15 ದಿವಸ ಆಗುತ್ತೆ, ಆದರೆ ಅವ್ರು ಬರ್ತಾನೆ ಇರ್ತಾರೆ. ಏನೇನು ಮಾಡಬೇಕು, ಆಶ್ರಮದಲ್ಲ ಗುಡಿಸೋದು ಗಿಡಿಸೋದು ಎಲ್ಲ ಕೂತ್ಕೊಳ್ಳೋದು ಚೇರ್ ಹಾಕೋದು ಎಲ್ಲ ಮಾಡ್ತಾ ಇರ್ತಾರೆ, ಅವ್ರ ಪಾಡ್ಗವ್ರು ಮಾಡ್ತಾ ಇರ್ತಾರೆ. ಆದರೆ ರಾಮಕೃಷ್ಣ ಪರಮಹಂಸರಿಗೆ ಒಂದು 15 ಸಾವಿರ ಇವ್ರಿಗೆ ಒಂಥರ ಆಗುತ್ತೆ. ಯಾಕೆಂದರೆ ಶಿಷ್ಯಂಗಿಂತ ಜಾಸ್ತಿ ನೊಂದ್ಕೊಳ್ಳೋದು ಯಾವಾಗಲೂ ಗುರುಗಳೇ. ಒಬ್ಬರು ಬರದೇ ಇದ್ರೆ ಸಂಕಟ ಯಾರಿಗಾಗೋದು? ನಂಗೆ ನಿಮ್ಗೆ ನನಗೆ ತಾನೇ ಸಂಕಟ ಆಗೋದು. ನಾನು ಗುರು ಅಂತಲ್ಲ, ಅರ್ಥದಲ್ಲಿ ಹೇಳ್ತಾ ಇಲ್ಲ, ಹಾಗೆ ತೊಗೋಬೇಡಿ, ನಾನು ಗುರು ಗಿರು ಏನಲ್ಲ. ಆದರೆ ಆ ಥರ ಅಂದ್ಕೊಂಡು ಭಾವ ಯಾರ್ಯಾರಿಗಿದೆಯೋ ಅವ್ರಿಗೆ ಇರ್ಬೋದೇನೋ, ಹಾಗೆ ಇರಬಾರ್ದು ಇರಬೇಕು ಅಂತ ಹೇಳೋದು ಕೂಡ ನಿರ್ಣಯ ನಮ್ದಲ್ಲ. ಸುಮ್ಮ ಸುಮ್ಮನೆ ತಪ್ಪಾಗಿದ್ಕೊಳ್ಳೋದು ಯಾಕೆ? ಅದರಿಂದ ಇಲ್ಲಿ ಇರುತ್ತೆ. ಆವಾಗ ರಾಮಕೃಷ್ಣ ಪರಮಹಂಸರ ಒಂದು ದಿವಸ ಎಲ್ಲರೂ ಹೊಟ್ಟೋದ ಮೇಲೆ ಬಾಯಿಲಿ ನರೇಂದ್ರ ಅಂತ, ಏನು ಅಲ್ಲ ನಿನ್ನ ನಾನು 15 ದಿವಸ 20 ದಿವಸದಿಂದ ನೋಡ್ತಾ ಇದ್ದೀನಿ, ನಾನು ನಿನ್ನ ಹತ್ರ ಮುಖ ಕೊಟ್ಟು ಮಾತಾಡ್ತಾನೇ ಇಲ್ಲ, ನೀನೇನೂ ಕೇಳಲೇ ಇಲ್ಲ, ಆದರೂ ಕೂಡ ನಿನಗೆ ಏನು ಅನ್ನಿಸ್ಲೇ ಇಲ್ವಾ ಬರ್ತಾನೆ ಇದೆಯಲ್ಲ ಅಂತ ಕೇಳ್ತಾರೆ. ಆವಾಗ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ನೆನ್ಪಿಟ್ಕೊಳ್ಳಿ, ನಿಮಗೆ ಪ್ರಿಯಪಾತ್ರವಾದವರಲ್ಲಿ ನೀವು ಹೇಗಿರಬೇಕು, ದೋಷ ಕಂಡರೂ ಹೇಗಿರಬೇಕು ಅನ್ನೋದನ್ನು ಈ ಪಾಠ ಹೇಳ್ಕೊಡತ್ತೆ. ಅಂದರೆ ನಾ ಹೇಗಿರಬೇಕು, ನಮ್ಮ ಗಟ್ಟಿತನ ಹೇಗಿರಬೇಕು ಅಂತ ಅವ್ರು ಹೇಳ್ತಾರೆ. ಗುರುಗಳೇ, ನಾನು ಇಲ್ಲಿ ಏನೋ ನಿಮ್ಮ ಆಶ್ರಮದ ಸೇವೆ ಮಾಡಿ ನಿಮಗೆ ಉಪಕಾರ ಮಾಡಬೇಕು ಅಂತ ಬರ್ತಾ ಇಲ್ಲ. ಹಾಗೆ ಹೇಳ್ತಾರೆ, ನಿಮ್ಮ ಪ್ರವಚನ ಕೇಳಬೇಕು ಅಂತ ನಾನು ಬರ್ತಾ ಇಲ್ಲ, ಅದಕ್ಕೆಲ್ಲ ನಾ ಬಂದಿರೋದು. ಹಾಗಾದ್ರೆ ಇನ್ನೇನಕ್ಕೆ? ನನಗೆ ನಿಮ್ಮನ್ನು ನೋಡದೆ ಇರೋದಕ್ಕೆ ಆಗೋದಿಲ್ಲ, ಅದಕ್ಕೋಸ್ಕರ ನನಗೆ ಸದಾ ನಾನು ಬರೋದು. ಇಲ್ಲೇನೋ ಕೆಲಸ ಮಾಡೋಕ್ಕೋ ನಿಮ್ಮ ಪ್ರವಚನ ಕೇಳೋಕ್ಕೋ ಅಲ್ಲ, ನನಗೆ ನಿಮ್ಮನ್ನು ಬಿಟ್ಟಿರಲಾಗುವುದಿಲ್ಲ. ಅದು ಹೇಗೆ ಗುರುಭಕ್ತಿ ನೋಡಿ, ಬಿಟ್ಟಿರೋಕೆ ಆಗೋದೇ ಇಲ್ಲ. ಅದಕ್ಕೋಸ್ಕರ ನಾನು ನೀವು ಮಾತಾಡಿಸಿ ಮಾತಾಡಿದೆ. ನನ್ನ ಉದ್ದೇಶ ಏನು, ನಾನು ನಿಮ್ಮ ನೋಡ್ತಾ ಇರಬೇಕು, ನಿಮ್ಮ ಜೊತೆ ಇರಬೇಕು ಅಷ್ಟೇ. ಅದಕ್ಕೋಸ್ಕರನೇ ನರೇಂದ್ರ ವಿವೇಕಾನಂದರಾಗಿದ್ದು. ಅದಲ್ವಾ? ಅಂದರೆ ಗುರುವಲ್ಲಿ ತನ್ನನ್ನು ತಾನು ಕಂಡುಕೊಳ್ಳುವ ಪರಿಪೂರ್ಣವಾದ ಭಾವ, ಗುರುವನ್ನು ತನ್ನಲ್ಲಿಯೇ ಕಂಡುಕೊಳ್ಳುವುದಾದ ಪರಿಷ್ಕೃತ ಜೀವಭಾವ, ಪರಿಷ್ಕೃತ ಜೀವಭಾವ, ಅದೇ ಹನುಮಂತನ ಲಕ್ಷಣ. ಅದೇ ಭಕ್ತಿ ಅಂದರೆ, ಭಕ್ತಿ ಅಂದರೆ ಬೇರೆ ಏನಲ್ಲ, ಯಾವುದೋ ಕಾರಣದಿಂದ ನಾವೊಬ್ಬರನ್ನು ಇಷ್ಟಪಡೋದು, ಇಷ್ಟಪಡದೇ ಇರಬೇರೆ. ಇಷ್ಟ ಅನ್ನೋದಕ್ಕೆ ಹೇಗಿರಬೇಕು? ಆತ್ಮನಸ್ತು ಕಾಮಾಯ, ನಾನು ನನ್ನನ್ನು ತುಂಬ ಇಷ್ಟಪಡ್ತೀನಿ ಇದು ಹೇಗೆ ನನ್ನ ಸ್ವಭಾವವೋ, ಹಾಗೆಯೇ ಇಡೀ ಜಗತ್ತನ್ನು ಸಕಲ ಜೀವರಾಶಿಗಳನ್ನು ಎಲ್ಲ ಎಲ್ಲ ರೀತಿಯಲ್ಲೂ ಕೂಡ ನಮ್ಮಲ್ಲಿ ಕ್ಷಮಾಗುಣ ಇರಲಿ ಅಂತ ಅರ್ಥ ಅಷ್ಟೇ. ನಾವು ನಮ್ಮನ್ನು ನಾವೇನು ತಪ್ಪು ಮಾಡಿದ್ರು ನಮ್ಮನ್ನು ನಾವು ಕ್ಷಮಿಸ್ಕೋತೀವೋ ಇಲ್ವೋ ಅದನ್ನೇ ಅಪ್ಲೈ ಮಾಡಬೇಕು. ಗೊತ್ತಿಲ್ಲ ಅವ್ನು ಮಾಡ್ದ, ಅವನೇನು ಇನ್ನೇನಿಗೆ ಯಾವ ಕಾರಣಕ್ಕೆ ಯಾರು ಏನಾದ್ರೂ ಮಾಡಿರಲಿ, ಅವ್ರ ಕಾರಣಗಳಿರ್ಬೋದು, ಕಾರಣವನ್ನು ಹುಡ್ಕೋಕೆ ಹೋಗಬಾರ್ದು ಯಾವಾಗಲೂ. ಆದರೆ ನಮಗೆ ನಾವು ನಮ್ಮನ್ನು ಯಾವ ಕಾರಣದಿಂದ ನಾವು ವಿನಾಕಾರಣ ಇಷ್ಟಪಡ್ತೇವೋ ಪ್ರೀತಿಸ್ತೀವೋ, ಹಾಗೆ ಜಗತ್ತಿನಲ್ಲೂ ಎಲ್ಲ ಸೃಷ್ಟಿಸ್ಥಿತಿ ಲಯಗಳಲ್ಲಿರುವ ಪ್ರತಿಯೊಂದನ್ನು ಪ್ರೇಮದಿಂದ ನೋಡಬೇಕು, ಆನಂದದಿಂದ ನೋಡಬೇಕು, ಶಾಂತಿಯಿಂದ ನೋಡಬೇಕು, ಪ್ರಜ್ಞೆಯಿಂದ ನೋಡಬೇಕು, ಸತ್ ಚಿತ್ ಆನಂದ ಅಖಂಡ ಬ್ರಹ್ಮಭಾವದಿಂದ ಕಾಣಬೇಕು. ಅದು ನಮ್ಮ ಸ್ವಭಾವವಾಗಬೇಕು. ಅದೇ ಹನುಮನ ಮಾತು. ಅದೇ ಶ್ರೀ ಶ್ರೀ ಶಂಕರ ಜಯಂತಿಯ ಇವತ್ತಿನ ಇದರೊಳಗೆ ಅದನ್ನು ನಾನು ಅದನ್ನು ನಿಮಗೆ ಹೇಳಿ ನಾನು ವಾಣಿಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀ ಶ್ರೀ ಶಂಕರನ್ನು ಮತ್ತೆ ನೆನಪಿಸಿಕೊಳ್ಳುತ್ತಾ ಇವತ್ತು ಶಂಕರ ಜಯಂತಿ ಆಗಿರುವುದರಿಂದ ಮತ್ತೊಮ್ಮೆ ಆದಿಗುರುಗಳಿಗೆ ನಮಸ್ಕರಿಸುತ್ತಾ ನಿಮ್ಮೆಲ್ಲರಿಗೂ ಮತ್ತೆ ನಾನು ನಮಸ್ಕಾರಗಳನ್ನು ಹೇಳುತ್ತಾ ನನ್ನ ಇವತ್ತಿನ ವಾಣಿಯನ್ನು ಮುಗಿಸ್ತಾ ಇದ್ದೇನೆ. ಮಂಗಳಾಚರಣೆಯನ್ನು ಮಾಡೋಣ.